ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಏಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತುರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸದಾ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ದೃತಾತ್ಸವಾಃ ತ್ವಾಂ ವಿಚಿನ್ವತೇ ವ್ರಜಜನಾರ್ತಿಹಂ ವೀರಯೋಷಿತಾಂ ನಿಜಜನಸ್ಮಯಾ ಧ್ವಂಸನಸ್ಮಿತಾ ವಜಸಖೇ ಭವೇ ಕಿಂಕರಿಸ್ಮನೋ ಜಲರುಹಾನನ ಚಾರುದರ್ಶಯನ್. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸ ದೇವರ ಮುಖಕಮಲದಿಂದ ಹೊರಹೊಮ್ಮಿದಂತಹ ಭಕ್ತಿ ಪ್ರಧಾನವಾದಂತಹ ಒಂದು ಗ್ರಂಥ ರಾಜ ಪುರಾಣ ರಾಜ ಅಂದರೆ ಅದು ಶ್ರೀಮದ್ ಭಾಗವತ. ಈ ಭಾಗವತ ಗ್ರಂಥ ಎಂಥದ್ದು ಅಂದರೆ ಗ್ರಂಥಕರ್ತೃಗಳಾದ ವ್ಯಾಸರಿಗೆ ಅತ್ಯಂತ ತೃಪ್ತಿಯನ್ನು ಕೊಟ್ಟದ್ದು. ಈ ಗ್ರಂಥದ ಮೊದಲು ಅವರಿಗೆ ತೃಪ್ತಿ ಇಲ್ಲವೇನೋ ಅನ್ನುವಂತೆ ಇದ್ರಂತೆ. ಯದ್ಯಪಿ ಭಗವಂತನಿಗೆ ಅತೃಪ್ತತ್ವ ಅನ್ನುವ ದೋಷ ಇಲ್ಲ, ಆದರೂ ಕೂಡ ಮಹಾಭಾರತದ ತನಕ 17 ಪುರಾಣಗಳನ್ನು ರಚನೆ ಮಾಡಿದ ವ್ಯಾಸರು ತಮ್ಮ ಶಮ್ಯಾಪ್ರಾಸ ಅನ್ನುವ ಆಶ್ರಮದಲ್ಲಿ ಚಿಂತಾಕ್ರಾಂತರಂತೆ ಕುಳಿತಿದ್ದಾರಂತೆ. ಹಾಗೆ ಕುಳಿತ ಸಂದರ್ಭದಲ್ಲಿ ನಾರದರು ಪ್ರಾರ್ಥನೆ ಮಾಡಿದ್ದಾರೆ, ಜಗದ ಜನರ ಚಿಂತೆ ಕಳೆಯುವ ಭಗವಂತ ನೀನು, ನೀನೇ ಚಿಂತಾಕ್ರಾಂತನಾಗಿ ಕೂತಿದ್ದೀಯಲ್ಲ ಏನು ಅಂದರೆ, ವ್ಯಾಸರು ಹೇಳ್ತಾರೆ, ಯಾವ ಜ್ಞಾನದ ಕಾರ್ಯಕ್ಕಾಗಿ ನಾನು ಅವತಾರ ಮಾಡಿದೆ ಅಂತಹ ಎಲ್ಲ ಕಾರ್ಯವನ್ನು ಮಾಡಿದ್ದೇನೆ, ವೇದಗಳ ವಿಭಾಗ ಮಾಡಿದ್ದೇನೆ, ವೇದ ನಿರ್ಣಾಯಕವಾದ ಸೂತ್ರಗಳ ರಚನೆ ಆಗಿದೆ,
ವೇದ ಸೂತ್ರಗಳ ಆಂತರ್ಯವನ್ನು ತಿಳಿಸುವಂತಹ ವೇದಾದಪಿ ಪರಂಚಕ್ರೆ ಮಹಾಭಾರತ ಮುತ್ತಮಂ ಅನ್ನುವಂತಹ ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದ್ದೇನೆ. ಮಹಾಭಾರತದಲ್ಲಿ ಹೇಳದೆ ಉಳಿದದ್ದು ಅನ್ನುವ ವಿಷಯವೇ ಇಲ್ಲ. ಎಲ್ಲ ಪುರಾಣಗಳಲ್ಲಿ ಏನು ಹೇಳಿದ್ದೇನೆ ಅದೆಲ್ಲವನ್ನೂ ಸಂಗ್ರಹ ಮಾಡಿ ಮಹಾಭಾರತದಲ್ಲಿ ನಾನು ಹೇಳಿದ್ದೇನೆ. ಇಷ್ಟೆಲ್ಲ ಮಾಡಿದರೂ ಕೂಡ ನನಗೆ ಯಾಕೋ ತೃಪ್ತಿಯೇ ಇಲ್ಲ, ಇನ್ನೂ ಮಾಡಬೇಕಾದ್ದು ಏನೋ ಉಳಿದಿದೆ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ. ಆಗ ವ್ಯಾಸರ ಮುಂದೆ ನಾರದರು ಪ್ರಾರ್ಥನೆ ಮಾಡ್ತಾರೆ, ನೀವು ಎಲ್ಲ ಮಾಡಿದ್ದೀರಿ ಆದರೆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಕೊಂಡಾಡಿಲ್ಲ. ಯಾವುದೇ ಕಥೆಯನ್ನು ಕೇಳಿದರು ವೇದವ್ಯಾಸ ದೇವರಿಂದ ರಚಿತವಾದಂತಹ ಪುರಾಣಗಳ ಕಥೆ ಶ್ರವಣ ಮಾಡಿದರೆ ಭಗವಂತನಲ್ಲಿ ಭಕ್ತಿ ಬರುವುದಕ್ಕಿಂತಲೂ ಹೆಚ್ಚಾಗಿ ಗ್ರಾಮ್ಯ ಕಥಾನುವಾದ ಅದರಲ್ಲಿ ಬರುವ ಉಳಿದ ಕಥೆಗಳಲ್ಲೇ ನಮ್ಮ ಮನಸ್ಸು ಹೋಗುತ್ತೆ. ರಾಮಾಯಣ ಅಂತ ಕಿವಿಗೆ ಬಿದ್ದಾಗ ಅದು ಗೋಳಿನ ಕಥೆ ಅಂತ, ಅದರ ಒಳಗಿರುವ ತಿರುಳು ರಾಮನ ಕಥೆ, ರಾಮನ ಕಲ್ಯಾಣ ಗುಣಗಳು ಇದರ ಪರಿಚಯ ನಮಗಾಗೋಲ್ಲ. ರಾಮ ಅಂದರೆ ಬಹಳ ದುಃಖಪಟ್ಟವ ಅಂತ, ಆದರೆ ರಾಮನ ಹೆಸರು ಹೇಳಿದ್ರೆ ಸುಖ, ಆದರೆ ಕಥೆ ಕೇಳಿ ನಾವು ಭಾರೀ ದುಃಖದ ಕತೆ, ಮುಗಿಯದ ಕತೆ, ಗೋಳಿನ ಕತೆ ಹೀಗೆಲ್ಲ ತಿಳ್ಕೊಳ್ತೀವಿ. ಮಹಾಭಾರತ ಅಂದ ತಕ್ಷಣ ನಮಗೆ ಕೃಷ್ಣನ ನೆನಪೇ ಬರೋಲ್ಲ. ಮಹಾಭಾರತ ಅಂದರೆ ಅಣ್ಣ ತಮ್ಮಂದಿರ ವ್ಯಾಜ್ಯ, ಒಂದು ಸಣ್ಣ ರಾಜ್ಯಕ್ಕೆ ಅಕ್ಷೋಹಿಣಿ ಗಟ್ಟಲೆ ಸೈನ್ಯ ಹೊಡೆದಾಡ್ಕೊಂಡ್ರು. ಇವತ್ತು ಒಂದಡಿ ಸೈಟ್ಗೆ ಯಾರಾದರೂ ಒಬ್ಬರು ತಲೆ ತೆಗೆದ್ರೆ ಅದೇನು ಭಾರಿ ದೊಡ್ಡ ಕತೆ ಅಲ್ಲ, ಯಾಕೆಂದರೆ ಒಂದು ರಾಜ್ಯಕ್ಕಾಗಿ ಲಕ್ಷ ಲಕ್ಷ ಜನ ಪ್ರಾಣ ಬಿಟ್ಟಿದ್ದಾರೆ, ಅದೇ ಹೇಳಿದ್ದು ಮಹಾಭಾರತ ಅಂತ. ಹೀಗೆ ಗ್ರಾಮ್ಯ ಕಥೆಯ ತಲೆ ಹೋಗುತ್ತೆ ವಿನಃ ಅದರ ಒಳಗಿರುವ ತಿರುಳಾದ ಭಗವಂತನ ತತ್ವಜ್ಞಾನದಲ್ಲಿ ಭಕ್ತಿ ನಮಗೆ ಬರೋದೇ ಇಲ್ಲ. ಹೀಗಾಗಿ ನಾರದರು ಹೇಳ್ತಾರೆ ಕೇವಲ ಭಗವಂತನಲ್ಲಿ ಭಕ್ತಿ ಬರಬೇಕು, ಅಂತಹ ಒಂದು ಪುರಾಣವನ್ನು ನೀವು ರಚನೆ ಮಾಡಬೇಕು. ದೇವರ ಕಥೆ, ದೇವರಲ್ಲಿ ಭಕ್ತಿ ಬರಲಿಲ್ಲ ಅಂತಾದರೆ ಏನು ಕೇಳಿದ್ರೇನು, ಏನು ಹೇಳಿದ್ರೇನು? ಭಗವಂತನಲ್ಲಿ ಭಕ್ತಿ ಬರಬೇಕು. ಕೆಲವರೇನಂದರೆ ನಾವು 25 ವರ್ಷ ಪುರಾಣ ಕೇಳಿದ್ದೇವೆ, 8 ವರ್ಷ ಓದಿದ್ದೇವೆ ಅಂತ, ಏನು ಓದಿದ್ರೇನು, ಏನು ಕೇಳಿದ್ರೇನು? ಭಗವಂತನಲ್ಲಿ ಭಕ್ತಿ ಬರಲಿಲ್ವಾ? ಹಾಗಾದರೆ ನೀವು ಮಾಡಿದ್ದೆಲ್ಲ ವ್ಯರ್ಥ ಅಂತ. ಬೇಕಾದಷ್ಟು ಅಲಂಕಾರಕವಾಗಿ ಸೀರಿಯಲ್ ಸೆಟ್ ಹಾಕಿದ್ರೇನು, ಕರೆಂಟ್ ಇಲ್ಲ ಅಂದರೆ ಎಲ್ಲ ವೇಸ್ಟ್ ಅಲ್ವಾ? ಬೇಕಾದ ವ್ಯವಸ್ಥೆ ಇದೆ, ಎಲ್ಲ ಇದೆ. ಏನಿಲ್ಲ, ಕರೆಂಟ್ ಒಂದಿಲ್ಲ. ಹೇಗೆ ಎಲ್ಲ ವೇಸ್ಟೋ, ನೀವು ಮಾಡಿದ ಧರ್ಮ, ನೀವು ಮಾಡಿದ ದಾನ, ನೀವು ಮಾಡಿದ ಅಧ್ಯಯನ, ನೀವು ಮಾಡಿದ ಶ್ರವಣ, ಇದೆಲ್ಲ ಯಾವಾಗ ಸಾರ್ಥಕ ಆಗುತ್ತೆ ಅಂದರೆ ಅದರ ಒಳಗೆ ಭಕ್ತಿ ಇದ್ದಾಗ ಮಾತ್ರ. ಅಂತ ಭಕ್ತಿ ದ್ಯೋತಕವಾದ ಒಂದು ಪುರಾಣ ಬೇಕು ಅಂತ ನಾರದರು ವ್ಯಾಸರ ಮುಂದೆ ತಮ್ಮ ಪ್ರಾರ್ಥನೆಯನ್ನಿಟ್ಟಾಗ ವ್ಯಾಸರ ಪ್ರಾರ್ಥನೆಗೆ ಅನುಸಾರವಾಗಿ 18,000 ಶ್ಲೋಕಾತ್ಮಕವಾಗಿ 12 ಸ್ಕಂದಗಳಿಂದ ಯುಕ್ತವಾದ ಶ್ರೀಮದ್ ಭಾಗವತವನ್ನು ಶುಕ ಪರೀಕ್ಷಿತರ ಸಂವಾದದಲ್ಲಿ ವ್ಯಾಸರು ರಚನೆ ಮಾಡಿ ಈ ಜಗತ್ತಿನ ಸಜ್ಜನ ಕುಲಕ್ಕೆ ಒಂದು ಅದ್ಭುತವಾದ ಸಂಪತ್ತು. ಇದು ಎಲ್ಲರೂ ಸಂಪಾದನೆ ಮಾಡಲೇಬೇಕಾದ ಒಂದು ಆಸ್ತಿ ಯಾವುದಂದರೆ ಭಾಗವತ. ಭಾಗವತ ಎಂಥ ಆಸ್ತಿ ಅಂದರೆ ಎಷ್ಟು ಕೊಟ್ಟರೂ ಜಾಸ್ತಿ ಆಗುತ್ತೆ ಆಸ್ತಿಯನ್ನು ಇನ್ನೊಬ್ಬರು ಕೊಟ್ಟಷ್ಟು. ಈ ಲೌಕಿಕ ಆಸ್ತಿ ಒಬ್ಬರು ಕೊಟ್ಟರೆ ಮುಗಿದೋಯ್ತು, ನಿಮ್ಮ ಕೈ ಲಾಸ್. ಆದರೆ ಕೊಟ್ಟಷ್ಟು ಹೆಚ್ಚಾಗುವಂಥ ಆಸ್ತಿ, ಜನ್ಮ ಜನ್ಮಾಂತರಕ್ಕೂ ಬರುವಂಥ ದೊಡ್ಡ ಆಸ್ತಿ ಅಂದರೆ ಶ್ರೀಮದ್ ಭಾಗವತ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ನೋಡಿ, ವ್ಯಾಸರು ರಚನೆ ಮಾಡಿದ ಉಳಿದ ಗ್ರಂಥಗಳನ್ನು ತಮ್ಮ ಬೇರೆ ಬೇರೆ ಶಿಷ್ಯರಿಗೆ ಹಂಚಿಕೊಟ್ಬಿಟ್ರು, ಭಾಗವತ ಮಾತ್ರ ಯಾರಿಗೂ ಕೊಡಲಿಲ್ಲ. ಭಾಗವತ ಯಾರಿಗೆ ಕೊಟ್ಟರು? ತನ್ನ ಮಗನಿಗೆ ಕೊಟ್ಟರು. ಈ ಆಸ್ತಿ ಯಾರಿಗೆ ಕೊಡಬೇಕು? ಮಗನಿಗೆ ಕೊಡಬೇಕು. ಬೇಕಾದರೆ ದೇವರು, ಸಾಲಿಗ್ರಾಮ, ಮಂಟಪ, ಬೇಕಾದ್ರೆ ಆಚಾರ ಕೊಟ್ಬಿಡಿ. ಆಸ್ತಿ ಯಾರು ಕೊಡ್ತಾರೆ? ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ತಾರೆ. ಉಳಿದದ್ದೆಲ್ಲ ಅಷ್ಟಕ್ಕಷ್ಟೆ, ಬಹಳ ಮುಖ್ಯವಾದದ್ದನ್ನು ಮಗನಿಗೆ ಕೊಡ್ತಾರೆ. 18 ಪುರಾಣಗಳಲ್ಲಿ 17 ಪುರಾಣಗಳನ್ನು ವ್ಯಾಸರು ಹಂಚಿದರು, ಆದರೆ ಭಾಗವತ ಹಂಚಲಿಲ್ಲ, ಮಗನಿಗೆ ಕೊಟ್ಟರು. ಶುಕಂ ಅಧ್ಯಾಪಯ ಮಾಸ ನಿವೃತ್ತಿ ನಿರತಮ್ಮು ನಿಮ್ ನಿವೃತ್ತಿ ನಿರತರಾದ ಶುಕಾಚಾರ್ಯರಿಗೆ ಶ್ರೀಮದ್ ಭಾಗವತವನ್ನು ಅಭ್ಯಾಸ ಮಾಡಿ ಇದರೊಳಗೆ ನಮಗೇನು ಕತೆ ಹೇಳ್ತಾ ಇದ್ದಾರೆ ಅಂದರೆ, ನೀವು ಸಂಪಾದನೆ ಮಾಡಿದ ಸಂಪತ್ತನ್ನು ಹಂಚಿ, ಆದರೆ ನೀವು ಪರಂಪರೆಯಿಂದ ಬಂದಂಥ ಭಕ್ತಿ, ಪುರಾಣ, ಶಾಸ್ತ್ರ ಇದೇ ದೊಡ್ಡ ಸಂಪತ್ತು, ಇದನ್ನು ಮಕ್ಕಳಿಗೆ ಕೊಡಿ ಅಂತ ತಿಳಿಸ್ಲಿಕ್ಕೆ ವ್ಯಾಸರು ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ಕೊಟ್ಟಿದ್ದಾರೆ. ಈ ಶುಕಾಚಾರ್ಯರು ಅದನ್ನು ಸ್ವೀಕಾರ ಮಾಡಿದರು.
ನಮ್ಗೆ ಈ ಕಥೆ ಎಷ್ಟು ರೋಚಕ ಅಂತಂದರೆ, ಶುಕಾಚಾರ್ಯರು ಹುಟ್ಟಿದ ತತ್ಕ್ಷಣ ವೈರಾಗ್ಯ ಶಿಖಾಮಣಿಗಳು, ಹುಟ್ಟಿದ ತತ್ಕ್ಷಣ ಮನೆ ಬಿಟ್ಟು ಮರಳಿ ನೋಡದೆ ಹೊರಟ ಮಹಾನುಭಾವರು. ವೈರಾಗ್ಯ ಅಂದರೆ ವೈರಾಗ್ಯ. ಹಡೆದ ತಂದೆ ಸರ್ವೋತ್ತಮನಾದ ಭಗವಂತ ವ್ಯಾಸ ಅಂತ ಕೂಗಿದ್ರೆ ತಿರುಕೂಡ ನೋಡಲಿಲ್ಲ, ಹಾಗೆ ಹೋಗ್ಬಿಟ್ರನು. ಇದು ಭಾರೀ ದೊಡ್ಡದು ಅಂತ ನಾವು ವರ್ಣನೆ ಮಾಡಿದ್ರೆ ಹಾಗಲ್ಲ. ಎಲ್ಲಿ ತಂದೆಯ ಬಳಿ ಇದ್ದರೆ ಸಂಬಂಧಗಳು ಬೆಳೆಯುತ್ತೋ ಅಂತ ಯಾರೂ ಬೇಡ ಅಂತ ಹೋದ್ರಂತ. ಆದರೆ ವ್ಯಾಸರು ಭಾಗವತವನ್ನು ಕೊಡ್ತೇನೆ ಎಂದಾಗ ಓಡಿ ಬಂದ್ರಂತ. ಓಡಿ ಹೋದ ಮಗ ಮರಳಿ ಮನೆಗೆ ಓಡಿ ಬಂದದ್ದು ಯಾವಾಗ ಅಂದರೆ ಭಾಗವತ ಕೊಟ್ಟಾಗ. ಭಾಗವತ ಎಂಥದ್ದು ಅಂದರೆ, ಅಲ್ಲಿ ಇಲ್ಲಿ ಓಡುವ ಮನಸ್ಸನ್ನು ಹಿಡಿದು ಹರಿಯ ಕಡೆಗೆ ಕಳಿಸುವುದು ಆ ಭಾಗವತ. ಅದರಿಂದ ಹರಿ ಬಿಟ್ಟು ಓಡಿ ಹೋದ ಹರ, ಯಾರು ಹರ ಅಂದರೆ ಶುಕಾಚಾರ್ಯರು, ಹುಟ್ಟಿದ ತತ್ಕ್ಷಣ ಹರಿಯನ್ನು ಬಿಟ್ಟು ಹೋಗಿದ್ದರು. ಹರಿ ಭಾಗವತ ತೋರಿಸಿದಾಗ ಹರ ಹರಿಯ ಬಳಿ ಓಡೋಡಿ ಬಂದರು. ಹರ ದೇವರ ಬಳಿ ಬರಬೇಕಾದ್ರೆ ಭಾಗವತ ಬೇಕು. ಹರ ಅಂದರೆ ರುದ್ರದೇವರು, ರುದ್ರದೇವರು ಅಂದರೆ ಮನಸ್ಸು. ಆ ಮನಸ್ಸು ದೇವರ ಬಳಿ ಹೋಗಬೇಕಾದ್ರೆ ಏನು ಬೇಕು? ಭಾಗವತ ಬೇಕು ಅಂತ ತೋರಿಸ್ತಾ ಇದ್ದಾರೆ. ಇಂಥ ಭಾಗವತ ಕಂಡಾಗ ಯದ್ಯಪಿ ಮೋಕ್ಷ ಕಟ್ಟಿಟ್ಟ ಬುತ್ತಿ ಶುಕಾಚಾರ್ಯರಿಗೆ. ಶುಕಾಚಾರ್ಯರು ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗಬೇಕಾದ್ದಿಲ್ಲ. ಈ ಕೆಲವರು ರಿಸರ್ವ್ ಕ್ಯಾಟಗರಿ ಅಂತ ಇರ್ತಾರೆ, ಅವರು ಅವರಿಗೆ ಏನೇ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದರೂ ಪರವಾಗಿಲ್ಲ, ಅವ್ರು ಹೋಗೇ ಹೋಗ್ತಾರೆ. ಹಾಗೆ ಶುಕಾಚಾರ್ಯರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ, ಆದರೂ ಕೂಡ ಅದರ ಒಳಗಿರುವ ಭಗವಂತನ ಗುಣಗಳ ಏನು ವರ್ಣನೆ ಇದೆ, ಅವನ ಲೀಲಾ ಕಥೆಗಳಿದೆ, ಅದರಿಂದ ಆಕರ್ಷಿತರಾಗಿ ಶುಕಾಚಾರ್ಯರು ವೇದವ್ಯಾಸ ದೇವರಿಂದ ಭಾಗವತವನ್ನು ಶ್ರವಣ ಮಾಡಿದ್ದಾರೆ, ಅಧ್ಯಾಪನ ಮಾಡಿದ್ದಾರೆ ಅನ್ನುವ ಕಥೆ ಭಾಗವತದಲ್ಲಿ ಕಾಣ್ತಾ ಇದೆ. ಇಂಥ ಭಾಗವತ ಏನಿದೆ, ಇದರ ಒಂದೊಂದು ಅಕ್ಷರ ಶ್ರೀಕೃಷ್ಣನ ಮೂರ್ತಿ. ಸರ್ವೇ ವರ್ಣ ವಾಂಗ್ಮಯ ಮೂರ್ತಯ ಎರಡು ಭಾಗವತದಲ್ಲಿ ಬಂದದ್ದು. ಒಂದು ಇದು ಸರ್ವೇ ವರ್ಣ ವಾಂಗ್ಮಯ ಮೂರ್ತಯ, ಇಲ್ಲಿ ಬರುವ ಪ್ರತಿಯೊಂದು ಅಕ್ಷರ ಕೃಷ್ಣನ ಪ್ರತಿಮೆ. ನೀವೊಂದು ಶ್ಲೋಕ ಓದಿದಾಗ ಅದರೊಳಗೆ 32 ಅಕ್ಷರ ಇದ್ದರೆ 32 ಕೃಷ್ಣನ ರೂಪವನ್ನು ಗುಣಗಾನ ಮಾಡಿದ ಪುಣ್ಯ ಬರುತ್ತೆ. ನೀವೊಂದು ಪುಸ್ತಕ ಇಟ್ಟು ಒಂದು ಪ್ರದಕ್ಷಿಣೆ ಮಾಡಿಬಿಟ್ರೆ 18,000 ಶ್ಲೋಕಗಳ ಒಳಗಿರುವ ಅಕ್ಷರಗಳ ಒಂದೊಂದು ಕೃಷ್ಣನ ಪ್ರತಿಮೆಗೆ ಪ್ರದಕ್ಷಿಣ. ನೀವು ಒಂದು ಕೃಷ್ಣಂಗೆ ಪ್ರದಕ್ಷಿಣೆ ಅಷ್ಟು ಮಾಡೋ ಬದಲು ಅಷ್ಟೊಂದು ಕೃಷ್ಣ ಇಟ್ಕೊಂಡು ಒಂದು ಪ್ರದಕ್ಷಿಣೆ ಮಾಡಿಬಿಟ್ರೆ ಬೇಕಾದಷ್ಟು ಪುಣ್ಯ ಬರುತ್ತೆ. ಇನ್ನೂ ಒಂದೇನೆಂದರೆ, ಉದ್ದವರು ಕೃಷ್ಣನ ಜೊತೆಗೆ ಬರ್ತೀನಿ ಅಂದಾಗ ಉದ್ದವರಿಗೆ ಭಾಗವತವನ್ನು ಕೊಟ್ಟು ಭಗವಂತ ತಾನು ಅದೃಶ್ಯನಾಗಿ ಒಂದು ರೂಪದಿಂದ ಭಾಗವತದ ಒಳಗೆ ಸೇರಿಬಿಟ್ನಂತೆ. ಭಾಗವತ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ಭಾಗವತ. ಇದು ಮತ್ತೆ ವರ್ಣನೆ ಮಾಡ್ತಾರೆ, ಇದರಲ್ಲಿ 1, 2 ಸ್ಕಂದ, 12 ಸ್ಕಂದ ಭಗವಂತನ ಒಟ್ಟು ರೂಪ. 1, 2 ಸ್ಕಂದ ಭಗವಂತನ 2 ಪಾದ ಅಂತೆ. ಆ 2 ಪಾದವನ್ನು ಸಂತತ ಚಿಂತನೆ ಮೊದಲನೇ ಮತ್ತು 2 ಸ್ಕಂದ. ಹಾಗೆ ನೋಡ್ತಾ ಹೋದಾಗ ಈ 10 ಸ್ಕಂದ ದೇವರ ಮುಖ ಅಂತ. ಆ 10 ಸ್ಕಂದದ ಒಳಗೂ ನೀವು ದೇವಸ್ಥಾನಕ್ಕೆ ಹೋಗಿ ಏನು ನೋಡಿದ್ರು ಬೇಡ, ದೇವರ ಮುಖ ನೋಡ್ತಾರೆ. ಮುಖನೇ ನೋಡಬೇಕಂತ, ಮೊದಲು ಕಾಲಿಂದ ತಲೆ ಪರ್ಯಂತರವಾಗಿ ನೋಡಬೇಕು, ಅಪಾದ ಮೌಳಿ ಪರ್ಯಂತರವಾಗಿ ಭಗವಂತನ ನೋಡಬೇಕು. ಭಗವಂತನ ಪಾದಕ್ಕೂ ಕೈಗೂ ಮುಖಕ್ಕೂ ಏನು ವ್ಯತ್ಯಾಸ ಇಲ್ಲ. ನಾವು ದೇವ್ರ ಮುಖನೇ ಯಾಕೆ ನೋಡಬೇಕಂದ್ರೆ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೋ ಇಲ್ವೋ ಅಂತ ನಾವು ಅವನ್ನ ನೋಡಬೇಕಂತ. ಅವನ್ನ ನಾವು ನೋಡಿ ಏನು ಪ್ರಯೋಜನ ಇಲ್ಲ, ಅವನ್ ನಮ್ಮನ್ನು ನೋಡಬೇಕು. ಅದಕ್ಕೆ ಅವನ್ ನಮ್ಮನ್ನು ನೋಡ್ತಾ ಇದ್ದಾನಾ ಇಲ್ವಾ ಗೊತ್ತಾಗೋದು ಅವನ ಮುಖ ನೋಡಿದಾಗೆ. ಆದ ಕಾರಣ ಅವನ ಮುಖವನ್ನು ನೋಡಬೇಕಂತ. ಆ ಮುಖದಲ್ಲೂ ಭಗವಂತನ ಮಂದಹಾಸ ಯಾವುದಂದ್ರೆ, ಈ ಭಗವದ್ಗೀತೆ ಏನು ಗೋಪಿಗೀತ ಇದೆ, ಅಷ್ಟು ಸುಂದರವಾಗಿರ್ತಕ್ಕಂಥ ದೇವರ ಮುಖ, ಅವನ ಮಂದಹಾಸ, ಅವನ ಹುಬ್ಬು, ಅವನ ಕಿವಿ, ಅವನ ಕಣ್ಣು, ಅವನ ಮೂಗು, ಅವನ ನಾಲಿಗೆ, ಅವನ ತುಟಿ, ಅವನ ಕೆನ್ನೆ, ಇದನ್ನೆಲ್ಲ ವರ್ಣನೆ ಮಾಡಿರ್ತಕ್ಕಂಥದ್ದು ದಶಮಸ್ಕಂದ. ಇದು ಅವನ ಮುಖ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿ ಮುಖ್ಯವಾಗಿ ವೇದವ್ಯಾಸ ದೇವರು ಏನಿಟ್ಟಿದ್ದಾರೆ ಅಂದರೆ, ಎರಡೇ ಕತೆ, ಒಂದು ಭಗವಂತನ ಕತೆ, ಇನ್ನೊಂದು ಭಕ್ತರ ಕತೆ, ಭಗವಂತ ಮತ್ತು ಭಕ್ತರು. ಇದರೊಳಗೆ ಮೊದಲು ಯಾರ ಕತೆ ಅಂದರೆ ಭಕ್ತರ ಕತೆ, ಆಮೇಲೆ ಭಗವಂತನ ಕತೆ. ನಿಜವಾಗಿಯೂ ದೇವರದ್ದು ಮೊದಲು ಆಮೇಲೆ ಭಕ್ತರಲ್ವಾ ಅಂದರೆ ಅಲ್ಲಂತ ನೋಡಿ. ಎಲ್ಲರೂ ರಥೋತ್ಸವ ಹೋಗ್ತಿದ್ರೆ ಮುಂದೆ ಯಾರು ಹೋಗ್ತಿರ್ತಾರೆ? ದೇವ್ರ ರಥ ಮುಂದೆ ಕಳಿಸ್ಬಿಟ್ಟು ನಾವೆಲ್ಲ ಹಿಂದೆ ಹೋಗೋದಾ? ಮುಂದೆ ನಾವು, ಭಕುತ ಜನ ಮುಂದೆ, ನೀನವರ ಹಿಂದೆ. ಅದಕ್ಕೆ ಕಥೆ ಒಳಗೂ ಯಾರ್ದು ಮುಂದೆ? ದೇವ ಗುರು ಎಲ್ಲ ಭಕ್ತರ ಕತೆ ಮೊದಲು, ಆಮೇಲೆ ಕೃಷ್ಣನ ಕತೆ. ಈ ಕೃಷ್ಣನ ಕತೆ ಕೇಳಿದ್ರೆ ಕೇಳಿ ಬಿಟ್ಟರು ಬಿಡಿ, ಭಕ್ತರ ಕತೆ ಕೇಳಿ. ಯಾಕಂದರೆ ನಮಗೆಲ್ಲ ಭಗವಂತನ ಭಕ್ತರೇ ಗುರುಗಳು. ಯಾಕಂದರೆ ಅವರೇ ನಮಗೆ ದೇವರನ್ನು ತೋರಿಸೋದು. ಹೇಗೆ ಅಂದರೆ, ಅವರು ತಮ್ಮ ವರ್ತನೆಯಿಂದ, ಅವರ ನಡೆಯಿಂದ, ಅವರ ನುಡಿಯಿಂದ ಹೇಗಿದ್ದರೆ ನಿಮಗೆ ದೇವರ ದರ್ಶನ ಆಗತ್ತೆ,
ನೋಡಿ, ನಮ್ಮನ್ನು ನೋಡಿ ಕಲೀರಿ, ನಮ್ಮಂತೆ ನೀವು ಇರ್ರಿ, ನಮಗಾದಾಗ ನಿಮಗೂ ಆಗತ್ತೆ. ನಮಗೆ ಭಗವಂತನ ಅನುಗ್ರಹ ಆಯಿತು, ನಿಮಗೂ ಭಗವಂತನ ಅನುಗ್ರಹ ಆಗತ್ತೆ. ನೀವು ಇಷ್ಟು ಗುಣಗಳನ್ನು, ಭಾಗವತದ ಧರ್ಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿ ಅಂತ ತಮ್ಮ ಇರುವಿಕೆ, ತಮ್ಮ ಇಡೀ ಜೀವನದ ಜೀವನ, ಜೀವನದ ಶೈಲಿ, ಅವರ ನಡೆದ ದಾರಿ, ನುಡಿದ ಮಾರ್ಗ, ಅದರೊಳಗೆ ತೋರಿಸಿ ತೋರಿಸಿ ಹೀಗಿರ್ರಿ, ಹೀಗೆ ನಡೀರಿ, ಹೀಗೆ ಮಾಡಿರಿ ಅಂತ ಹೇಳಿದವರೇ ಭಗವಂತನ ಭಕ್ತರು. ಅವ್ರ ಕತೆ ಮೊದಲು, ಯಾಕಂದರೆ ದೇವರನ್ನು ತೋರಿಸುವ ಗುರುಗಳು ಭಗವಂತನ ಭಕ್ತರು. ಅವ್ರ ಕತೆ, ನಾವು ಯಾವಾಗಲೂ ಯಾವುದೇ ಕಥೆ ಆರಂಭ ಮಾಡಬೇಕಾದ್ರೆ ಹರಿ ಹಿ ಓಂ ಗುರುಭ್ಯೋ ನಮಃ ಅನ್ನಲ್ಲ, ಶ್ರೀ ಗುರುಭ್ಯೋ ನಮಃ, ಆಮೇಲೆ ಹರಿ ಹಿ ಓಂ. ಅದರಿಂದ 9 ಸ್ಕಂದದಲ್ಲಿ ಶ್ರೀ ಗುರುಭ್ಯೋ ನಮಃ ಅವರೆಲ್ಲ ಗುರುಗಳು, 10 ಸ್ಕಂದ ಹರಿಹಿ ಓಂ ಪ್ರತಿಪಾದ್ಯನಾದ ಹರಿಯೇ ಇಲ್ಲಿ ಬರ್ತಾ ಇದೆ. 10 ಸ್ಕಂದದಲ್ಲಿ ಕೃಷ್ಣನ ಕಥೆ ಬರ್ತಾ ಇದೆ, 9 ಸ್ಕಂದದಲ್ಲಿ ಕೃಷ್ಣನ ಕಥೆ ಇಲ್ಲ, 9 ಸ್ಕಂದದಲ್ಲಿ ಕೃಷ್ಣನ ಕಥೆ ಇಲ್ಲ. ಶುಕಾಚಾರ್ಯ ಹೇಳ್ತಾರೆ 9 ಇದ್ದವರಿಗೆ ಕೃಷ್ಣನ ಕಥೆ. 9 ಯಾವುದು ಅಂದರೆ ಸಪ್ತಮ ಸ್ಕಂದದಲ್ಲಿ ಹೇಳಿದ್ದಾರೆ, ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನ ದಾತ್ಯ ಸಖ್ಯ ಕಡೆಗೆ ಆತ್ಮ ನಿವೇದನ. 8 ಸ್ಕಂದದಲ್ಲಿ ಗಜೇಂದ್ರ ಮಹಾರಾಜ, ಮತ್ತು 9 ಸ್ಕಂದದಲ್ಲಿ ಅನೇಕ ರಾಜಾದಿರಾಜರು, ಚಕ್ರವರ್ತಿಗಳು ಮೊದಲಾದವರು, ಅವರಿಡೀ ತಮ್ಮ ಜೀವನವನ್ನು, ಎಷ್ಟು ದೊಡ್ಡ ಅಧಿಕಾರ ಇತ್ತು, ಎಷ್ಟು ದೊಡ್ಡ ಸಂಪತ್ತಿಷ್ಟು, ಎಷ್ಟು ದೀರ್ಘಕಾಲದ ಆಯುಷ್ಯ ಇತ್ತು, ಇಡೀ ತಮ್ಮೆಲ್ಲ ಆಯುಷ್ಯವನ್ನು ಭಗವಂತನಿಗೆ, ತಮ್ಮೆಲ್ಲ ಸಂಪತ್ತನ್ನು ಭಗವಂತನಿಗೆ, ತನು ನಿನ್ನದು ಜೀವನ ನಿನ್ನದು ಆತ್ಮ ನಿವೇದನ ಮಾಡಿಕೊಂಡ ರಾಜರ ಕಥೆ 9 ಸ್ಕಂದ. ಹೀಗೆ 9 ಸ್ಕಂದದಲ್ಲಿ ಶ್ರವಣದ ಮಹಿಮೆ, ಕೀರ್ತನೆಯ ಮಹಿಮೆ, ಸ್ಮರಣೆಯ ಮಹಿಮೆ, ಪಾದಸೇವನೆ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮ ನಿವೇದನ, ಈ 9 ಮಾಡಿದವರಿಗೆ 10 ಸ್ಕಂದ ಪ್ರತಿಪಾದ್ಯನಾದ ಕೃಷ್ಣ ಒಳಗೆ ಕಾಣಿಸ್ಕೊಳ್ತಾನೆ, ಜ್ಞಾನ ಗೋಚರನಾಗಿ ಹೃದಯದ ಒಳಗೆ ಕಾಣಿಸ್ಕೊಳ್ತಾನೆ ಅಂತ ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು 10 ಸ್ಕಂದ ಶ್ರೀಮದ್ ಭಾಗವತ. ಇದರೊಳಗೆ ಒಂದೊಂದು ಅಧ್ಯಾಯ, ಒಟ್ಟು 103 ಅಧ್ಯಾಯ ಇದೆ. ಯಾಕೆಂದರೆ ಸ್ಪೆಷಲ್ಲಾಗಿ ಕೇಳ್ಕೊಂಡಿದ್ದ, ವಿಶೇಷವಾಗಿ ಪರೀಕ್ಷಿತ ಶುಕಾಚಾರ್ಯನ ಕೇಳಿದ್ದಿದೇ ಕತೆ. ಅವನು ಪ್ರಹ್ಲಾದರಾಜರ ಕತೆ ಹೇಳಿ, ಅಂಬರೀಷನ್ ಕತೆ ಹೇಳಿ, ಗಜೇಂದ್ರನ ಕತೆ ಹೇಳಿ ಅಂತ ಅವನ ಪ್ರಶ್ನೆಗಳ ಮಾಲಿಕೆಯಲ್ಲಿ ಇಟ್ಟೇ ಇಲ್ಲ. ಎಲ್ಲ ಪ್ರಶ್ನೆ ಕೇಳುವಾಗ ಅದರಲ್ಲಿ ಒಂದು ಪ್ರಶ್ನೆ ಏನಂದರೆ, ಭಗವಂತ ವಸುದೇವ ದೇವಕಿಯರ ಮನೆಯಲ್ಲಿ ಮಗನಾಗಿ ಬಂದು ಏನೆಲ್ಲ ಮಾಡ್ದ, ಅವನ ಕತೆ ನಂಗೆ ವಿಶೇಷವಾಗಿ ಹೇಳಿ ಅಂತ ಪರೀಕ್ಷಿತ ಕೇಳಿದ್ದಕ್ಕೆ, ಎಲ್ಲ ಸ್ಕಂದದ ಕಥೆಗಿಂತಲೂ ಅತಿ ಹೆಚ್ಚು ಅಧ್ಯಾಯಗಳಿಂದ ವಿಸ್ತೃತವಾದ 10 ಸ್ಕಂದದ ಒಳಗೆ 103 ಅಧ್ಯಾಯ, 4,500 ಶ್ಲೋಕಕ್ಕಿಂತಲೂ ಹೆಚ್ಚು ಶ್ಲೋಕಗಳಿಂದ ವಿಸ್ತೃತವಾಗಿ ಕೃಷ್ಣನ ಕಥೆ ಇರ್ತಕ್ಕಂಥದ್ದು. ಯಾಕಿಷ್ಟೊಂದು ಕಥೆ ಕೃಷ್ಣಂದು, ಯಾಕಿಷ್ಟೊಂದು ಶ್ಲೋಕ ಅಂದರೆ, ಕಲಿಯುಗದ ಜನ ನೀವು ನರಸಿಂಹದೇವ್ರನ್ನ ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ಎಷ್ಟಾಗತ್ತೆ ಅಷ್ಟು ತಿಳ್ಕೊಳ್ಳಿ, ನಿಮಗೆ ಅವರೆಲ್ಲ ದೂರದ ದೇವರು. ಹತ್ತಿರದ ದೇವರು ಯಾರಂದರೆ ಕೃಷ್ಣ. ಕಲೌ ಕೃಷ್ಣ ಪ್ರಶಸ್ಯತೆ, ಕೃಷ್ಣನ ಬಗ್ಗೆ ಸರಿಯಾಗಿ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳಿ ಅವನ ಬಗ್ಗೆ ತುಂಬ ವಿವರವನ್ನು ವ್ಯಾಸರು ಶುಕಾಚಾರ್ಯರ ಮೂಲಕ ಪರೀಕ್ಷಿತನ ನೆಪ ಮಾಡಿಕೊಂಡು ಈ ಸಂಸಾರ ಅನ್ನುವ ಪರೀಕ್ಷೆಗೆ ಬಂದ ನಮ್ಮೆಲ್ಲ ಪರೀಕ್ಷಿತರಿಗೆ ಉಪದೇಶ ಕೊಟ್ಟಿದ್ದಾರೆ. ಇದರೊಳಗೆ ಬಹಳ ಮುಖ್ಯವಾದ ಘಟ್ಟ ಗೋಪಿಗೀತ, ಯಾವುದೂ ಅಮುಖ್ಯವಾದ್ದಿಲ್ಲೇ ಇಲ್ಲ, ಎಲ್ಲ ಮುಖ್ಯವೇ. ಅದರೊಳಗೂ ಮುಖ್ಯವಾದ್ದು ಗೋಪಿಗೀತ, ಯಾಕೆಂದರೆ ಗೋಪಿಕಾ ಸ್ತ್ರೀಯರ ಹಾಡು, ಹೆಣ್ಣು ಮಕ್ಕಳ ಹಾಡಿದು. ಮತ್ತು ಗಂಡ್ಮಕ್ಳಿಗೆ ಯಾಕಿದು ಅಂದರೆ, ಗಂಡ್ಮಕ್ಳು ಹೆಣ್ಮಕ್ಳೇ, ಜಗತ್ತಲ್ಲಿ ಗಂಡ್ಮಕ್ಳು ಅಂತ ಯಾರು ಇಲ್ಲ ರೀ. ಜಗತ್ತಲ್ಲಿ ಗಂಡು ಅಂದರೆ ಅವನೊಬ್ಬನೇ, ಮಿಗ್ದವರೆಲ್ಲ ಅವನ ಹಿಂದೆ ಹೋಗುವ, ಅವನನ್ನು ಪ್ರೇಮಿಸುವ, ಅವನನ್ನು ಕಾಮಿಸುವ, ಅವನನ್ನೇ ಬಯಸುವ ಬ್ರಹ್ಮಾದಿಗಳು ಸ್ತ್ರೀಯರಂದ ಮೇಲೆ ನಾವು ನೀವೆಲ್ಲ ಯಾವ ಗಿಡ, ನಾವು ಗಂಡಸ್ರಂತ ಅನ್ನೋ ಹಾಗೆ ಇಲ್ಲ. ನಿಜವಾದ ಗಂಡಸು ಅಂದರೆ ಚಿಲ್ಲರೆ ದೈವಗಳ ಗಂಡ, ಅವನೊಬ್ಬನೇ ಗಂಡ, ಮಿಗ್ದವರೆಲ್ಲ ಹೆಂಡತಿ. ಕೃಷ್ಣನಿಗೆ ಗೋಪಿಕಾ ಸ್ತ್ರೀಯರು 16,000 ಜನ ಏನು ಮದುವೆ ಆಗಿದ್ರು, ಅವ್ರು ಯಾರೂ ಹೆಂಗಸರಲ್ಲೇ ಇಲ್ಲ, ಅವರೆಲ್ಲ ಅಗ್ನಿಯ ಗಂಡು ಮಕ್ಕಳು. ಅವರೆಲ್ಲ ಕೂತು ತಪಸ್ಸು ಮಾಡಿ ನಾವು ಹೆಣ್ಣಾಗಿ ಕೃಷ್ಣನ ಅಂಗಸಂಗ ಬೇಕು ಅಂದಾಗ ಅವರಿಗೆಲ್ಲ ಭಗವಂತ ಹಾಗೆ ಅನುಗ್ರಹ ಮಾಡಿದ್ದಾನೆ ಅಂದ ಮೇಲೆ ನಾವು ಕಥೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಕೃಷ್ಣನ ವಿಶೇಷ ಪರಿಚಯ ಆಗಲಿ ಅಂತ ಈ ಕಥೆಯನ್ನು ಇಲ್ಲಿ ಮಾಡಿದ್ದಾರೆ. ಮತ್ತು ಮಹಾಭಾರತದಲ್ಲಿ ಒಂದು ಪ್ರಸಿದ್ಧ ಗೀತೆ, ಅದು ಗೀತೆ ಅಂದರೆ ಅದೇ ಶ್ರೀಮದ್ ಭಗವದ್ಗೀತ. ಮಹಾಭಾರತದಲ್ಲಿ ಒಂದು ಗೀತೆ ಆದರೆ ಭಾಗವತದಲ್ಲಿ ಗೀತೆಯೋ ಗೀತೆ, ಎಷ್ಟು ಬೇಕು ನಿಮಗೆ ಗೀತೆ ಸಿಗುತ್ತೆ. ಅಲ್ಲಿ ರುದ್ರಗೀತ, ಭ್ರಮರಗೀತ, ವೇಣುಗೀತ, ಗೋಪಿಗೀತ, ಹೀಗೆ ರುದ್ರಗೀತ, ತುಂಬ ಗೀತೆಗಳು, ಭಿಕ್ಷುಗೀತ, ಅವಧೂತ ಗೀತ, ಏಕಾದಶ ಸ್ಕಂದದಲ್ಲಿ ಬರತಕ್ಕಂಥದ್ದು, ಹೀಗೆ ತುಂಬ ಗೀತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಭಾಗವತ.
ಮಹಾಭಾರತದಲ್ಲಿ ಒಂದು ಗೀತೆಗೆ ಅಷ್ಟು ಪ್ರಸಿದ್ಧಿ ಅಂದರೆ ಭಾಗವತದಲ್ಲಿ ಇಷ್ಟೊಂದು ಗೀತೆಗಳನ್ನು ವ್ಯಾಸರು ಶುಕಾಚಾರ್ಯರ ಮೂಲಕವಾಗಿ ಹಾಡಿಸಿದ್ದಾರೆ ಅಂದರೆ ಎಷ್ಟು ಉತ್ತಮವಾಗಿರಬೇಡ. ಈ ಗೀತೆಗಳ ಮಧ್ಯದಲ್ಲಿಯೂ ಗೋಪಿಗೀತ ವಿಶೇಷ, ಯಾಕೆಂದರೆ ಯಾರ್ಯಾರು ಗೋಪಿ ಹಚ್ತೀವಿ ನಾವೆಲ್ಲ ಗೋಪಿಕರೇ, ಹಿಂದಿಂದೆ ಹೋಗೋರೆಲ್ಲ ಸ್ತ್ರೀಯರೇ, ನಾವು ಅವರಿಂದ ಇವರಿಂದೆ ಹೋಗಬಾರ್ದು. ಹೀಗಿಲ್ಲ, ಹಿಂದೆಲ್ಲ ಗಂಡ ಮುಂದೆ ಮುಂದೆ ಹೋಗ್ತಿದ್ರೆ ಹೆಂಡತಿ ಹಿಂದಿಂದೆ ಬರ್ತಿರೋಳು, ಹಿಂದೆ ಬರೋರಿಗೇನೆ ಹೆಂಡತಿ ಅಂತ ಕರೆಯೋದು, ಹಿಂದಿಂದೆ ಬರಬೇಕಂತವ್ರು ಅಲ್ವಾ. ಈಗ ಮುಂದೆ ಮುಂದೆ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಮೊದಲೆಲ್ಲ ಹಿಂದೆ ಬರೋರು, ಯಾಕಂದರೆ ಸಪ್ತಪದಿ ಅಂತ ಅದರಲ್ಲಿ ಅಗ್ರಿಮೆಂಟ್, ಏಳು ಹೆಜ್ಜೆ ಇಡಿಸುವಾಗ ಅಲ್ಲಿದೆ, ಸಖಾ ಸಪ್ತಪದಿ ಭವ ಮಾಂ ಅನುವ್ರತಾ ಭವ, ನನ್ನನ್ನು ಅನುಸರಿಸಿಕೊಂಡು ಬಾ ಅಂತ. ನಿನ್ನನ್ನು ನಾನು ಅನುಸರಿಸೋದಲ್ಲ, ನನ್ನನ್ನು ನೀನು ಅನುಸರಿಸು. ಇದನ್ನು ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬರುತ್ತೆ, ಯಾಕೆ ನಾವ್ಯಾಕೆ ಅವ್ರೇ ನಮ್ಮನ್ನು ಅನುಸರಿಸಬಾರ್ದ ಅಂತ. ಆ ಕಥೆಗಳು ಹೀಗೆ, ನಾನು ಇಲ್ಲಿ ಹೆಜ್ಜೆ ಇಟ್ಟಿದ್ದೀನಿ, ಇಲ್ಲಿ ಏನೂ ಮುಳ್ಳು ಗಿಳ್ಳಿಲ್ಲ, ನಾನು ಹೆಜ್ಜೆ ಇಟ್ಟಾಗಿದೆ, ನಾನು ಹೆಜ್ಜೆ ಇಟ್ಟ ಮೇಲೆ ನೀನು ಹೆಜ್ಜೆ ಇಡು, ನಿನ್ನ ಕಾಲಿಗೆ ನೋವಾಗಲ್ಲ, ಈ ಜೀವನ ಸಂಸಾರದಲ್ಲಿ ನನಗೆ ತೊಂದರೆ ಬಂದರೂ ಪರವಾಗಿಲ್ಲ, ನೀನು ಸೇಫ್ ಅಂಡಿರು ಅಂತ ಹೇಳಲಿಕ್ಕೆ. ಮಾಮ ಅನುವ್ರತ ಭವ ಇಹ ಏಕಪದೀ ಭವ, ಇಲ್ಲಿ ಹೆಜ್ಜೆ ಇಡು, ಇಲ್ಲಿ ಹೆಜ್ಜೆ ಇಡು, ಇಲ್ಲಿ ಹೆಜ್ಜೆ ಇಡು, ಗಂಡ ಹೇಳಬೇಕಂತ ಒಂದೊಂದು ಹೆಜ್ಜೆನೂ ಹೇಳಬೇಕಂತ, ಇಲ್ಲಿಡು ಇಲ್ಲಿಡು ಇಲ್ಲಿಡು. ಯಾಕೆಂದರೆ ಇಲ್ಲಿ ನಾನು ಇಟ್ಟಿದ್ದೀನಿ, ಇಲ್ಲಿ ಏನೂ ಆಗಲಿಲ್ಲ, ಏನಾದರೂ ಅದು ನಂಗಾಗಿದೆ, ನಿಂಗೆ ಏನಾಗಬಾರ್ದು ಅಂತ ಹೇಳ್ತಾ ಇಲ್ವಾ. ಹೀಗಾಗಿ ಹಿಂದಿಂದೆ ಬರೋರು ಯಾರು ಹಿಂದಿಂದೆ ಹೋಗ್ತಾರೆ, ಸ್ತ್ರೀಯರು. ನಾವು ಯಾರ್ಯಾರು ಹಿಂದೆ ಹೋಗಬಾರ್ದು, ಯಾರು ಹಿಂದೆ ಹೋದರೂ ಎಲ್ಲರೂ ಒಂದು ಕಡೆ ಬಿಟ್ಟುಬಿಡ್ತಾರೆ. ಬಿಡದೆ ದಡ ಸೇರಿಸೋನು ಅಂತ ಒಬ್ಬಿದ್ರೆ ಅದು ಭಗವಂತ ಮಾತ್ರ, ಅವನು ಹಿಂದೆ ಹೋಗ್ಬೇಕಂತ. ಹಾಗಾದ್ರೆ ಗೋಪಿ ಹಚ್ಚಿ ಹಿಂದೆ ಹೋಗೋರು ಇದ್ದಾರಲ್ಲ, ಇವರೆಲ್ಲ ಗೋಪಿಕಾ ಸ್ತ್ರೀಯರೇ. ಅವ್ರ ಗೀತೆ ಅಂದರೆ ಅವ್ರು ಹೇಳಿದ ಹಾಡು, ಅವರು ಇದು ಕಂಪೋಸ್ ಮಾಡಿ ಹೇಳಲಿಲ್ಲ. ಅವರು ಕೃಷ್ಣ ಇಲ್ಲ ಅಂತಾದಾಗ ಅವರ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಅವ್ರ ಬಾಯಿಂದ ಹೊರಬಂದ ಶಬ್ದಗಳ ಗುಂಪು ನೋಡಿ. ಎಚ್ಚರಿಕೆಯಿಂದ ಆಡಿದ ಮಾತುಗಳು ಮಂತ್ರ ಆಗತ್ತೆ, ಎಚ್ಚರಿಕೆಯಿಂದ ಆಡಿದ ಮಾತುಗಳು ಕವಿತೆ ಆಗತ್ತೆ, ಕಲ್ಪನೆ ಮಾಡ್ಕೊಂಡು ಬಂದದ್ದು ಕವಿತೆ ಆಗತ್ತೆ, ಇವೆಲ್ಲ ಆಗತ್ತೆ. ಈ ಕೆಲವು ಮಂತ್ರ ಅಂತಿದೆ, ಮಂತ್ರ ತನಗೆ ತಾನೇ ಸ್ಫುರಣಗೊಳ್ಳೋದು, ಅದು ಕಂಪೋಸ್ ಮಾಡೋದಲ್ಲ. ಧ್ಯಾನಕ್ಕೆ ಕೂತಾಗ ಯಾವ ಮಂತ್ರವನ್ನು ಭಗವಂತ ಅವರ ತಲೆಯಲ್ಲಿ ನಿಂತು ಹೊಳಿಸ್ತಾನೆ ಅದು ಮಂತ್ರ. ಇದೆಲ್ಲ ಒಂದು ರೀತಿ ಮಂತ್ರದ ಉಪಾಧಿಯಲ್ಲಿ. ಇವ್ರಿಗೆ ಯಾವಾಗ ಕೃಷ್ಣ ಇಲ್ಲ ಅಂತಾಯಿತು, ಕೃಷ್ಣನ ವಿರಹ ಆಯಿತು, ಕೃಷ್ಣನಲ್ಲೇ ಮನಸ್ಸುಳ್ಳವರಾಗಿ ಅವರ ಬಾಯಿಂದ ಹೊರಹೊಮ್ಮಿದಂತಹ ಶಬ್ದಗಳ ಗುಂಪೇ ಈ ಗೋಪಿಗೀತ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದರ ಹಿಂದಿನ ಅಧ್ಯಾಯದಲ್ಲೆಲ್ಲ ಕೃಷ್ಣ ಪರಮಾತ್ಮ ಈ ಹೆಣ್ಣು ಮಕ್ಕಳೆಲ್ಲ ಸೇರಿ ಕಾತ್ಯಾಯಿನಿ ವ್ರತ ಮಾಡಿದ್ರು, ಭಗವಂತನನ್ನು ಬಾರಿ ಬಾರಿ ಒಲಿಸ್ಕೊಂಡ್ರು. ಕೃಷ್ಣ ಅಂದರೆ ಅವ್ರಿಗೆ ಪ್ರಾಣ, ಕೃಷ್ಣ ಇಷ್ಟೊಂದು ಪ್ರಾಣಕ್ಕಿಂತ ಮಿಗಿಲಾಗಿ ನನ್ನಲ್ಲಿ ಪ್ರೀತಿ ಮಾಡ್ತಾರೆ, ಇವ್ರನ್ನೆಲ್ಲ ಅನುಗ್ರಹ ಮಾಡಬೇಕು ಅಂತ ಅವನು ಒಳ್ಳೆ ಶರಶ್ಚಂದ್ರ ಒಳ್ಳೆ ಇದರೊಳಗೆ ಹುಣ್ಣಿಮೆಯ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ತನ್ನ ಗೀತ ಮೋಹಿತ ಕೊಳಲು ಊದದ. ಅವು ಯಾರ ಮನೆಗೂ ಫೋನ್ ಮಾಡಿದ ಮೆಸೇಜ್ ಕಳಿಸೋದು ರಾತ್ರಿ ಬನ್ನಿ ಯಾವ ಕಥೆನೇ ಇಲ್ಲ, ಅವ್ನು ಕೂತ್ ಕಡೆ ಕೂತ್ ಕೊಳಲು ಊದ್ಬಿಟ್ರೆ ಸಾಕು, ಮನ್ಲಿರೋರೆಲ್ಲ ಹಾಗೆ ಓಡ್ಕೋತ ಬಂದ್ಬಿಡೋರಂತೆ. ಹೀಗೆಲ್ಲ ರಾತ್ರಿ ಬಂದಿದ್ದರು. ಕೃಷ್ಣ ಪರಮಾತ್ಮ ಅವ್ರ ಜೊತೆ ಕುಣಿದ, ಕುಪ್ಪಳಿಸ್ದ, ಎಲ್ಲ ಮಾಡ್ದ, ಎಲ್ಲರಿಗೂ ಆನಂದವೋ ಆನಂದ. ಮೋಕ್ಷಕ್ಕೆ ಬೇಡೇ ಬೇಡ, ಯಾಕಂದರೆ ಮುಕುಂದನೇ ಪಕ್ಕದಲ್ಲಿರುವ, ಮೋಕ್ಷ ಯಾರಿಗೆ ಬೇಕು? ಹೀಗಾಗಿ ಏನಂದರೆ ಈ ಯಶೋದೆ ತೊಟ್ಲು ತೂಗ್ತಾ ಇದ್ದರೆ ವಾದಿರಾಜರು ವರ್ಣನೆ ಮಾಡ್ತಾಳೆ, ಸಾಲೋಕ್ಯ ಅನ್ನುವ ಮೋಕ್ಷದಲ್ಲಿ ಏನು ಸುಖ ಆಗಬೇಕೋ ಆ ಸುಖವನ್ನು ಭಗವಂತ ಭೂಲೋಕದಲ್ಲೇ ಯಶೋದೆ ಕೊಟ್ಟನಂತೆ. ಸಾಲೋಕ್ಯ ಅಂತ ಒಂದು ಲೋಕ ಅಂದು ದೇವರ ಲೋಕದಲ್ಲೇ ವಾಸ ಮಾಡುವಂಥದ್ದು, ಆ ಸುಖವನ್ನು ಭಗವಂತ ಭೂಲೋಕದಲ್ಲಿ ಯಶೋದೆ ಕೊಟ್ಟನಂತೆ. ಅಲ್ಲ ಆಚಾರ್ಯ, ಕೊಡ್ಬೋದಾ ಅಂದರೆ ಭಗವಂತ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ, ಅವ ಏನು ಬೇಕಾದ್ರೂ ಮಾಡ್ತಾನೆ, ಅವನಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಅವನೇ ಎಲ್ಲರಿಗೆ ಬಾಸ್, ಅವನು ಮಾಡಿದ್ದೆ ಅವನಾಡಿದ್ದೇ ಆಟ. ಸಾಲೋಕ್ಯ ಸುಖವನ್ನು ಯಶೋದೆಗೆ ಭಗವಂತ ಇಲ್ಲೇ ಕೊಟ್ಟನಂತೆ. ಈ ಹೆಣ್ಣು ಮಕ್ಕಳಿಗೆ ಸಾಮೀಪ್ಯ ಅನ್ನುವ ಲೋಕ ಅದು. ಏನಂದರೆ ಸಾಲೋಕ್ಯ ಅಂದರೆ ದೇವರೆಲ್ಲೋ ಇರ್ತಾನೆ, ನೀವು ಯಾವ ಊರಲ್ಲಿದ್ದೀರಿ ಬೆಂಗಳೂರಲ್ಲಿ, ಮಿನಿಸ್ಟರ್ ಯಾವ ಊರಲ್ಲಿದ್ದಾರೆ ಅದೇ ಊರು, ಹಾಗೆ ದೇವರು ಯಾವ ಊರಲ್ಲಿದ್ದಾನೋ ಅದೇ ಊರಲ್ಲಿದ್ದರೆ ಅದಕ್ಕೆ ಸಾಲೋಕ್ಯ, ಅವರು ದೇವರ ಹತ್ರ ಹೋಗೋಂಗಿಲ್ಲ. ಸಾಮೀಪ್ಯ ಅಂದರೆ ಅದು ಭಗವಂತನ ಬಹಳ ಹತ್ರ ಇರತಕ್ಕಂಥದ್ದು ಸಾಮೀಪ್ಯ. ಈ ಗೋಪಿಕಾ ಸ್ತ್ರೀಯರಿಗೆ ಭಗವಂತ ಅದು ಕೊಟ್ಟನಂತೆ. ಹೀಗಾಗಿ ಅವ್ರಿಗೆ ಇಷ್ಟು ಆನಂದ ಆಯಿತು. ಆನಂದ ಆಗ್ತಾ ಆಗ್ತಾ ಅವ್ರಿಗೆ ಅನ್ನಿಸ್ತಂತೆ, ಏನು ನಮ್ಮ ಪುಣ್ಯ, ನಮ್ಮಂಥ ಪುಣ್ಯಾತ್ಮ ಯಾರಿದ್ದಾರೆ, ನಮ್ಮ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ, ಇನ್ನೇನು ನಮ್ಮನ್ನು ಬಿಟ್ಟು ಹೋಗಲ್ಲ, ನಾವೆಲ್ಲ ಕೃತಕೃತ್ಯರಾದ್ವಿ, ಕೃಷ್ಣನನ್ನೇ ಒಲಿಸ್ಕೊಂಡು ಬಿಟ್ಟಿದ್ವಿ, ಮುಗಿತೀನಿ ನಮ್ಮ ಕಥೆ, ಇನ್ನೇನು ಮಾಡಬೇಕಾದಿಲ್ಲ, ಕೃಷ್ಣ ಇನ್ನೆಲ್ಲಿ ಹೋಗ್ತಾನೆ. ಈ ಕೆಲವರು ದೇವ್ರ ಹತ್ರ ಇದ್ದು ಸಾಮೀಪ್ಯ ದೋಷ ಆಗಿಬಿಟ್ರದು. ಈ ಬೀದಿಲಿ ನಿಂತ್ಕೊಂಡು ರಾಯರ ಕೈ ಮುಗಿತಾನಲ್ಲ, ಅವನಿಗಿರೋ ಭಕ್ತಿ ಒಮ್ಮೊಮ್ಮೆ ಪಂಚಾಮೃತ ಮಾಡೋರ್ಗಿರಲ್ಲ, ಅಲ್ಲೇ ಅದೇ ಹಾಕ್ತಿರ್ತಾರಲ್ಲ, ಎಡಗೈಲೇ ಹಾಕ್ಬಿಡ್ತಾರೆ, ಕವರೇ ಹೊಡೆದ ಹಾಗೆ ಹಾಕ್ಬಿಡ್ತಾರೆ, ಭಕ್ತಿ ಇಲ್ಲ, ಯಾಕೆ ಪಕ್ಕದಲ್ಲೇ ಇದ್ದಾನೆ, ದಿಳ್ಬಳಗಾದ್ರೆ ನಾವೇ ಮುಟ್ಟೋದು ಅಂತ.
ಎಡ್ಗೈಲಿ ಮಾಡ್ತಾರೆ, ಎಡ್ಗೈಲೇ ದೇವ್ರಿಗೆ ನಿಂದು ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಆದ್ರೆ ಅಷ್ಟು ಬರಲ್ಲ, ಯಾಕಂದರೆ ನಮ್ಮದು ಪುಣ್ಯ ಜಾಸ್ತಿ ಆಗಿರುತ್ತಲ್ಲ, ಕಟ್ ಮಾಡಲಿಕ್ಕೆ ದೇವ್ರು ಅಲ್ಲಲ್ಲಲ್ಲೇ ಕೊಟ್ಬಿಟ್ಟಿರ್ತಾನೆ. ಈ ಬೀದಿಲಿ ಕಸ ಇವನು ದೂರದಿಂದ ಕೈ ಮುಗಿತಾನೆ, ಏನು ಭಕ್ತಿ ಇದು ಮುಗಿತಾನೆ, ಆ ಭಕ್ತಿ ನಮಗೆ ಬರಲ್ಲ ಅಲ್ವೇ. ಇವ್ರಿಗೆ ಸಾಮೀಪ್ಯದಿಂದ ಒಂದು ದೋಷ ಆಯ್ತು, ಕೃಷ್ಣ ಇನ್ನೆಲ್ಲ ಹೋಗ್ತಾನೆ, ನಾವೇನೋ ಅಂದ್ಕೊಂಡ್ಬಿಟ್ಟಿದ್ವಿ, ಭಾಳ ಕಷ್ಟಪಟ್ವಿ, ಈ ಪಕ್ಕದಲ್ಲಿದ್ದಾನೆ ಇವನೇ ಕೃಷ್ಣ ಅಂಥೇಳಿ ಕೈ ಹಿಡ್ದದ್ದೇನು, ಕುಣದದ್ದೇನು, ಅದು ಏನು ಗೊತ್ತಾ, ಈ ಕಡೆ ನೋಡಿದ್ರು ಕೃಷ್ಣ, ಈ ಕಡೆ ನೋಡಿದ್ರು ಒಂದು ಕೃಷ್ಣ. ಕೃಷ್ಣ ಮೊದಲೇನು ಮಾಡ್ದ, ಒಂದು ಹೆಣ್ಣು ಒಂದು ಕೃಷ್ಣ, ಒಂದು ಹೆಣ್ಣು ಒಂದು ಕೃಷ್ಣ. ಆಮೇಲೆ ಏನು ಮಾಡ್ದ, ಒಂದು ಹೆಣ್ಣು ಎರಡು ಕೃಷ್ಣ ಮಾಡ್ಕೊಂಡ. ಆಮೇಲೆ ಏನು ಮಾಡ್ದ, ಒಂದು ಕೃಷ್ಣ ಎರಡು ಹೆಣ್ಣು ಮಾಡ್ದ. ಮಂಡಲೀಕೃತ ಮನೋರಮ ರಾಮ, ವಾದಿರಾಜರು ರುಕ್ಮಿಣೀ ಶಿವಜಿ ಎಂಟನೇ ಸರ್ಗದಲ್ಲಿ ಬಹಳ ಅದ್ಭುತವಾಗಿ ಭಗವಂತನ ರಾಸೋತ್ಸವವನ್ನು ವರ್ಣನೆ ಮಾಡ್ತಾರೆ. ಮಂಡಲಾಕಾರವನ್ನು ಮಾಡಿ ಅವರ ಮನಸ್ಸಿನಂತೆ ಒಲಿದು ಸಲಹೋ ವನಜನಾಭ ವಿಜಯ ವಿಠಲ. ಅದು ಏನು ಭಗವಂತನ ಅದ್ಭುತ ವ್ಯಾಪಾರ ಅಂದರೆ, ಒಂದು ಗೋಪಿಕೆಗೆ ಕೃಷ್ಣ ನೀಲಿ ಮಡಿ ಉಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸಿದ್ರೆ ಪಕ್ಕದಲ್ಲಿ ಕೃಷ್ಣ ನೀಲಿ ಮಡಿ, ಇನ್ನೊಬ್ಬ ಗೋಪಿಗೆ ಚಚ ನಮಗೆ ಕೆಂಪಿರ್ಬೇಕು ಕೆಂಪು ಕೃಷ್ಣ, ಇನ್ನೊಬ್ಳು ಹಳದಿ ಪೀತಾಂಬ್ರ ಆಲ್ ಪೀತಾಂಬ್ರದ ಕೃಷ್ಣ. ಮನಸ್ಸಿನಂತೆ ಒಲಿದು ಸಲಹೋ ವನಜನಾಭ ವಿಜಯ ಬಿಟ್ಟಲ. ಯಾರ ಮನಸ್ಸಿನಲ್ಲಿ ಎಂಥ ಅದ್ಭುತವಾದ ಭಗವಂತನ ರೂಪವನ್ನು ಚಿಂತನೆ ಮಾಡಿದ್ರು ಅಂಥ ಕೃಷ್ಣ ಅವ. ಅಸ್ಮದಿಷ್ಟೈಕ ಕಾರ್ಯಾಯ, ಅವರವರ ಇಷ್ಟಗಳನ್ನು ವೃಷ್ಟಿ ಸುರಿಸ್ಲಿಕ್ಕೆ ಭಗವಂತ ಈ ಕಡೆ ಒಂದು ಕೃಷ್ಣ ಇದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡು ಈ ಕಡೆ ಒಂದು ಕೃಷ್ಣ, ಒಂದು ಹೆಣ್ಣಿಗೆ ಎರಡು ಕೃಷ್ಣ, ಒಂದು ಕೃಷ್ಣನಿಗೆ ಎರಡು ಹೆಣ್ಣು, ಮತ್ತು ಮಧ್ಯದಲ್ಲಿ ಒಂದು ಕೃಷ್ಣ, ಅದು ಸುತ್ತಲೂ ಎಲ್ಲ ಗೋಪಿಗೆಯರು. ಬಹಳ ಬಹಳವಾದಂಥ ಬೇರೆ ಬೇರೆ ಮಂಡಲಾಕಾರಗಳನ್ನು ಮಾಡಿ ಕುಣದೇ ಕುಣದ ಕುಣದೇ ಕುಣದ ಕುಣದೇ ಕುಣದ ಎಲ್ಲ ಕುಣಿತಾ ಇರುವಾಗ ಆ ಹೆಣ್ಣು ಮಕ್ಕಳ ತಲೆಯಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತಂತೆ, ನಮ್ಮಷ್ಟು ಪುಣ್ಯಾತ್ಮರು ಯಾರಿದ್ದಾರೆ, ನಮ್ಮಷ್ಟು ದೊಡ್ಡವರು ಯಾರಿದ್ದಾರೆ, ನಮ್ಮ ಹಾಗೆ ಸಾಧನೆ ಮಾಡಿದವರು ಯಾರಿದ್ದಾರೆ, ಜರ್ರ ಅಂತ ಕೆಳಗಿದ್ರು. ಅಲ್ಲ, ಕೃಷ್ಣನ ನೋಡಿದವರು ಮುಟ್ಟಿದವರು ಮಾತಾಡಿಸ್ದವ್ರದೇ ಹೀಗೆ ಕೆಳಗೆ ಬೀಳೋದಾದರೆ, ನಾವು ನೋಡಿಲ್ಲ ಮುಟ್ಟಿಲ್ಲ ಮಾತಾಡಿಲ್ಲ, ಸ್ವಪ್ನದಲ್ಲೂ ಬರಲ್ಲ ಅಲ್ವಾ. ಅಂಥದ್ರಲ್ಲಿ ನಮ್ದು ಏನು ಜಂಬ, ಏನು ಕತೆ, ಏನು ಸಾಧನವೇನು, ಏನು ಫಲವೇನು, ಸ್ವಾನುಭವ ಇಲ್ಲದ ಹೀನಮಾನವನೇ ಅಂತ ದಾಸರಾಯರು ಬೈತಾರೆ. ಯಾವಾಗ ಇವ್ರಿಗೆ ಅಹಂಕಾರ ಬಂತೋ ಭಗವಂತ ಅಂದ, ಅಹಂಕಾರ ಬಂದವರ ಮನಸ್ಸಿಗೆ ನಾನು ತತ್ಕ್ಷಣ ಮಾಯ ಆಗ್ತೀನಿ, ನಾನು ಬರೋದು ಈಸಿ ಹೋಗೋದು ಅದಕ್ಕಿಂತ ಈಸಿ, ಇಂದ ನಾನು ಬರೋದು ಸುಲಭ ಹೋಗೋದು ಇನ್ನೂ ಸುಲಭ, ನಾನು ಬರಬೇಕಾದ್ರೆ ತುಂಬ ಸಾಧನೆ ಮಾಡಬೇಕು, ನಾನು ಕಳ್ಕೋಬೇಕಾದ್ರೆ ಸಾಧನೆಯೇ ಬೇಡ, ಒಂದು ನಿಮಿಷ ಹೊರಟೋಗ್ತೀನಿ ಅಂತ ತೋರಿಸ್ತಾ ನೋಡಿ ನೋಡ್ತಿರುವ ಹಾಗೆ ಕೃಷ್ಣ ಮಾಯ ಆಗಿಬಿಟ್ಟ. ಯಾವಾಗ ಕೃಷ್ಣ ಮಾಯ ಆದ ಎಲ್ಲರಿಗೆ ದುಃಖ ಆಯಿತು, ಎಲ್ಲ ಅಳ್ತಾ ಇದ್ದಾರೆ, ಅಳ್ತಾ 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 ನೋಡುವಾಗ ಒಂದು ಅವ್ರಿಗೊಂದು ಆಶ್ಚರ್ಯ ಆಯಿತು. ಏನು ಆಶ್ಚರ್ಯ ಅಂದರೆ, ತಾವರೆಲ್ಲ ಗುಂಪು ಮಹಿಳಾ ಮಂಡಳಿ ಬರುವಾಗ 33 ಜನ ಇದ್ದರು, ಆ ಅಧಿಕ ಮಾಸದ ಲೆಕ್ಕ ಹಾಕೊಂಡು ಬಂದಿದ್ರು, ಒಂದು ಕ್ಯಾಂಡಿಡೇಟ್ ಮಿಸ್ಸು, 32 ಜನ ಇದ್ದಾರೆ. ಹಾಗೆ ನೋಡುವಾಗ ಯಾರಿಲ್ಲ ಅನ್ನೋದು ಗೊತ್ತಾಯಿತು, ಇನ್ನೂ ಜೋರು ಅಳಕ್ಕೆ ಶುರು ಮಾಡಿದ್ರು. ಯಾಕಂದರೆ ಎಲ್ಲರಿಗೂ ಆಗಿದ್ದರೆ ಚೆನ್ನಾಗಿರ್ತೀವಿ, ಒಬ್ಳು ಯಾರು ಹೊರಟೋಗಿದ್ದಾಳೆ, ಕೃಷ್ಣನಿಗೆ ಅವಳ ಮೇಲೆ ಭಾಳ ಹೆಚ್ಚು ಪ್ರೀತಿ ಆಗಿದೆ ಅಂದ್ಕೊಂಡು ನಮಗೆ ಆ ಭಾಗ್ಯ ಇಲ್ವೇ ಅಂತ ಹೋ ಅಂತ ಅಳತಾ ಇದ್ದಾರೆ. ಆ ಒಬ್ಬಳ ಜೊತೆ ಹೊರಟೋಗಿದ್ದ ಕೃಷ್ಣ, ಅವಳು ನೋಡಿದ್ಲು ಯಾವ ಹೆಣ್ಮಕ್ಳು ಇಲ್ಲ, 32 ಜನ ಮಿಸ್ ಆಗಿದ್ದಾರೆ, ನಾನು ಒಬ್ಬನ್ನೇ ಕರ್ಕೊಂಡು ಬಂದಿದ್ದಾನೆ ಕೃಷ್ಣ ಅಂದರೆ ಅವ್ರ ಮೇಲೆಲ್ಲ ಅಷ್ಟಕ್ಕೆ ಪ್ರೀತಿ, ನನ್ನ ಮೇಲೆ ಭಾರಿ ಪ್ರೀತಿ, ಅದಕ್ಕೆ ನನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಇನ್ನು ಕೃಷ್ಣ ನಾನು ಬಿಟ್ಟರು ಅವನು ನನ್ನ ಬಿಡೋಲ್ಲ, ನಾನು ಅವನು ಬಿಟ್ಟರು ಅವನು ನನ್ನ ಬಿಡೋಲ್ಲ ಅಂತ ಹೀಗೆ ಅವಳಿಗೊಂಚೂರು ಜಂಬ ಬಂತು. ಕೃಷ್ಣ ಓಡ್ತಾ ಓಡ್ತಾ ಕರ್ಕೊಂಡು ಹೋಗಿದ್ದಾನೆ. ಓಡುವಾಗ ಕೃಷ್ಣನ ಜೊತೆ ಓಡೋರು ಯಾರಿದ್ದಾರೆ ಹೇಳಿ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಭಗವಂತನ ಜೊತೆ ಓಡ್ಲಿಕ್ಕಾಗಲ್ಲ ಇವಳಂದ್ಲು, ನಂಗಂತೂ ಸಾಧ್ಯ ಇಲ್ಲ ಕೃಷ್ಣ, ನಂಗೇನು ಬರೋ ಇಷ್ಟ ಇಲ್ಲ, ನಿಂಗೆ ಬೇಕಾದ್ರೆ ನಾನು ಕರ್ಕೊಂಡು ಹೋಗು ಅಂತ. ಅದಕ್ಕೇನು ಮಾಡ್ಬೇಕು, ನಿನ್ನ ಮೇಲೆ ಕೂಡ್ತೀನಿ ಇಂದ್ಲು. ನಾವೆಲ್ಲ ಪಲ್ಲಕ್ಕಿಯಲ್ಲಿ ಕುಡಿಸ್ಕೊಂಡು ದೇವ್ರನ್ನ ಹೊತ್ಕೊಂಡು ಹೋದರೆ ಕೃಷ್ಣ ಅವಳನ್ನೇ ಹೊತ್ಕೊಂಡು ಹೋದ. ಅವಳು ಯಾವಾಗ ಅವನು ಭುಜದ ಮೇಲೆ ಕೂತ್ಲು ಅವಳಿಗೆ ಅನ್ನಿಸ್ತಂತೆ, ಅಲ್ಲ ದೇವ್ರ ಮೇಲೆ ಕೂತಿದ್ದೀನಿ ಅಂದರೆ ನಾನೇನು ಸಾಮಾನ್ಯ ಅಲ್ಲ ಅಂತ ಇನ್ನೂ ದುರಹಂಕಾರ. ಕೃಷ್ಣ ಅಂದ, ಎತ್ಕೊಂಡು ಅವನು ಅವಳಿಗೆ ತಲೆ ಒಳಗೆ ಬಂದ ತಕ್ಷಣ ದಪ್ಪಂತ ಮಾಯ ಆದ, ಅವಳು ಅಲ್ಲೇ ತಪ್ಪಂತ ಕೆಳಗೆ ಬಿದ್ದೇ ಬಿಟ್ಲು. ಇದು ಕತೆ ಅಲ್ಲ, ಇದೆಲ್ಲ ನಮ್ಮದೇ ಕತೆ. ದೇವರು ಅವಳನ್ನು ಹೊತ್ತದ್ದಲ್ಲ, ನಮ್ಮನ್ನು ಹುಟ್ಟದಾಗಿಂದು ಅವನೇ ಹೊತ್ತಿರೋದು. ಅವನು ಹೊತ್ಕೊಳ್ಳದೇ ಇದ್ರೆ ನಾವು ಎಲ್ಲೋ ಬಿದ್ದಿರ್ತಿದ್ವಿ ಅಲ್ವಾ. ದೇವರು ನಮ್ಮನ್ನು ಹೊತ್ಕೊಂಡು ಕ್ಷಣ ಕ್ಷಣಕ್ಕೆ ಹೆಜ್ಜೆ ಹೆಜ್ಜೆ ದೇವ್ರದೇ, ನಾವು ನಡೆದಿಲ್ಲ, ನಾವು ನೋಡಿಲ್ಲ, ನಾವು ಮುಟ್ಟಿಲ್ಲ, ನಾವು ಮಾತಾಡಿಲ್ಲ, ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ, ನಡೀತಾ ಇದೆ. ನಮ್ಮ ಪುಣ್ಯ ಇನ್ನೂ ಇದೆ, ನಡೀತಾ ಇದೆ. ಯಾವತ್ತು ಪುಣ್ಯ ಕ್ಲೋಸೋ ಅವನ ಮಾಯ ಆದ್ದೋ ಕೆಳಗೆ ದಪ್ಪ ಅಂತ ಬಿದ್ದು ಬಿಡ್ತೀವಿ ನಾವು. ಗೋಡೆ ಬಿದ್ದು ಬಯಲಾಯಿತಲ್ಲ ಮಾಡು ಸಿಕ್ಕದಲ್ಲ, ಗೋಡೆ ಇದು ಬಿದ್ದೇ ಹೋಗ್ಬಿಡತ್ತೆ ಅವಳಿಗೆ. ಅವಳು ಅವಾಗ ಅಹಂಕಾರ ಬಂತೋ, ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಅಂತ ಯಾವಾಗ ದುರಹಂಕಾರ ಬಂತೋ, ಕೃಷ್ಣ ಬಿಟ್ಟ ಓಡ್ತಾ ಇದ್ದಾನೆ.
ಓಡಿದಾಗ ಕೃಷ್ಣ ಹೊರಟೆ ಹೋಗ್ಬಿಟ್ಟ, ಇವಳು ಕೆಳಗೆ ಬಿದ್ದಿದ್ದಾಳೆ. ಈ 32 ಜನ ಹುಡುಕೋತ ಬಂದರು, ಅವಳು ಕೆಳಗೆ ಬಿದ್ದಿದ್ದು ನೋಡಿ ಇವಳು ಸ್ವಲ್ಪ ಎಲ್ಲರಿಗೂ ಆನಂದ ಆಯಿತು, ಸದ್ಯ ನೀನು ನಮ್ಮ ಜೊತೆಗೆ ಸೇರಿಕೊಂಡಿಲ್ಲ, ಎಲ್ಲಿ ಕೃಷ್ಣ ಎಲ್ಲಿ ಹೋದ ಅಂದಾಗ ಅವಳು ಅವಾಗ ಅವಳು ತತ್ವ ಹೇಳ್ತಾ ಇದ್ದಾಳೆ. ಕೃಷ್ಣ ನಮ್ಮ ಜೊತೆ ಇದ್ದದ್ದು ನಮ್ಮ ವಿನಯ ಭಾವ, ನಮ್ಮ ಭಕ್ತಿಗೆ ಸೋತಿದ್ದದ್ದೇ ವಿನಃ ನಮ್ಮ ರೂಪಕ್ಕೆ, ನಮ್ಮ ವನಪಿಗೆ, ನಮ್ಮ ವೈಯಾರಕ್ಕೆ, ನಮ್ಮ ಲಾವಣ್ಯಕ್ಕೆ ಬಂದದ್ದಲ್ಲ. ಅವನು ಯಾರು ಅನ್ಕೊಂಡ್ರಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಯಾರು ಭಕ್ತಿಯಿಂದ ಕರೀತಾರೆ, ಯಾರು ಕರೆದ್ರು ಹೋಗ್ತಾರೆ. ಮೂರು ಕಡೆ ಡೊಂಕಿರೋ ಕುಬ್ಲ, ಹೃದಯದ ಸೌಂದರ್ಯ, ಭಕ್ತಿ ಭಾವನೆ ಬೇಕಿತ್ತು. ನಮ್ಮಲ್ಲಿ ಭಕ್ತಿ ಇಲ್ಲ, ಬರೀ ಯುಕ್ತಿ ಇತ್ತು. ಅದಕ್ಕೆ ಭಗವಂತ ಹೋಗಿದ್ದಾನೆ. ಮತ್ತೆ ಭಗವಂತ ಬರಬೇಕಾದ್ರೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಅವರೆಲ್ಲರೂ ಕೂಡ ಜಯತಿ ತೇದಿಕಂ ಜನ್ಮನ ವ್ರಜ ಶ್ರಯತ ಇಂದಿರ ಸಾಧು ತತ್ರಹಿ ದೈತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ದೃತಾಸವಾ ತ್ವಾಂ ವಿಚಿನ್ವತೆ ತೇ ಜನ್ಮನ ವ್ರಜ ಅಧಿಕಂ ಜಯತಿ. ತೇ ಜನ್ಮನ ವ್ರಜ ಅಧಿಕಂ ಜಯತಿ. ಭಗವಂತ ನಿನ್ನ ಹುಟ್ಟಿನಿಂದಾಗಿ ಹಳ್ಳಿಗೆ ಹೆಸರು ಬಂತು ಅಂತ. ಈ ವೃಂದಾವನ ಅನ್ನೋದು ಯಾರು ಕೇಳೋರು? ಭೂಪಟದಲ್ಲಿ ವೃಂದಾವನಕ್ಕೆ ಯಾರು ಕೇಳಬೇಕಿತ್ತು? ಇವತ್ತು ವೃಂದಾವನ ಇಷ್ಟು ಕೀರ್ತಿ ಬರಲಿಕ್ಕೆ ನಿನ್ನ ಹುಟ್ಟು ಕಾರಣ. ಇವತ್ತು ನಾವು ನೋಡ್ತೀವಿ, ಪ್ರಸಿದ್ಧರಾದವರು ಹುಟ್ಟುಬಿಟ್ರೆ ಆ ಊರ ಹೆಸರು. ನಾವು ಕೆಲವು ಸನ್ಯಾಸಿಗಳು ನಮ್ಮ ಪೇಜಾವರ ಸ್ವಾಮಿಗೆ ಆ ರಾಮಕುಂಜ ಕೇಳೋನ್ ಗತಿ ಇರಲಿಲ್ಲ. ಇವತ್ತು ಅಷ್ಟು ಪ್ರಸಿದ್ಧಿ ಬರಲಿಕ್ಕೆ ಆ ಒಂದು ವ್ಯಕ್ತಿ ಸಾಕಾಯಿತು. ಇಡೀ ತ್ರಿವಿಕ್ರಮಾವತಾರ, ಇಡೀ ಊರೆಲ್ಲ, ಎಲ್ಲ ಉದ್ದ ಅವು ಬೇರೆ ದೇಶಕ್ಕೆ ಹೋಗದಿದ್ರು ಆ ಎಲ್ಲ ದೇಶದಲ್ಲಿ ಕೀರ್ತಿ. ಇದೆಲ್ಲ ಬರಲಿಕ್ಕೆ ಆ ಒಂದು ವ್ಯಕ್ತಿ ಸಾಕು. ಅಲ್ಲ, ಕೃಷ್ಣನ ಪೂಜೆ ಮಾಡೋರಿಗೆ ಇಷ್ಟ ಅಂದರೆ ಕೃಷ್ಣನಿಗೆ ಇನ್ನಷ್ಟಿರಬೇಡ. ಆ ಕೃಷ್ಣ ಹುಟ್ಟಿದ್ರಿಂದ ಆ ವೃಂದಾವನಕ್ಕಷ್ಟು ಕೀರ್ತಿ. ವೃಂದಾವನದ ಮಣ್ಣು ನಂದಗೋಪನ ಮನೆಗೆ ಉದ್ಧವರು ಬಂದಿದ್ದ, ಕೃಷ್ಣ ಹೇಳಿ ಕಳಿಸಿದ್ದ, ಒಂದ್ಸತಿ ನೋಡ್ಕೊಂಡು ಬಂದು ಇಂತಿಂಥವ್ರ ಹೆಸರೆಲ್ಲ ಕೊಟ್ಟು ಇಂತಿಂಥವ್ರ ಮನೆಗೆ ಹೋಗ್ಬಾ, ಇವ್ರು ನಾನು ಭಾಳ ಪ್ರೀತಿ ಮಾಡ್ತಿದ್ರು, ನಾನು ಬಿಟ್ಟು ಬಂದು ತುಂಬ ದಿನ ಆಯಿತು ಅಂತ ಹೋಗಿದ್ದ. ಆ ಉದ್ಧವ ವಾಪಸ್ ಬರುವಾಗ ವೃಂದಾವನದ ಹಿಡಿಮಣ್ಣು ತೆಗೆದು ತಲೆ ಮೇಲೆ ಹಾಕ್ಕೊಂಡು ಬಂದನು. ಇದು ಯಾಕೆ ಈ ಮಣ್ಣು ಅಂದರೆ ಕೃಷ್ಣನ ಭಕ್ತರಾದ ಹೆಣ್ಣು ಮಕ್ಕಳು ಓಡಾಡಿರುವ ಮಣ್ಣು ಅಂತ ಅದನ್ನು ತಲೆ ಮೇಲೆ ಹಾಕ್ಕೊಂಡು. ಅಂದರೆ ಆ ವೃಂದಾವನಕ್ಕೆ ಎಷ್ಟು ಬೆಲೆ ಬಂತು. ಈ ವೃಂದಾವನದ ನೆಲಕ್ಕೆ, ಈ ವೃಂದಾವನದ ಜಲಕ್ಕೆ, ಈ ವೃಂದಾವನದ ಗಾಳಿಗೆ ಇಷ್ಟು ಬೆಲೆ ಬಂದದ್ದು ನಿನ್ನಿಂದ. ಸುಮ್ಮನೆ ಸಣ್ಣ ಉದಾಹರಣೆ ಅಂದರೆ, ಒಂದು ಏರಿಯಾದಲ್ಲಿ ಒಂದು ರಾಯರ ಮಠ ಬಂದುಬಿಟ್ರೆ ಪಕ್ಕದ ಸೈಟು ಹಿಂದಿನ ಸೈಟಿಗೆ ಭಾರಿ ಬೆಲೆ. ಆ ಸೈಟ್ಗೆ ಅಷ್ಟು ಬೆಲೆ ಬಂದಿದ್ದು ಮಾರ್ಕೆಟ್ ಬಂದಿದ್ದು ಯಾರಿಂದ? ರಾಯರ ಮಠದಿಂದ ಅಲ್ವಾ. ಇನ್ನು ಜಗದೊಡೆಯನಾದ ಕೃಷ್ಣ ಹುಟ್ಟಿದ ಊರಿಗೆ ಏನು ಬೆಲೆ ರೀ? ಅದು ಭಾರಿ ಬೆಲೆ. ಜಯತಿ ತೇದಿಕಂ ಜನ್ಮನ ವ್ರಜ. ವ್ರಜ ಅಂದರೆ ವೃಂದಾವನ ಅಂತ. ಅದಕ್ಕೆ ಬೆಲೆ ಬಂದದ್ದು ಯಾವುದರಿಂದ ಅಂದರೆ ಭಗವಂತ ನಿನ್ನ ಹುಟ್ಟಿನಿಂದಾಗಿ. ಆ ವೃಂದಾವನ ಅಂದರೆ ಯಾವುದೋ ಊರು ಅನ್ಕೋಬೇಡಿ. ವೃಂದಾರಕರು ಅಂದರೆ ದೇವತೆಗಳು, ಅವರ ಆವನ ಅಂದರೆ ಸಮೂಹ. ಈ ದೇಹನೇ, ಈ ದೇಹದ ಒಳಗೆ ಎಲ್ಲ ದೇವತೆಗಳಿದ್ದಾರೆ. ಈ ದೇವತೆಗಳಿರುವ ಈ ದೇಹಕ್ಕೆ ಬೆಲೆ ಬಂದದ್ದು ನಿನ್ನ ಹುಟ್ಟಿನಿಂದಾಗಿ. ಹೃದಯದ ಒಳಗೆ ಭಗವಂತ ಇದ್ದರೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತನೆ. ನಮ್ಮೆಲ್ಲ ಮಹಿಮೆ, ಕಣ್ಣು ಕೆಲಸ, ಕೈ ಕೆಲಸ, ಇದೆಲ್ಲ ಎಲ್ಲಿವರೆಗೂ? ಹರಿತ ತೊಲಗ ಎಲ್ಲ ತೊಲಗಲು ಎಲ್ಲರೂ ಹೊರಟು ಬಿಡ್ತಾರೆ. ಹಾಗಾದರೆ ಭಗವಂತ ಇರುವ ತನಕ ಈ ದೇಹಕ್ಕೆ ಬೆಲೆ ಇಲ್ಲ. ಇಲ್ಲ. ಜಯತಿ ತೇದಿಕಂ ಜನ್ಮನ ವ್ರಜ. ಅಲ್ಲಿ ಏನಾಯಿತು? ಶ್ರಯತ ಇಂದಿರಾ ಸಾಧು ತತ್ರ ಹೀ ತತ್ರ ಇಂದಿರಾ ಶ್ರಯತ ಸಾಧು ಹೀ. ಅಲ್ಲಿ ಸ್ವಯಂ ಲಕ್ಷ್ಮೀ ಬಂದು ಕೂತು ಬಿಟ್ಲನು. ಏನಂದರೆ, ಈ ದೊಡ್ಡ ದೊಡ್ಡ ಮಿನಿಸ್ಟ್ರು ಅವರು ಇವರು ಬರ್ತಾರೆ ಅಂದರೆ ಮೊದಲೇ ಅವ್ರ ಕಡೆಯವರೆಲ್ಲ ಬಂದು ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾರೆ. ಈ ತುಂಬ ವರ್ಷದ ಮೇಲೆ MP ಒಂದು ಹಳ್ಳಿಗೆ ಬರ್ತಾನೆ ಅಂತ ಆದರೆ ಅವನು ಹುಟ್ಟೂರಿಗೆ ಬರ್ತಾನೆ ಅಂದರೆ ರೋಡ್ ಗೀಡೆಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಬಿಡ್ತಾರಲ್ಲ. ಹಾಗೆ ಇನ್ನು 14 ಲೋಕದ ಒಡೆ ಎಲೆಕ್ಷನ್ನೇ ಇಲ್ಲದ ಬಾಸ್ ಅವನು ಬರ್ತಾನೆ ಅಂದರೆ ಆ ಹಳ್ಳಿ ಇನ್ನೆಟ್ಟಾಗಬೇಕು. ಅದಕ್ಕೆ ಅವರಿವ್ರು ಬರಲಿಲ್ಲ, ಇಡೀ ಜಗತ್ತನ್ನೇ ಆಳುವಂತಹ ಬ್ರಹ್ಮೇಶ ಶಕ್ರ ಮುನಿಧರ್ಮ ಶಶಾಂಕ ಪೂರ್ವ ಗಿರ್ವಾಣ ಸಂತ ತಿರಿಯಂ ಯದ ಪಂಗಲೇಶಂ. ಬ್ರಹ್ಮಾದಿ ದೇವತೆಗಳನ್ನು ಕಡೆಗಣ್ಣ ಕುಡಿನೋಟದಿಂದ ಆಳುವಂಥ ರಮಾದೇವಿ ಓಡ್ ಬಂದ್ಬಿಟ್ಲು. ನಮ್ಮ ಯಜಮಾನರು ಬರ್ತಾ ಇದ್ದಾರೆ, ಎಲ್ಲ ವೈರಿಯ ವ್ಯವಸ್ಥೆ ಸರಿಯಾಗಿ ಆಗಬೇಕು ಅಂತ. ರಮಾದೇವಿ ಬರೋದು ಅಂದ್ರೇನು ಗೊತ್ತಾ? ಆ ಊರಲ್ಲಿ ಕೊಟ್ಟಿಗೆಯಲ್ಲಿ 10 ಹಸು ಕಟ್ಟಿದ್ರೆ ಅದು 100 ಹಸು ಆಗೋಗ್ಬಿಡ್ತಿತ್ತಂತ. ಆ ಹಸು 10-10 ಲೀಟ್ರ್ ಕೊಡ್ತಿರೋ ಹಸುಗಳೆಲ್ಲ 80 ಲೀಟ್ರು 100 ಲೀಟ್ರ್ ಕೊಡು. ಅವು ಸಂಪತ್ತು, ಹಾಲು, ಮೊಸರು, ದವಸ ಧಾನ್ಯ, ಬೆಳೆ ಎಲ್ಲ ಇಂದಿರಾ ಎಲ್ಲ ರೀತಿಯಿಂದ ಅಷ್ಟಲೋಕ ಐಶ್ವರ್ಯದ ಸಂಪತ್ತು ಅಲ್ಲಿ ಬಂದುಬಿಡ್ತು. ಇದರ ಅರ್ಥ ಏನು ಗೊತ್ತಾ? ಮನೇಲಿ ದೇವರಿದ್ದರೆ ಸಂಪತ್ತು ತಾನೇ ಬರುತ್ತೆ ಅಂತ. ನಾವೊಂದು ಕತೆ ಕೇಳ್ತೀವಿ, ಶ್ರೀನಿವಾಸ ಕಲ್ಯಾಣ ಎಲ್ಲ ಕೇಳಿದಿರಲ್ಲ, ಒದ್ದದ್ದು ಶ್ರೀನಿವಾಸ ದೇವರಿಗೆ. ಮನೆ ಬಿಟ್ಟು ಹೋಗಿದ್ದ್ಯಾರು? ಲಕ್ಷ್ಮಿ. ದೇವರಿಗೆ ಅವಮಾನ ಆದರೆ ನಾ ಹೋಗ್ತೀನಿ,
ದೇವರಿಗೆ ಸನ್ಮಾನ ಆದರೆ ನಾ ಬರ್ತೀನಿ ಅಂತ ತೋರಿಸ್ಲಿಕ್ಕೆ. ಇಲ್ಲಿ ದೇವರಿಗೆ ಸನ್ಮಾನ ಅದಕ್ಕೆ ನಾನೇ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ಲು. ಅಲ್ಲಿ ದೇವರಿಗೆ ಅವಮಾನ, ನಾ ಮನೆ ಬಿಟ್ಟು ಹೋಗ್ತೀನಿ. ನೀವು ಮನೇಲಿ ದೇವ್ರ ಪೆಟ್ಟಿಗೆಯನ್ನು ಕಟ್ಟಿಟ್ಟು ಅವಮಾನ ಮಾಡಿದ್ರಿ ಅಂದರೆ ಲಕ್ಷ್ಮಿ ಹೊರಟೋಗ್ತಾಳೆ. ಏನಿಲ್ಲ ಆಚಾರ್ಯ, ನಾವು ಎಷ್ಟೋ ದಿನ ಆಯಿತು ಪೆಟ್ಟಿಗೆ ಕಟ್ಟಿತ್ತು, ನಮ್ಮಲ್ಲೇನು ಲಕ್ಷ್ಮಿಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಬ್ಯಾಂಕಲ್ಲೇ ಇಟ್ಟಿದ್ದೀವಿ ಅಂತ. ನಿಮ್ಮಲ್ಲಿ ಧನ ಇರುತ್ತೆ ಅದು ಸಾಧನೆಗೆ ಕೆಲಸಕ್ಕೆ ಬರಲ್ಲ. ಧನಕ್ಕೆ ಎರಡು ಮಾರ್ಗ, ಒಂದು ಸಾಧನ, ಇನ್ನೊಂದು ಅನ್ಯಾಯ. ಎಲ್ಲೋ ಕುಡ್ತಕ್ಕೋ, ಇಲ್ಲೋ ರೇಸ್ಗೋ, ಇನ್ನೋ ಸುಡುಗಾಡ್ಗೋ, ಇಲ್ಲ ಆಚಾರ್ಯ ಮೈ ಕುಡ್ತಾ ಇಲ್ಲ, ರೇಸ್ ಇಲ್ಲ, ಎಲ್ಲ ಹಾಗಾದ್ರೆ ರೋಗಕ್ಕೋ ಯಾವುದಕ್ಕೋ ಹೋಗುತ್ತೆ. ಹಾರ್ಟಲ್ಲಿ ಎಲ್ಲೋ ಹೋಲ್ ಮಾಡ್ತಾರೆ, ಅಥವಾ ಕಿಡ್ನಿ ಏನೋ ಗೋವಿಂದ ಆಗಿರುತ್ತೆ, ಅಥವಾ ಲಿಂಗ್ ಏನಿಲ್ಲ ಒಂದು ಲಿವರ್ ಯಾವುದೋ ಗೋವಿಂದ ಆಗ್ಬಿಡುತ್ತೆ. 50 ಲಕ್ಷ ಕೊಟ್ಟರು ಬರಲ್ಲ. ದೇವ್ರು ಕೊಟ್ಟ ಲಿವರು, ದೇವ್ರು ಕೊಟ್ಟ ಕಿಡ್ನಿ, ದೇವ್ರು ಕೊಟ್ಟ ಹಾರ್ಟು, ಯಾ ಬಿಡಿ ಅವೆಲ್ಲ ಕಾಣಲಾರ. ದೇವ್ರು ಕೊಟ್ಟ ಹಲ್ ಸೆಟ್ ಕಳ್ಕೊಂಡ್ರೇ ವಾಪಸ್ ಬರಲ್ಲ, ಇನ್ನೇನು ಬರುತ್ತೀ. ಅದರಿಂದ ಭಗವಂತ ಕೊಡುವಂಥ ದೊಡ್ಡ ಸಂಪತ್ತು ಅಂದರೆ ಆರೋಗ್ಯ, ಅದು ನೆಟ್ಟಿಗಿರಬೇಕು. ಇಲ್ಲಾಂದರೆ ದೇವ್ರು ದುಡ್ಡು ಕೊಡ್ತಾನೆ, ಜಗತ್ತೆ ತಕ್ಕ ರೋಗವನ್ನು ಕೊಟ್ಬಿಡ್ತಾನೆ, ಇಲ್ಲ ಸಾಧನೆ ಮಾಡಿಸ್ತಾನೆ. ದೇವರು ದುಡ್ಡು ಕೊಟ್ಟು ಸಾಧನೆ ಮಾಡಿಸ್ತಾನೆ ಅಂದರೆ ಅದು ಲಕ್ಷ್ಮಿ ಅಂತ ತಿಳ್ಕೊಳ್ಳಿ, ನಿಮ್ಮನ್ನು ಲಕ್ಷ್ಮಿ ಇದ್ದಾಳೆ ಅಂತ. ಅಂತ ಅನೇಕ ರೀತಿಯಿಂದ ಸುಮಾರು ಒಂದು 20 ಶ್ಲೋಕ ಗಾಯನ ಇದೆ. ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕು, ಅರ್ಧ ಶ್ಲೋಕ ಆಗಿದೆ, ಇನ್ನೂ 19 ಶ್ಲೋಕ ಇದೆ. ಅದರಿಂದ ಎರಡೆರಡೆರಡು ಮಧ್ಯದಲ್ಲಿ ಹೇಳ್ತೇನೆ. ಇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ವೃಷ ಜಲಾಶಯ ವ್ಯಾಲರಾಕ್ಷಸ ವರ್ಷ ಮಾರುತ ವೈದ್ಯುತಾನಲ ವೃಷಭಯಾತ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮು. ಯಾವಾಗಲೂ ದೇವರನ್ನು ಸ್ತೋತ್ರ ಮಾಡುವಾಗ ದೇವರೇ ನನ್ನನ್ನು ಕಾಪಾಡು ಅನ್ನೋದೇ ಸ್ತೋತ್ರದ ಮುಖ್ಯ ದೇವರ ಪ್ರಾರ್ಥನೆ. ದೇವರೇ ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ಕಾಪಾಡು, ನನ್ನ ಕಡೆ ನೋಡು, ಹೀಗೆಲ್ಲ ಕೇಳೋದಿದೆಯಲ್ಲ. ದೇವರನ್ನು ಕೇಳಬೇಕಾದ್ರೆ ದೇವರು ನಮಗೆ ಹಿಂದೆ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ಬೇಕಂತ. ಸ್ವಾಮಿ ಆಗೂ ನೀನೇ ಮಾಡಿದ್ದು, ಆವಾಗ ಒಂದು ಸ್ವಲ್ಪ ತೊಂದರೆ ಬಂದಿತ್ತು ಆಗೂ ನೀನೇ ಮಾಡಿದ್ದು. ಯಾರು ದೇವರು ಮಾಡಿದ ಉಪಕಾರವನ್ನು ಮರೆಯದೆ ಸ್ಮರಣೆ ಮಾಡ್ತಾ ಇರ್ತಾರೆ ಅವರಿಗೆ ದೇವರು ಮತ್ತೆ ಮಾಡ್ತಾರೆ. ಅದಕ್ಕೆ ಇವರು ಹಿಂದೆ ಮಾಡಿದ್ದೆಲ್ಲ ನೆನಪು ಮಾಡ್ಕೊಳ್ತಾರೆ. ಏನು ವಿಷ ಜಲಾಶಯ, ನಾವು ಆ ಸರೋವರದ ಕಡೆ ಹೋಗ್ತಾನೆ ಇರಲಿಲ್ಲ. ಯಾವುದು ಕಾಳಿಂದಿ, ಆ ಯಮುನಾ ನದಿಯ ಮಡು ದೊಡ್ಡ ಹಾವು ಸೇರ್ಕೊಂಡ್ಬಿಟ್ಟಿತ್ತು, ಕುಡಿಯೋಕ್ಕೆ ನೀರು ಗತಿ ಇಲ್ಲ. ನಮಗಿದ್ದದ್ದೇ ಒಂದು ನೀರಿನ ಆಶ್ರಯ ಯಮುನಾ ನದಿ. ಆ ಇಡೀ ನದಿಯನ್ನೇ ಹಾಳು ಮಾಡಿ ಹತ್ರ ಹೋದ ಹಸು ಮೇಲೆ ಹಾರದ ಹಕ್ಕಿ ನೀರು ಕುಡಿದು ಜನ ಎಲ್ಲ ಸಾಯ್ತಿದ್ವಿ. ನಿನ್ನ ಅನುಗ್ರಹದಿಂದ ಇಡೀ ನೀರನ್ನು ಕ್ಲೀನ್ ಮಾಡಿದವನು ನೀನು. ಆದ್ದರಿಂದ ನೀನು ಆವಾಗ ನಮ್ಮನ್ನು ನೀರು ಕೊಟ್ಟು ನಮ್ಮನ್ನು ಉಳಿಸ್ದೆ, ನಮ್ಮ ಪ್ರಾಣ ಉಳಿಸಿದ ನೀರು ಕೊಟ್ಟು ಪ್ರಾಣ ಉಳಿಸ್ದೆ. ಎಲ್ಲ ವಿಷದ ನೀರಾಗಿದ್ದರೆ ನಾವೆಲ್ಲ ಸಾಯ್ಬೇಕಿತ್ತು, ಅವಾಗೇ ಸಾಯ್ಬೇಕಿತ್ತು, ಅವಾಗ ನಮ್ಮ ರಕ್ಷಣೆ ಮಾಡಿದೆ. ವ್ಯಾಲರಾಕ್ಷಸ ದೊಡ್ಡ ಗಾಳಿ ತೃಣಾವರ್ತ ಬಂದ ಗಾಳಿಯಂತೆ, ಆ ಒಂದು ಎಲ್ಲ ಇಡೀ ಗೋಷ್ಠಿಗೆ ಧೂಳು ಎರಚಿಬಿಟ್ಟ, ಅಂಥದ್ರಿಂದ ರಕ್ಷಣೆ ಮಾಡಿದೆ. ವರ್ಷ ಮಾರುತ, ಎಂಥ ವರ್ಷ, ಒಂದಲ್ಲ ಎರಡು ದಿನ 7 ದಿನ ಮಳೆ, ಇಡೀ ಊರಿಗೂರೇ ಕೊಚ್ಚೋಗ್ಬಿಡ್ತು. ಆ ಪುಟ್ಟ ಹಳ್ಳಿ ಮೇಲೆ ಎಂಥ ಕೆಟ್ಟ ಸಿಟ್ಟು ಇಂದ್ರನಿಗೆ ಅಂದರೆ ಇಡೀ ಭೂಮಿಯನ್ನೇ ಮುಳುಗಿಸುವಂತಹ ಪ್ರಳಯ ಕಾಲದ ಮೋಡ ಸಂವರ್ತಕ ಅಂತ ಅವುಗಳಿಗೆ ಆರ್ಡರ್ ಮಾಡಿದ. ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ಟ್ಯಾಂಕ್ ನೀರು ಫೋರ್ಸ್ಬಿಟ್ರೆ ಎಷ್ಟು ಕೊಚ್ಕೊಂಡೋಗ್ಬಿಡ್ತಾನೆ. ಅವನು ಪುಟ್ಟಳ್ಳಿ ಮೇಲೆ ಪ್ರಳಯ ಕಾಲದ ನೀರು ಚೆಲ್ಲಿದ. ಅಂದರೆ ಎಷ್ಟು ಒದ್ದಾಡೋಗ್ಬಿಟ್ಟಿದ್ವಿ, ನೀನೇ ರಕ್ಷಣೆ ಮಾಡಿದ್ದು. ಆಮೇಲೆ ಅನಲಾತ್ ಬೆಂಕಿ ಕಾಳಗಿಚ್ಚು ಸುತ್ತಲೂ. ಅವತ್ತು ಕಾಳಿಂದಿಯಿಂದ ಕೃಷ್ಣ ಅವನ್ನೆಲ್ಲ ಹಾವಿನ ಮೇಲೆ ಕುಣಿದು ಎಲ್ಲ ಆಗುವಾಗ ಸಾಯಂಕಾಲ ಆಗ್ಬಿಡ್ತು. ಅದಕ್ಕೆ ಊರಿನ ಜನ ಎಲ್ಲ ಅಂದರು ಇಷ್ಟೊಂದು ಮನೆಗೇನು ಹೋಗೋದು, ಮನೆಗೆ ಹೋಗಿ ಎಲ್ಲ ಊರಲ್ಲಿರೋರು ಇಲ್ಲೇ ಇದ್ದಾರೆ ಅಂದರೆ ಮನೇಲಿ ನಾವೆಲ್ಲ ಬೀಗ ಹಾಕ್ಕೊಂಡು ಯಾಕೆ ಬರ್ತೀರಿ ಅಂದರೆ ಊರಿನಲ್ಲಿ ಬೇರೆಯವರು ಇರ್ತಾರೆ, ಅದ್ರಲ್ಲಿ ಯಾರು ಕಳ್ಳರೋ ಮನೆ ಒಳಗೆ ಹೋಗ್ಬಿಟ್ಟಾರು ಅಂತ. ಇಡೀ ಬೃಂದಾವನದ ಎಲ್ಲ ಜನ ಇಲ್ಲೇ ಬಂದಿದ್ದಾರೆ, ಇನ್ನು ಯಾಕೆ ಹೋಗ್ಬೇಕು, ಇಲ್ಲೇ ಇರೋಣ ಅಂತ. ಅವತ್ತು ರಾತ್ರಿ ಅಲ್ಲೇ ಇದ್ದರೆ ಇಡೀ ರಾತ್ರಿ ಅವ್ರು ಸುತ್ತಲೂ ಬೆಂಕಿ ಹತ್ಕೊಂಡ್ಬಿಡ್ತು ಕಾಳ್ಗಿಚ್ಚು. ಅವಾಗ ಅವರೆಲ್ಲ ಕೃಷ್ಣನ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಆ ಬೆಂಕಿಯನ್ನೇ ಪಾನ ಮಾಡಿದ. ಆಮೇಲೆ ಗೂಳಿಯಂತೆ ಒಬ್ಬ ರಾಕ್ಷಸ ಬಂದಿದ್ದ, ಒಂದಲ್ಲ ಎರಡಲ್ಲ, ವಿಶ್ವತೋಮುಖ, ಎಲ್ಲ ಬಗೆಯಿಂದ ಎಲ್ಲ ಕಡೆಯಿಂದ ಬರುವಂತಹ ನಮ್ಮ ಎಲ್ಲ ಭಯಗಳಿಂದಲೂ ಮುಹು ಮತ್ತೆ ಮತ್ತೆ ವಯಂ ತೇ ರಕ್ಷಿತಾ, ನಾವೆಲ್ಲ ನಿನ್ನಿಂದ ರಕ್ಷಣೆಗೆ ಒಳಪಟ್ಟಿವಿ. ಇದು ಅವ್ರ ಕತೆ ಅಲ್ಲ, ನಮ್ಮ ಕತೆ. ನಾವೇನು ಗೊತ್ತಾ, ಆಗಿದ್ದನ್ನೆಲ್ಲ ಮರಿತಾ ಹೋಗ್ತೀವಿ, ಅದಕ್ಕೆ ದೇವ್ರ ನೆನಪೇ ಬರೋದು. ಆ ಕಾಲಕ್ಕೆ ದೇವ್ರು ಬಿಟ್ಟರೆ ಗತಿ ಇರಲ್ಲ. ಏನೋ ಸ್ವಲ್ಪ ರೋಗ ರುಜನ ಬಂದರೆ
ಡಾಕ್ಟರ್ ಹತ್ರ ಹೋಗಿ ಕೈ ಕೈ ಮುಗಿದಿರ್ತೀವಿ, ನೀವೇ ಡಾಕ್ಟರ್, ನೀವೇ ದೇವರು, ನೀವೇ ನೋಡ್ಕೊಳ್ಳಿ ಹಾಗೆ ಹೇಗೆ ಅಂತ. ಆ ಇಡೀ ಆ ವಾರ ಎಲ್ಲ ರಾಯರ ಮಠ, ಶನಿ ದೇವಸ್ಥಾನ, ಸ್ವಾಮಿಯ ಶರಣಮ್ಮು ಎಲ್ಲ ಕಡೆ ಹೋಗಿ ಬಂದುಬಿಟ್ಟಿರ್ತೀವಿ. ಅದೇ ಆ ರೋಗ ವಾಸಿ ಆಯಿತು ಅಂದರೆ ಇನ್ನೊಂದೆರಡು ವರ್ಷಕ್ಕೆ ಮರ್ತೇ ಹೋಗಿಬಿಡುತ್ತೆ. ಮರಿಬಾರ್ದು, ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಕೊಂಡು ಸ್ವಾಮಿ ಆಗ ರಕ್ಷಣೆ ಮಾಡಿದವ್ರೆ, ನಿನ್ನ ಹೊರೆತು ಪೊರೆಯುವವರ ನಾನು ಅರಿಯೇ, ಅನ್ಯಥಾ ಶರಣಂ ನಾಸ್ತಿ. ಯಾವಾಗಲೂ ನಿನ್ನ ಕಾಲಿಗೆ ಬಿದ್ದಿದ್ದೀವಿ, ದಯಮಾಡಿ ಉದ್ಧಾರ ಮಾಡು. ಪ್ರಣತ ದೇಹಿನಾಂ ಪಾಪಕರ್ಷಣ ತೃಣಚರಾನುಗಂ ಶ್ರೀನಿಕೇತನ ಫಣಿಪಣಾರ್ಪಿತಂ ತೇಪದಾಂಬುಜಂ ಕೃಣಕುಚೇಶುನ ಕೃಂಧಿಘೃಚ್ಛಯಂ ಪ್ರಣತ ದೇಹಿನಾಂ. ನೋಡಿ ಇಲ್ಲಿ ದೇಹಿನಾಂ ಅಂತ ಹೇಳ್ತಾರೆ. ದೇಹಿನ ಅಂದರೆ ಯಾರೂ ಆಗ್ಬೋದು, ಆ ಬ್ರಾಹ್ಮಣರಾಗಬೇಕು, ಮಾನವರಾಗಬೇಕು ಅಂತಿಲ್ಲ. ದೇಹ ಧಾರಣೆ ಮಾಡಿದ ಯಾವುದೇ ಜೀವ ನಿನಗೆ ಬಂದು ನಮಸ್ಕಾರ ಮಾಡಿಬಿಟ್ರೆ ಉದ್ಧಾರ ಮಾಡ್ತೀಯಾ. ರಾಮದೇವರು ಅಳಿಲು ಉದ್ಧಾರ ಮಾಡಿದ ಕತೆ ನಾವು ಕೇಳಿದ್ದೀವಿ. ವೇದವ್ಯಾಸ ದೇವರು ಒಂದು ಕೀಟವನ್ನು ಉದ್ಧಾರ ಮಾಡಿ ಕೇಳಿದ್ವಿ. ಅದೇನು ಮುದ್ರಕೊಪ್ಪ ಹಚ್ಕೊಂಡು ಬಂದಿತ್ತ, ತುಳಸಿ ಮಣಿ ಹಾಕೊಂಡಿತ್ತ, ಕಚ್ಚ ಪಂಚ ಉಕ್ಕೊಂಡಿತ್ತ, ಮಡಿಲು ಸ್ನಾನ ಮಾಡ್ಕೊಂಡು ಬಂದಿತ್ತ, ಏನಿಲ್ಲ ಇಲ್ಲ. ಪ್ರಣತ ದೇಹಿನಾಂ ಪಾಪಕರ್ಷಣ ನಮಸ್ಕಾರ ಮಾಡಿಬಿಟ್ರೆ ಸಾಕು, ನಮ್ಮೆಲ್ಲ ಪಾಪಗಳನ್ನು ಹರಣಾತ್ ಹರಿಹಿ. ಎಲ್ಲ ಜನ್ಮ ಜನ್ಮಾಂತರದಲ್ಲಿ ಸಂಪಾದನೆ ಮಾಡಿದ ಪಾಪ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಒಂದು ಹೆಜ್ಜೆ ಇಟ್ಟರೆ ಸಾಕು. ನಮಸ್ಕಾರ ಮಾಡೋದಲ್ಲ, ದೇವರಿಗೆ ನಮಸ್ಕಾರ ಮಾಡುವ ಸಲುವಾಗಿ ಒಂದು ಹೆಜ್ಜೆ ಪ್ರದಕ್ಷಿಣೆ ಇಡುವಾಗ ಒಂದು ಹೆಜ್ಜೆ ಇಟ್ಟರೆ ನೂರು ಜನ್ಮದ ಪಾಪವನ್ನು ಒಂದು ಹೆಜ್ಜೆ ಕಳ್ಕೊಳ್ತೀವಿ. ಅದಕ್ಕೆ ಸ್ಪೀಡಾಗಿ ಹೋಗಬಾರ್ದು, ನಿಧಾನಕ್ಕೆ ಹೋದರೆ ಒಂದು ಹೆಜ್ಜೆಗೆ ಒಂದು ನೂರು ಜನ್ಮ, ಎರಡನೇ ಹೆಜ್ಜೆಗೆ ಇನ್ನೂರು ಜನ್ಮ, ಹೀಗೆ ಹಾಗೆ ಹೋಗುತ್ತಂತೆ. ಶತಜನ್ಮಾರ್ಜಿತಂ ಪಾಪಂ ತತ್ಕ್ಷಣ ಏವ ನಶ್ಯತಿ. ಪ್ರದಕ್ಷಿಣೆ ಪದೇ ಪದೇ ಒಂದೊಂದು ಹೆಜ್ಜೆಗೆ ನೂರು ನೂರು ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕಳ್ಕೊಳ್ತೀವಂತೆ. ಅದು ಪ್ರಣತ ದೇಹಿ ನಮ್ಮ, ಯಾರು ನಮಸ್ಕಾರ ಮಾಡಿದರೂ ಸಾಕು, ನಮಸ್ಕಾರ ಮಾಡಿದವ್ರದ್ದು ಮುಖ ಎಲ್ಲ ದೇವರು ನೋಡೋದೇ ಇಲ್ಲ. ನಮಸ್ಕಾರ ಮಾಡಿದ್ಯಾ, ಆಯಿತು, ನಿಂದಿಷ್ಟು ಜನ್ಮದ ಪಾಪ ಹೋಯಿತು ಅಂತ ಭಗವಂತ ಅನುಗ್ರಹ ಮಾಡ್ತಾನಂತೆ. ಅಂಥವ್ನು ನೀನು, ಮತ್ತೆ ಎಂಥವ್ನು ಇಂಥ ಭಗವಂತ, ನೀ ಹೇಗಿದೆಯಾ ಇಲ್ಲಿ ಅಂದರೆ, ತೃಣಚರಾನುಗಂ ಹುಲ್ಲು ಮೇಯುವ ದನಗಳ ಹಿಂದೆ ಹೋಗುವ ದನ ಕಾಯುವವನಾಗಿ ಬಂದಿದ್ದೀಯಾ. ಅಲ್ಲ, ದೇವರು ಒಂದು ಆಫೀಸರಾಗಿ ಹುಟ್ಟಬಾರ್ದಿತ್ತ, ಆ ಊರಿನ ರಾಜನಾಗಿ ಹುಟ್ಟಬಾರ್ದಿತ್ತ, ದನ ಕಾಯೋರ್ ಗುಂಪಲ್ಲೇ ಗೋವಳನಾಗಿ ಯಾಕೆ ಹುಟ್ಟದ? ಯಾಕಂದರೆ ವಾದಿರಾಜರು ವರ್ಣನೆ ಮಾಡ್ತಾರೆ, ಅದು ಈ ಭೂಮಿ ದೇವಿ ದೇವರನ್ನು ಪ್ರಾರ್ಥನೆ ಮಾಡುವಾಗ ಗೋವಾಗಿ ಹೋಗಿದ್ಲಂತೆ, ಗೋ ರೂಪ ಹಾಕ್ಕೊಂಡು ಹೋಗಿದ್ಲಂತೆ. ಅದಕ್ಕೆ ಅವಳಿಗೆ ಅನುಗ್ರಹ ಮಾಡಬೇಕು ಅಂತ, ನಾನು ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ನೀನು ಕೇಳಿದ ರೂಪದಲ್ಲೇ ಬರ್ತೀನಿ, ನೀನು ಗೋವಾಗಿ ಬಂದೆ, ನಾನು ಗೋವು ಕಾಯುವವನಾಗಿ ಗೋಪಾಲನಾಗಿ ಬರ್ತೇನೆ ಅಂತ ಭಗವಂತ ಗೋಪಾಲಕನಾಗಿ ಬಂದದ್ದಕ್ಕೆ ಕಾರಣ ಅವಳು ಬೇಡಿದ್ದ ಹಾಗೆ. ಅವಳು ಭೂಮಿಯಾಗಿ ಹೋಗಿಲ್ಲ, ದೇವತೆಯಾಗಿ ಹೋಗಿಲ್ಲ, ಅವಳು ಗೋವಾಗಿ ಹೋದ ಕಾರಣ ಭಗವಂತ ಗೋಪಾಲನಾಗಿ ಬಂದಿದ್ದಾನೆ. ಅಂತಹ ಭಗವಂತ ತೃಣಚರಾನುಗಂ ಶ್ರೀನಿಕೇತನಂ, ಲಕ್ಷ್ಮಿಗೆ ಒಡೆಯನಾದವ ಭಗವಂತ ನೀನು. ಆದರೂ ಕೂಡ ಹೂವ ತರುವರ ಮನೆಗೆ ಹುಲ್ಲ ತರುವೆ ಹಾಗೆ ನೀನು ದನ ಕಾಯೋರ ಥರ ಹಿಂದೆ ಹೋಗ್ತಾ ಇದ್ದೀಯಾ. ಎಂಥವನು ನೀನು, ಸಾಮಾನ್ಯ ಅಲ್ಲ. ಪಣಿಪಣಾರ್ಪಿತಂ ತೇಪದಾಂಬುಜಂ ಕೃಣು ಕುಚೇಶುನ ಕೃಂದಿ ಹೃಚ್ಛಯಂ ಫಣಿಪಣಾರ್ಪಿತಂ. ಅದೇನೋ ನೀನು ಹಾವಿನ ಮೇಲೆ ಹೆಜ್ಜೆ ಇಟ್ಟು ಕುಣಿದಿಯಲ್ಲ, ಅದ್ಯಾಕೆ ಹಾವಿನ ಮೇಲೆ ಇಡ್ತೀಯ? ಕೃಷ್ಣ ಅಂತಾನೆ, ನಾನು ಮಲಗೋದು ಹಾವಿನ ಮೇಲೆ, ಕುಣಿಯೋದು ಹಾವಿನ ಮೇಲೆ, ಕೂತ್ಕೊಳ್ಳೋದು ಹಾವಿನ ಮೇಲೆ ಅಲ್ವಾ? ನಾವೊಂದು ಹಾಸಿಗೆ ಹಾಸ್ಬಿಟ್ಟಿರ್ತೀವಿ, ಅದ್ರ ಮೇಲೆ ತಿಂಡಿ, ಅದ್ರ ಮೇಲೆ ಕಾಫಿ, ಅದ್ರ ಮೇಲೆ ಊಟ, ಅದ್ರ ಮೇಲೆ ಮಲಗೋದು ಎಲ್ಲ ಮಾಡ್ತೀವಲ್ಲ. ಭಗವಂತಂದು ಹಾಗೆ, ಅವನೊಂದು ಹಾಸಿಗೆ, ಅದ್ರ ಮೇಲೆ ಮಲಗಿರ್ತಾನೆ, ಅದ್ರ ಮೇಲೆ ಭೂಲೋಕದ ಎಲ್ಲ ಟಿವಿ, ಟಿವಿ ಅಂದರೆ ದೂರದರ್ಶನ, ಎಷ್ಟೋ ಲೋಕ ದೂರ ಇರೋದು, ಅದನ್ನು ಅಲ್ಲೇ ಕೂತ್ಕೊಂಡು ದರ್ಶನ ಮಾಡ್ತಾನೆ, ಎಲ್ಲ ಅಲ್ಲೇ ಮಾಡ್ತಾನೆ. ನಾವು ಮಲಗೋದು ಅಲ್ಲೇ ಕೂಡೋದು, ಹಾವಿಲ್ಲದೇ ಇದ್ರೆ ಆಗಲ್ಲ ಅಂತಂದು. ಯಾಕೆಂದರೆ ಹಾವು ಅಷ್ಟು ಸಾಧನೆ ಮಾಡಿದೆ, ಆ ಶೇಷದೇವರು ಕಡಿಮೆ ಸಾಧನೆನ. ಎಷ್ಟು ಸಮೀರನಲ್ಲಿ ಅಧ್ಯಯನ ಮಾಡಿ ರುದ್ರದೇವರಾಗಿ ಆಮೇಲೆ ಪುರುಷೋತ್ತಮನ ಅಂಕ ಪದವೈದಿದೆಯೋ ಮಹಾದೇವ, ಬ್ರಹ್ಮದೇವರ ದಿನಕಲ್ಪ 50 ಕಲ್ಪ ಸಾಧನೆ ಮಾಡಿದೆ, ಒಂದೆರಡು ದಿನ ಸಾಧನೆ ಅಲ್ಲ, ಇಷ್ಟು ಸಾಧನೆ ಮಾಡಿದ್ದಾರೆ ಅಂಥೇಳಿ ದೇವರು ಕೂತರು ಅವ್ರ ಮೇಲೆ, ಮಲಗಿದ್ರು ಅವ್ರ ಮೇಲೆ, ಏನು ಮಾಡಿದ್ರು ಅಲ್ಲೇ. ಅದಕ್ಕೆ ಈ ಹೆಣ್ಣುಮಕ್ಳು ಹೇಳ್ತಾರೆ, ಸ್ವಾಮಿ ನಿಂಗೆ ಅಷ್ಟು ಇಷ್ಟನ, ಹಾವಿನ ಮೇಲೆ ಕುಣಿಬೇಕು ಅಂತಾನ, ಹಾಗಾದ್ರೂ ಒಂದು ಕೆಲಸ ಮಾಡು, ಹಾವಿಗೆ ಅಂತ ಹುಡುಕ್ಕೊಂಡು ನೀರ ಹತ್ರ ಎಲ್ಲ ಹೋಗಬೇಡ, ಸುಮ್ಮನೆ ನೆಗಡಿ ಗಿಗಡಿ ಆಗುತ್ತೆ, ನೆಗಡಿ ಹೋಯಿತು ಅಂತ ಅದಕ್ಕೋಸ್ಕರ ಆ ಬೆಂಕಿ ಎಲ್ಲ ಕುಡ್ದು ಅದೆಲ್ಲ ಬೇಕಿಲ್ಲ,
ಒಂದು ಕೆಲಸ ಮಾಡು, ನಮ್ಮ ಹೃದಯದ ಒಳಗೆ ದೊಡ್ಡ ಹಾವಿದೆ ಅಂತ. ಕುಚೇಶುನಃ ತೇ, ನಿನ್ನ ಪಾದವನ್ನು ನಮ್ಮ ಹೃದಯದ ಮೇಲಿಡು, ಇಲ್ಲಿ ಒಂದು ದೊಡ್ಡ ಹಾವಿದೆ, ಅಲ್ಲಿ ನೂರಾರು ಹೆಡೆ, ಇಲ್ಲಿಯೂ ನೂರಾರು ಹೆಡೆ, ಈ ಅಲ್ಲಿ ಒಂದೊಂದೇ, ಆಗೊಂದು ಹೆಡೆ ಈಗೊಂದು ಹೆಡೆ ನಿನ್ನ ಕಚ್ಚಲಿಕ್ಕೆ ಬರ್ತಿತ್ತಲ್ಲ, ಅದಕ್ಕೆ ಅದನ್ನೆಲ್ಲ ತುಳಿದೆ ಅಲ್ವಾ. ನಮ್ಮ ಹೃದಯದಲ್ಲೂ ಕಾಮ, ಕ್ರೋಧ, ಲೋಭ ಇವು ಪ್ರಧಾನ ಹೆಡೆಗಳು. ಇದಲ್ಲೇ ಆಸೆಗಳಿದೆಯಲ್ಲ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಯಾವ್ಯಾವುದೋ ಒಂದೊಂದು ಆಸೆ ಬಂದು ಕುಟುಕ್ತಾ ಇರುತ್ತೆ, ನಮ್ಮನ್ನು ಆಗಾಗ ಬಂದು ಕುಟುಕ್ತಾ ಇರುತ್ತೆ. ನಿನ್ನ ಕಾಲನ್ನು ಆಸೆ ಮೇಲೆ ಅದು ಅದುಮೋದು, ಆಸೆಗಳೇ ಹೇಳಬಾರ್ದು. ಕಾಮಾನಾಂ ಹೃದಯ ಸಂರೋಹಂ ವರದಸ್ತು ಋಣೀಂ, ಪ್ರಹ್ಲಾದರಾಜರು ಕೇಳಿದ್ದದೆ, ಹೃದಯದಲ್ಲಿ ಏಳುವ ಬಯಕೆಗಳು ಎನ್ನುವ ಹಾವನ್ನು ತುಳಿದು ನಮ್ಮನ್ನು ಉದ್ಧಾರ ಮಾಡು. ನಮಗೊಂದೇ ಈಶ, ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ನಿನ್ನ ಚರಣ ಭಜನೆ ನಮಗೆ ಕೊಡು ಅಂತ ಇವರೆಲ್ಲ ಕೇಳ್ತಾ ಇದ್ದಾರೆ. ಕೃಷ್ಣ ಅಂದ, ನಾನು ಹಾವಿನ ಮೇಲೆ ಮಲಗಿರ್ತೀನಿ, ಎಲ್ಲ ಕೆಲಸ ಅಲ್ಲೇ ಮಾಡ್ತೀನಿ, ಅದು ಬಿಟ್ಟು ನಿಮ್ಮ ಹೃದಯದಲ್ಲಿ ಬಂದು ಕೂತ್ಬಿಟ್ಟು ಏನು ಮಾಡಲಿ. ಅವ್ರು ಹೇಳ್ತಾನೆ, ಏನು ಮಾಡಬೇಡ. ಈ ಅರ್ಜುನ ಹೇಳ್ದ, ನೀನೇನು ಮಾಡೋದು ಬೇಡ, ಸುಮ್ಮನೆ ರಥದಲ್ಲಿ ಕೂತಿದ್ರು ಸಾಕು, ಮಿಕ್ಕಿದೆಲ್ಲ ನಾ ಮಾಡ್ತೀನಿ, ನೀನು ನನ್ನ ರಥದಲ್ಲಿ ಇರಬೇಕು. ಎತ್ರ ಯೋಗೇಶ್ವರ ಕೃಷ್ಣ, ಹಾಗೆ ಹೃದಯದಲ್ಲಿ ಬಂದು ಕೂತ್ಬಿಡು. ಏನು ಮಾಡಬೇಕು ಅಲ್ಲಿ ಕೂತು, ರಥದಲ್ಲಿ ಕೂತು ಏನು ಮಾಡ್ದೆ ಹೇಳಿ. ಕೃಷ್ಣ ಅವನು ಚಕ್ರ ಬಿಡಲಿಲ್ಲ, ಬಿಲ್ ಹಿಡಿಯಲಿಲ್ಲ, ಬಾಣ ಹಿಡಿಯಲಿಲ್ಲ, ಏನೋ ಒಂದು ಮಾಡ್ದ. ಏನು ಮಾಡ್ದ? ಭಗವದ್ಗೀತೆ ಉಪದೇಶ ಮಾಡ್ದ. ನೀ ಹೃದಯದಲ್ಲಿ ಕೂತು ಉಪದೇಶ ಮಾಡ್ತಾ ಇರು. ದಿಯೋ ಯೋನ ಪ್ರಚೋದಯ, ನಾ ಮಾಡ್ತಾ ಹೋಗ್ತೀನಿ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ನೀನು ಬುದ್ಧಿ ಪ್ರಚೋದನೆ ಮಾಡು. ಅದನ್ನು ಇಲ್ಲಿ ಕೇಳ್ಕೊಳ್ತಾರೆ. ಏನು? ಮಧುರಯಾಗಿರ ಒಲ್ಗುವಕ್ಕೆಯ ಬುಧ ಮನುಜ್ಞಯ ಪುಷ್ಕರೇ ಕ್ಷಣ ವಿಧಿ ಕರೀರಿ ಮಾ ವೀರ ಮುಖ್ಯತಿ ಅದರ ಸೀಧುನ ಆಪ್ಯಾಯಸ್ವನ. ನೀನು ಒಳಗೆ ಕೂತು ಮಧುರವಾದ ಮಾತನ್ನಾಡು. ಮಧುರವಾದ ಮಾತು ಯಾವ್ದು ಗೊತ್ತಾ? ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇವೆಲ್ಲ ಮಧುರವಾದ ಮಾತು. ಭಗವಂತ ಭಗವದ್ಗೀತೆಯಲ್ಲಿ ಆಡಿದ ಒಂದೊಂದು ಮಾತು ಮಧುರವಾದ ಮಾತು. ಅದನ್ನು ಆಡು ಸ್ವಾಮಿ, ಒಳಗೆ ಕೂತ್ಕೊಂಡು ನೀವು ಒಳ್ಳೆ ಮಾತಾಡು. ನಿನ್ನ ಮಾತು ಕೇಳದೇ ಇರೋರು ಯಾರಿದ್ದಾರೆ ಜಗತ್ತಲ್ಲಿ? ಎಲ್ಲ ದೇವರು ಹೇಳ್ದ ಕೇಳೋರು. ಕೆಲವರು ಮಾತಾಡುವಾಗ ಅಂತಾರೆ, ನೀವೇನು ನಮ್ಗೆ ಹೇಳ್ಬೇಕಾದಿಲ್ಲ, ನಮಗೆಲ್ಲ ಗೊತ್ತು ಅಂತಾರೆ. ಹಾಗೆ ಹೇಳಿದವನು ಯಾರು ಗೊತ್ತಾ? ಒಳಗೆ ಕೂತೆ, ಒಳಗೆ ಕೂತು ಒಬ್ಬ ಹಾಗೆ ಹೇಳ್ತಾ ಇರ್ತಾ ನಾವು ಹೇಳ್ತಿರ್ತಾರೆ. ಆದರೆ ದೇವ್ರ ಮಾತನ್ನು ಕೇಳಲ್ಲ ಅನ್ನೋರಿಲ್ಲ, ಯಾಕೆಂದರೆ ಎಲ್ಲರ ಒಳಗೆ ಕೂತು ಹೇಳಿಬಿಡ್ತಾರೆ. ಅಂಥದ್ದು ನಿನ್ನ ಮಾತು. ಮಧುರಯಾಗಿರ ಒಲ್ಗುವಕ್ಕೆಯ, ಭಗವಂತನ ಮಾತಿನಲ್ಲಿ ಪ್ರೀತಿ ಇರುತ್ತಂತೆ, ಅದು ಕೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಮಾತು ನಿಂತು ಕೃಷ್ಣ ಪರಮಾತ್ಮ ಭಗವದ್ಗೀತೆ ಎಲ್ಲ ಉಪದೇಶ ಮಾಡಿ ಅರ್ಜುನನಿಗೇನಂದ ಗೊತ್ತ? ಕಡೆಗೆ ಎಲ್ಲ ಹೇಳ್ದ. ಅದರಿಂದ ತಸ್ಮಾದ್ ಯುದ್ಧಸ್ವ ಭಾರತ, ತಸ್ಮಾದ್ ಯುದ್ಧಸ್ವ ಭಾರತ, ಇದು ಮಾಡ್ಬೇಕು ಮಾಡ್ಬೇಕು ಎಲ್ಲ ಹೇಳ್ದ. ಕಡೆಗೆ ಫೈನಲ್ ಆಗಿ ಒಂದು ಮಾತು ಹೇಳ್ದಂತೆ, ನೋಡಪ್ಪ ನಾ ಹೇಳೋದೆಲ್ಲ ಹೇಳಿದ್ದೀನಿ, ಯಥೇಚ್ಛಸಿ ತಥಾ ಕುರು, ನಿನಗೇನು ಬೇಕೋ ಅದು ಮಾಡು, ನಿನ್ನಿಷ್ಟ ಬಂದಂಗೆ ಮಾಡು ಅಂದ. ಆದರೆ ಅರ್ಜುನ ಏನು ಮಾಡ್ದೆ ಗೊತ್ತಾ? ಅವನಿಚ್ಛೆ ಬಂದಿದ್ದು ಮಾಡಲಿಲ್ಲ. ಅವನಿಚ್ಛೆ ಇದ್ದದ್ದೇನು? ಯುದ್ಧ ಬೇಡ, ಎಲ್ಲೋ ಕಾಡಿಗೆ ಹೋಗಿ ಮತ್ತೆ ಭಿಕ್ಷಾ ಪಾತ್ರ ಹಿಡ್ಕೊಳ್ತೀನಿ ಅಂತ. ಅದು ಮಾಡ್ದನ್ನ ಮಾಡಲಿಲ್ಲ. ಅವನೇನು ಮಾಡ್ದ? ದೇವ್ರು ಹೇಳಿದ್ದನ್ನೇ ಮಾಡ್ದ. ಯಾಕೆಂದರೆ ಅವನ ಮಾತು ಆಗಿರುತ್ತೆ, ಕೇಳದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಮಾತು ನೀವು ಒಳಗಿದ್ದು ಆಡಿದರೆ ಒಲ್ಗು ವಾಕ್ಯಯ ಬುಧ ಮನೋಜ್ಞಯ. ನಿಂದು ನಿನ್ನ ಮಾತುಗಳು ಬುಧರು ಜ್ಞಾನಿಗಳಿಗೆ ಮನೋಜ್ಞವಾಗಿರುತ್ತೆ. ಅಂಥ ಮಾತು ನಿಂದು, ಅಂಥ ಮಾತನ್ನಾಡು. ಪುಷ್ಕರೇ ಕ್ಷಣ ಅಂದರೆ ನಿರ್ಮಲವಾದ ಕಣ್ಣಿನಿಂದ ನೋಡುವವ ನೀನು. ಈ ಕ್ಷಣ ಅಂದರೆ ನೋಟ, ಆ ಕಮಲದಂತಹ ನೋಟ. ಕಮಲ ಏನಂದರೆ ನೀರೊಳಗೆ ಇರುತ್ತೆ, ಆದರೆ ಅದು ನೀರನ್ನು ಅಂಟಿಸ್ಕೊಳ್ಳಲ್ಲ. ಭಗವಂತ ನಮ್ಮನ್ನು ನೋಡ್ತಾನೆ, ನೋಡಿದಾಗ ನಮ್ಮ ತಪ್ಪುಗಳನ್ನು ನೆನಪಿಸ್ಕೊಳ್ಳಲ್ಲ. ಸ್ಮರಿಸುವರ ಅಪರಾಧಗಳ ತಾಸ್ಮರಿಸ. ಏನಂದರೆ ಈ ಅಕ್ರೂರ ಕೃಷ್ಣನ ಕರ್ಕೊಂಡು ಬರೋಕ್ಕೆ ಹೋದ, ಕಂಸ ಕಳಿಸ್ದ. ಅಕ್ರೂರಂಗೆ ಡೌಟು, ನಾನು ಕರೆದ್ರೆ ಕೃಷ್ಣ ಬರ್ತಾನಾ? ಯಾಕೆ ಅಂದರೆ ನಾನು ಕಂಸನ ಕೆಲಸಗಾರ, ಕಂಸನ ಕಡೆಯವನು. ದೇವರು ನನ್ನನ್ನು ಕಂಸನ ಕಡೆಯವನು ಅಂತ ಟ್ರೀಟ್ ಮಾಡ್ತಾನೋ ಏನು ಕತಿಯೋ. ಈ ವಿಭೀಷಣ ಬಂದಾಗ ಎಲ್ಲ ಕಪಿಗಳು ಬೇಡ ಅಂದರು, ಯಾರೂ ಒಳಗೆ ಸೇರಿಸಲಿಲ್ಲ ಅಲ್ವಾ. ಹಾಗೆ ಅಕ್ರೂರನಿಗೆ ಒಂದು ಅನ್ನಿಸ್ತಂತೆ. ಆಮೇಲೆ ಅಕ್ರೂರ ಅಂದ್ಕೊಂಡಂತೆ, ನೋಡುವರ ಕಣ್ಣು ಸರಿಗಿದ್ರೆ ನಮ್ಮ ತಪ್ಪೆಲ್ಲ ಅವನಿಗೆ ಗೊತ್ತಾಗತ್ತೆ, ದೇವ್ರಿಗೆ ಗೊತ್ತಿದೆ ರೀ ಅಂತಿರ್ತಾರಲ್ಲ. ಅಕ್ರೂರ ಅಂದ್ಕೊಂಡಂತೆ, ಈಕ್ಷ ತ್ಯಮಲೇನ ಚಕ್ಷುಷ, ಭಗವಂತ ನನ್ನನ್ನು ದೋಷರಹಿತವಾದ ನೋಟದಿಂದ ನೋಡ್ತಾನೆ.
ನಮ್ಮ ಕಣ್ಣೇನು ಗೊತ್ತಾ, ಬರೀ ದೋಷ. ನಾವು ಏನು ನೋಡಿದ್ರೂ ಗುಣ ಕಾಣಲ್ಲ ನಮಗೆ, ದೋಷವೇ ಕಾಣುತ್ತೆ. ಯಾಕೆಂದರೆ ನಾವು ದೋಷ, ಕಾಣೋದೆಲ್ಲ ದೋಷ. ಈ ಇವಾಗೆಲ್ಲ ಇದೆಯೋ ಇವಾಗ ಅಷ್ಟು ಗೊತ್ತಾಗಲ್ಲ. ಈ ಮೊದಲೆಲ್ಲ ಈ ಮದುವೆ ಮನೆಗೆ ಹೋದರೆ ಹೊರಗಡೆ ಕನ್ನಡಕ ಮಾರೋರು 2 ರೂಪಾಯಿ 5 ರೂಪಾಯಿಗೆ ಕೆಂಪು ಚಿನ್ನಾರಿ ಹಳದಿ ಚಿನ್ನಾರಿ ಎಲ್ಲ ಹಾಕ್ಕೊಳ್ತಿತ್ತಲ್ಲ, ಆ ಥರ ಕನ್ನಡಕ ಹಾಕ್ಕೊಂಡ್ರೆ ಯಾರು ಯಾವ ಸೀರೆ ಉಟ್ಟಿರಲಿ ಯಾವುದೇ ಪಂಚೆ ಹಾಕಿರಲಿ ಕೆಂಪದೇ ಕಾಣ್ತಿತ್ತು. ಕನ್ನಡಕ ಕೆಂಪಾದರೆ ಎಲ್ಲ ಕೆಂಪು. ನಮ್ಮದು ದೋಷಯುಕ್ತವಾದ ಕಣ್ಣು, ಆದ್ದರಿಂದ ನಮ್ಗೆ ಯಾರಲ್ಲಿ ಏನು ನೋಡಿದ್ರು ಅದು ಬೇಕಾದ ಗುಣ ಇದ್ದರೂ ಗುಣ ಕಾಣಲ್ಲ, ಬರೀ ದೋಷ. ಭಗವಂತ ಗುಣಪೂರ್ಣನಾದ ಕಾರಣ ಅವನಿಗೆ ದೋಷ ಕಾಣಲ್ಲ, ಕಂಡ್ರೂ ಅದನ್ನು ಸ್ಮರಣೆಗೆ ತರಲ್ಲ, ಗುಣವನ್ನೇ ನೋಡ್ತಾನೆ. ಅಂಥದ್ದು ಒಂದು ಇವ್ರು ಯಾಕೆ ಹೆಣ್ಮಕ್ಳು ಹೀಗೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ಅಹಂಕಾರ ಮಾಡಿದ್ದೀವಿ ಅಂತ ನಮ್ಮನ್ನು ಬಿಟ್ಟೋಗಿದೆಯಾ ಸ್ವಾಮಿ, ನಾವು ಮಾಡಿದೆ ಇನ್ಯಾರು ಮಾಡಬೇಕು, ನೀ ಮಾಡೋಕ್ಕಾಗತ್ತಾ, ನಾವೇ ಮಾಡೋರು, ದಯಮಾಡಿ ನಮ್ಮನ್ನು ಉದ್ಧಾರ ಮಾಡು ಅಂತ ಹೀಗೆಲ್ಲ ಕೇಳ್ತಾರೆ. ಆ ಕೇಳಿ ಮತ್ತಂತಾರೆ, ವಿಧಿಕರಿ ರೀಮಾ ವೀರ ಮುಖ್ಯತಿ ಅದರ ಸೀದುನಾ ಆಪ್ಯಾಯಸ್ವನ. ನಿನ್ನ ತುಟಿಯಲ್ಲಿ ಜಿನುಗುವ ಮಧುರವಾದ ಅಮೃತ ಸದೃಶವಾದ ಏನು ಒಂದು ಆನಂದ ಇದೆ, ಅದನ್ನು ಅಪ್ಯಾಯಸ್ವನಃ ನನಗೆ ಕೊಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ತವ ಕಥಾಮೃತಂ ತಪ್ತ ಜೀವನಂ ಕವಿವಿರೀಡಿತಂ ಕಲ್ಮಚಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದ ಜನ ತವ ಕಥಾಮೃತಂ. ನಿನ್ನ ಕಥಾಮೃತ ಎಂಥದ್ದು, ತಪ್ತ ಜೀವನಂ. ಸುಟ್ಟ ಬೆಂದು ಬರುಡಾದ ಬಾಳನ್ನು ಹಸನ ಮಾಡುವಂಥದ್ದು. ದಿನಾಗಲೂ ಏನೋ ಕಿರಿಕಿರಿ ಇದ್ದೇ ಇರುತ್ತೀ ಮನಸ್ಸಿಗೆ, ಯಾವಾಗಲೂ ಚಿಂತೆ. ಆದರೆ ಯಾರ ಮನಸ್ಸು ದೇವರ ಕಡೆ ಆಲೋಚನೆಗೆ ಹೋಗುತ್ತೆ, ಸ್ವಲ್ಪ ಕೂಲ್ ಆಗುತ್ತೆ ಮನಸ್ಸು. ನೆಮ್ಮದಿ ಬರೋದು ಯಾವಾಗ ಅಂದರೆ ದೇವರ ಕಥೆ ಕೇಳಿದಾಗ. ನೀವು ಲೋಕದ ಕಥೆ ಕೇಳಿದ್ರೆ ನೆಮ್ಮದಿ ಬರಲ್ಲ. ಲೋಕದ ಕಥೆ ಅಂದರೆ ನ್ಯೂಸ್ ಚಾನಲ್, ನ್ಯೂಸ್ ಪೇಪರ್. ನೀವು ಯಾವತ್ತೇ ನ್ಯೂಸ್ ಪೇಪರ್ ತೊಗೊಳ್ಳಿ, ನೆಮ್ಮದಿ ಸುದ್ದಿ ಇರೋದೇ ಇಲ್ಲ. ಏನೋ ಟೆನ್ಷನ್, ಅಲ್ಲಾರೋ ಮರ್ಡರ್ ಮಾಡಿದ್ರು, ಇಲ್ಲೇನೋ ಸೀಮೆಣ್ಣೆಗೆ ಜಾಸ್ತಿ ಆಯಿತು, ಇನ್ನೆಲ್ಲೋ ರೈಡ್ ಆಯಿತು, ಏನೋ ಇದೆ ಗೋಳೆ. ಇನ್ನು ನೆಮ್ಮದಿ ಸುದ್ದಿ ಪೇಪರಲ್ಲಿ ಬರಲ್ಲ. ನೆಮ್ಮದಿ ಸುದ್ದಿ ಎಲ್ಲಿದೆ? ಭಾಗವತದಲ್ಲಿದೆ. ನಿನ್ನ ಕಥೆ ಬರುಡಾದ ಬದುಕನ್ನು ಸುಟ್ಟ ಬಾಳನ್ನು ಹಸನ ಮಾಡುವಂಥದ್ದು. ಒಂದು ಹಕ್ಕಿ ರೆಕ್ಕೆ ಕಳ್ಕೊಂಡು ಬಿಟ್ಟಿತ್ತು, ರಾಮ ರಾಮ ಅಂತ ಹನುಮಂತನ ಕಡೆಯವರು ಹೇಳಿದಾಗ ಆ ಹಕ್ಕಿ ತನ್ನ ರೆಕ್ಕೆಯನ್ನು ಬೆಳೆಸ್ಕೊಳ್ತಂತೆ. ನಾವು 2 ರೆಕ್ಕೆ ಬೆಳೆಸ್ಕೊಳ್ಬೇಕಾಗಿದೆ. ನಮಗೂ ರೆಕ್ಕೆ ಇರೋರು ನಾವೆಲ್ಲ. ದ್ವಿಜ ಅಂತ 2 ಬಾರಿ ಹುಟ್ಟುವವರು. ದ್ವಿಜ ಅಂದರೆ ಹಕ್ಕಿ. ಹಕ್ಕಿ ನಾವು ಬ್ರಾಹ್ಮಣರು, ನಮಗೆ 2 ರೆಕ್ಕೆ ಬೇಕು. ಅದು ಯಾವುದಂದ್ರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವ ತತ್ವಜ್ಞಾನದ ರೆಕ್ಕೆ. ಅದು ಭಗವಂತನ ಕಥೆ ಕೇಳಿದಾಗ ನೀನು ಈಶಾ ನಾನು ದಾಸ ಅನ್ನುವ ತತ್ವಜ್ಞಾನದ ರೆಕ್ಕೆ ಬಂದರೆ ನಾವು ಕೂಡ ಹರಲಿಕ್ಕೆ ಬರುತ್ತೆ. ಅಂಥದ್ದು ನಿನ್ನ ಕಥೆ ಕವಿ ಬಿರೀಡಿತಂ. ದೇವರ ಕಥೆ ಎಲ್ಲರಿಗೂ ಹೇಳುವ ಕೇಳುವ ಮನಸ್ಸಾಗಲ್ಲಂತೆ, ಅದು ಜ್ಞಾನಿಗಳಿಗೆ ಮಾತ್ರ ಆಗತ್ತಂತೆ, ದೊಡ್ಡವರಿಗೆ, ಪಾಪ ಹೋದವರಿಗೆ ಮಾತ್ರ. ಅದರೊಳಗೆ ದೊಡ್ಡವರಿಗೆಲ್ಲ, ದೊಡ್ಡವರು ಯಾರಂದರೆ ಕವಿ ಬಿಹಿ, ಕವಿಗಳು ಅಂದರೆ ವಾಯುದೇವರು. ಸೋಗ್ರ ಭಗ್ವೆ ಭಜಂತೆ ತನ್ನಾರಮದರ ಕವಿ, ಕವಿ ಅಂದರೆ ವಾಯುದೇವರು. ಅವರು ಅಂಥವರು, ಅವರು ಸ್ತೋತ್ರ ಮಾಡ್ತಾರೆ. ಕಲ್ಮಶಾಪಹಂ ಎಲ್ಲ ಪಾಪವನ್ನು ಪರಿಹಾರ ಮಾಡುವಂಥದ್ದು. ಶ್ರವಣ ಮನಕಾನಂದ ವೀವುದು ಭವಜನಿತ ದುಃಖಗಳ ಕಳೆವುದು ಅಂತ ಹೇಳ್ತಾ ಇದ್ದಾರೆ. ಚಲಸಿ ಯದ್ವ್ರಜ ಚಾರಯನ್ ಪಶೂನ್ ನಳಿನ ಸುಂದರಂ ನಾಥ ತೇ ಪದಂ ಶಿಲತೃಣಂಕುರೈ ಸೀದತಿ ತಿನಃ ಕಲಿಲತಾಂ ಮನಃ ಕಾಂತ ಗಚ್ಛಸಿ. ಹೇ ರಮಣ ಕೃಷ್ಣ, ನೀನು ವೃಂದಾವನದಲ್ಲಿ ಬೆಳಗಾತ ಎದ್ದು ಸ್ನಾನ ಮಾಡಿ, ನಿಮ್ಮಮ್ಮ ಅಲಂಕಾರ ಮಾಡಿ, ಕೈಗೊಂದು ಬಿದಿರು ಕೊಳಲು ಕೊಟ್ಟು ನಿನ್ನನ್ನು ಕಳಿಸುವಾಗ ನೀ ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಹೊರಡ್ತೀಯ. ಹೊರಡುವಾಗ ನಮ್ಮ ಮನಸ್ಸು ನಿನ್ನ ಹಿಂದೆ ಹೊರಟು ಬಿಡುತ್ತೆ. ಯಾಕಂದರೆ ನಿನ್ನ ಆ ಸುಂದರವಾದ ಕಾಲು ಪಾದ ಎಂಥದ್ದು, ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಂಗಂಡ ಪಾತಿ ತಟಿನೀ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ ಶೃಂಗಾರ ಪಾದ. ಅದ್ಭುತವಾದ ಪಾದ. ಅದನ್ನು ನೋಡಿದ್ರು ಅವರು ಏನಂದ್ರೆ, ಕೃಷ್ಣ ಮನೆಯಿಂದ ಬರುವಾಗ ಸೌಂಡ್ ಮಾಡ್ಕೊಂಡು ಬರ್ತಿದ್ದ, ಅವನು ಕೊಳಲು ಊದ್ಕೊಂಡೇ ಬರೋನು. ಆ ಕೊಳಲು ಶಬ್ದ ಕೇಳಿಸ್ತು ಅಂದರೆ ಆ ಹೆಣ್ಣುಮಕ್ಕಳು ಬೋರ್ಡ್ ಬರೋ ನೋಡಬೇಕು ಅಂದರೆ ಬೆಳಗ್ಗೆ ದರ್ಶನ.
ಇನ್ ಬರೋದೇ ಒಂದು ಸಾಯಂಕಾಲ, ಇವರೆಲ್ಲ ಕೆಲಸಕ್ಕೆ ಮತ್ತೆ ಹೋಗಕ್ಕಾಗ್ತಿರ್ಲಿಲ್ಲ. ಒಂದು ಸತಿ ಬೆಳಗ್ಗೆ, ಒಂದು ಸತಿ ಸಾಯಂಕಾಲ, ಯಾಕೆಂದರೆ ಮೇಯ್ನ್ ರೋಡಲ್ಲಿ ಕೃಷ್ಣ ಹೋಗ್ತಿದ್ದ. ಇವರೆಲ್ಲ ಒಳಗಿಂದ ಬರಬೇಕಲ್ಲ, ಅವ್ನ ಮನೆಯಿಂದ ಬರುವಾಗಲೇ ಕೊಳಲ್ತ್ಕೊಂಡು ಬರೋ ನಂಗೆ. ಆದರೆ ಒಂದು ಪ್ರಾಬ್ಲಮ್ ಏನಾಗೋದು ಅಂದರೆ, ಅವ್ರ ಅಡುಗೆ ಮನೆಯಿಂದ ಬೀದಿ ಬಾಗಿಲಿಗೆ ಬರೋ ಹೊಟ್ಟದಕ್ಕೆ ಕೃಷ್ಣ ಪಾಸ್ ಆಗಿಬಿಡ್ತೀವಿ. ಯಾಕಂದರೆ ಅವ್ರದ್ದು 30-40 ಸೈಟ್ ಅಲ್ಲ, ಅವ್ರದ್ದೆಲ್ಲ 100x200, ಏ 100x200 ಹಸುಗಳು ಇರಬೇಕಂದ್ರೆ ಆ ಮನೆ ಇನ್ನಾಗಿರ್ಬೇಡ. ಅವ್ರ ಅಡುಗೆ ಮನೆಯಿಂದ ಬರ್ಬೇಕಾದ್ರೆ ನಮ್ಮ ಕಾಲದಲ್ಲಿ ಆದರೆ ಸ್ಕೂಟ್ರೇ ಬೇಕಿತ್ತು, ಅಡುಗೆ ಮನೆಯಿಂದ ಹೊರಗೆ ಬರೋಕೆ ಒಂದು 10 ನಿಮಿಷ ಸ್ಕೂಟ್ರಲ್ಲಿ. ಇನ್ನು ಅವ್ರು ನಡ್ಕೊಂಡು ಬರ್ಬೇಕಂದ್ರೆ ಹೆಣ್ಮಕ್ಳು ಏನು ಕೆಲಸ ಇರುತ್ತೆ ಬಿಟ್ಟು, ಅದಕ್ಕೆ ಬರೋಟ್ಟಿಗೆ ಹೊರಟೋಗಿರ್ತಿದ್ದ. ಹೊರಟೋಗಿದ್ದಾನೆ ಅಂತ ಬೇಜಾರು ಮಾಡ್ಕೊಳ್ತಿರ್ಲಿಲ್ವಂತೆ, ಅಲ್ಲೇ ನಿಂತಿರ್ತಿದ್ರಂತೆ. ಯಾಕೆಂದರೆ ಕೃಷ್ಣನ ಬೆನ್ನು ಕಾಣೋದು, ಅವ್ರು ಬೆನ್ನು ನೋಡ್ಲಿಕ್ಕೆ ಇರ್ತಿರ್ಲಿಲ್ಲ. ಹೀಗೆ ಕೃಷ್ಣ ಕಾಲು ಎತ್ತಿ ಎತ್ತಿ ಇಡಬೇಕಲ್ಲ, ಒಂದು ಹೆಜ್ಜೆ ಇಡಬೇಕಲ್ಲ, ಒಂದು ಹೆಜ್ಜೆ ಹೆತ್ತದಾಗ ಹೆಜ್ಜೆ ಕಾಣೋದು. ಇದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಿಮ್ಗೆ ಮುಂದೆ ಇದ್ದರೆ ಅಂಗಾಲ ಎಲ್ಲಿ ಕಾಣುತ್ತೆ ನಿಮಗೆ? ದೇವರು ಮುಂದೆ ಹೋಗಿಬಿಟ್ರೆ ಅವ್ನು ಕಾಲು ಎತ್ತದಾಗ ಅಂಗಾಲ ಕಾಣುತ್ತಲ್ಲ, ಈ ಅಂಗಾಲ ನೋಡ್ಲಿಕ್ಕೆ ಕಾಣ್ತಿದ್ರು. ಅವನ ಥರ ಕಾಲು ಯಾರಿಗಿಲ್ಲ, ಬ್ರಹ್ಮಾದಿ ದೇವತೆಗಳಿಗೆ ಲಕ್ಷ್ಮಿಗೂ ಇಲ್ಲ. ಯಾಕೆ? ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಅಜಪವಾದಿಗಳು ಪೂಜೆ ಮಾಡುವ ಪಾದ ಅದು. ಸಂಚಿಂತಯದ್ ಭಗವತ ಚರಣಾರವಿಂದಂ. ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡುವಾಗ ಪಾದ ಚಿಂತನೆ ಅಂದರೆ ಪಾದದ ಅಡಿ ಹೇಳ್ತಾನೆ, ಮೇಲಲ್ಲ. ನೀವು ಯಾವ ದೇವರನ್ನಾರು ನೋಡಿ, ಇಲ್ಲಿ ನಿಮಗೆ ಅಡಿ ಕಾಣಲ್ಲ, ಇದು ಮೇಲ್ ಮಾತ್ರ ಕಾಣುತ್ತೆ. ಈಗ ಶ್ರೀನಿವಾಸ ದೇವರದು ಮೇಲ್ ಕಾಣುತ್ತೆ, ಕೆಳ ಕಾಣುತ್ತೆ, ಮೇಲ್ ಮಾತ್ರ. ಇದನ್ನು ನೋಡೋ ಭಾಗ್ಯ ಎಲ್ಲರಿಗಿಲ್ಲ. ಗೋಪಿಕಾಸ್ತ್ರೀ ಇದನ್ನು ನೋಡಿ ಅವ್ರಿಗೆ ಹೊಟ್ಟೆ ಉರಿದು ಹೋಗ್ಬಿಡೋದಂತ. ಯಾಕಂದರೆ ಕೆಂಪು ಪಾದ, ಇಷ್ಟು ಮೃದು ಮೃದು ಮೃದು. ನಿಮಗೆ ನೆನಪು ಬರಬೇಕಂದ್ರೆ ಈಗ ತಾನೇ ಹುಟ್ಟಿದ ಮಗು, ಅದು ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು. ಮಗು ಹೇಗೆ ಇದ್ರೆ ಚೆನ್ನಾಗೇ ಇರುತ್ತೆ. ಆ ಪಾದ ಅಂತೂ ಏನು ಕೆಂಪಿಗಿರುತ್ತೀ, ಅದಕ್ಕೆ 100x100 ಪಟ್ಟು ಭಗವಂತನ ಪಾದ ಕೆಂಪು, ಅಷ್ಟು ಚೆನ್ನಾಗಿರುತ್ತಂತೆ ಆ ಪಾದ. ಇವನು ಎತ್ತಿದಾಗ ಆ ಧ್ವಜ ವಜ್ರಾಂಕುಶ ನೋಡಿ ಕೈ ಮುಗಿಯೋರಂತೆ, ಮತ್ತೆ ಗಳಗಳ ಅಳೋರಂತೆ. ಯಾಕಂದರೆ ಈ ಪಾದ ನಡ್ಕೊಂಡು ಹೋಗುವಾಗ ಶಿಲ ತೃಣ ಅಂಕುರೈಹಿ, ನಿನ್ನ ಪಾದ ಇಟ್ಟಾಗ ಎಲ್ಲಿ ಕಲ್ಲಿನ ಮೇಲೆ ಇಟ್ಬಿಡತ್ತೋ ಅದು, ಎಲ್ಲಿ ನೋವಾಗುತ್ತೋ ನಮಗೇನೆ. ಏನೋ ಮೇನ್ ರೋಡ್ ಆದಂಗೆ ಆಗಿರುತ್ತೆ, ನಮ್ಮದು ಟಾರ್ ರೋಡ್ ಆದಂಗೆ ಎಲ್ಲ ಕಿತ್ 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 ಹೋಗಿರುತ್ತೆ. ಇಂಥ ಪಾದಕ್ಕೆ ಕಲ್ಲು ಚುಚ್ಚಿದಾಗಲೇ ನೋವಾಗುತ್ತೆ, ಇನ್ನು ಪುಟ್ಟ ಪಾದಕ್ಕೆ ಕಲ್ಲು ಚುಚ್ಚಿದ್ರೆ, ತೃಣ ಗರಿಕೆ ಹುಲ್ಲು ಚುಚ್ಚಿದ್ರೆ ನೋವಾಗುತ್ತೆ, ನಂಗೆ ದುಃಖ ಆಗ್ತದೆ. ಶಿಲ ತೃಣಾಂಕುರೈಹಿ ಸೀದತಿ ತಿನಃ. ಕೃಷ್ಣ ನಿನ್ನ ಪಾಡಿಗೆ ನೀ ಹೋಗು, ನೀ ಏನು ಯೋಚನೆ ಮಾಡಬೇಡ, ನಿನಗೇನು ತೊಂದರೆ ಆಗ ಯಾವುದು ಕಲ್ಲು ಮಣ್ಣು ಕೂಡ ನಿಂಗೆ ತಾಕಬಾರ್ದು, ಹಾಗೆ ನಾವು ನೋಡ್ಕೊಳ್ತೀವಿ ಅಂತೀವಿ ಮನೇಲೆ ಕೂತು ಅನ್ನೋರಂತ. ಅಲ್ಲ ಏನು ಮಾಡ್ತೀರಿ, ಏನಿಲ್ಲ, ನೀನು ಹೋಗಾಗ ನಿನ್ನ ಹಿಂದೆ ನನ್ನ ಮನಸ್ಸು ಬಂದುಬಿಡುತ್ತೆ ಅಂತ. ಹೆಣ್ಮಕ್ಳು ನೀವು ಮುಂದೆ ಹೋಗು, ಹಿಂದೆ ನಮ್ಮ ಮನಸ್ಸು ಬರುತ್ತೆ. ನೀನು ಎಲ್ಲಿ ಕಾಲಿಡ್ತೀಯ ಅದ್ರ ಮೇಲೆ ನಮ್ಮ ಮನಸ್ಸು, ನಮ್ಮ ಮನಸ್ಸಿನ ಮೇಲೆ ನೀನು ಕಾಲಿಡು ಸ್ವಾಮಿ, ಅಲ್ಲಿ ಇಲ್ಲಿ ಇಡಬೇಡ. ನಮ್ಮ ಮನಸ್ಸಿನ ಮೇಲೆ ನೀನು ಕಾಲಿಡು ಅಂದರೆ ಮನಸ್ಸಿನಲ್ಲಿ ದೇವರ ಪಾದ ಇಟ್ಟು ಚಿಂತನೆ ಮಾಡಿ. ಮಧ್ವಾಚಾರ್ಯರು ಹೇಳುವ ಮಾತಿನ ಒಂದು ಅರ್ಥ ಇದು. ಮಧ್ವಾಚಾರ್ಯ ಅಂತಾರೆ, ನಾವು ಯಾವಾಗಲೂ ಅದು ಇದು ಚಿಂತನೆ ಮಾಡೋದು ಬದಲು ಪ್ರವಣಂ ಕುರುಮಾನ ಸಮೀಶ ಪದೇ, ಭಗವಂತನ ಪಾದದಲ್ಲೇ ಮನಸ್ಸನ್ನು ಇಡುವಂತೇನು ಹೇಳ್ತಾರೆ ಈ ಹೆಣ್ಮಕ್ಳು ಹೇಳ್ತಾರೆ. ನೀನು ಒಂದು ಹೆಜ್ಜೆ ಇಟ್ಟರೆ ನಮ್ಮ ಮನಸ್ಸು ನಮ್ಮಿಂದ ಹೊರಟೋಗುತ್ತೆ. ನಾವು ಮನೇಲಿರ್ತೀವಿ, ಮನಸ್ಸು ಮಾತ್ರ ಮನೇಲಿರೋದೇ ಇಲ್ಲ, ಮನಸ್ಸೆಲ್ಲ ನಿನ್ನ ಹತ್ತಿರ ಇರುತ್ತೆ. ಕೃಷ್ಣ ಕೇಳ್ತಾನೆ, ಅಲ್ಲ ಮನಸ್ಸು ನನ್ನ ಹತ್ರ ಬಂದು ನೀವು ಮಾತ್ರ ಮನೇಲಿದ್ದರೆ ಮನೆ ಕೆಲಸ ಹೇಗಾಗತ್ತೆ? ಕೃಷ್ಣಂಗೆ ಅಂತಾರೆ, ನೀನೇ ಒಳಗಿದ್ದು ಮಾಡಿಸೋಣ, ಅದರಿಂದ ನಾವೇನು ಮಾಡೋದು, ಯಾವುದಕ್ಕೇನು ಹಾಕ್ಬೇಕೋ ಎಲ್ಲ ನೀನೇ ಹಾಕ್ತೀಯಾ, ನೀನೇ ಮಾಡಿಸ್ತೀಯಾ. ಮನಸ್ಸು ನಿನ್ನಲ್ಲಿ, ಮಾತು ನಮ್ಮಲ್ಲಿ, ಮನೆಯಲ್ಲೇ ನಾವಿರ್ತೀವಿ ಅಂತ ಹೀಗೆಲ್ಲ ಅನೇಕ ರೀತಿಯಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಣತ ಕಾಮದಂ ಪದ್ಮಜಾರ್ಚಿತಂ ಧರಣಿ ಮಂಡಲಂ ಧ್ಯೇಯಮಾಪದಿ ಚರಣ ಪಂಕಜಂ ಶಂತಮಂ ಚತೇ ರಮಣ ನಸ್ತನೇ ಶ್ವರ್ಪಯಾದಿಹನ್ ಸುರತವರ್ಧನಂ ಶೋಕನಾಚನಂ ಸ್ವರಿತ ವೇಣುನಾ ಸುಷ್ಟು ಚುಂಬಿತಂ. ಏನು ಚೆನ್ನಾಗಿ ಅದಕ್ಕೆ ಚುಂಬನ ಮಾಡ್ತೀಯ ಅಂತ. ಆ ಕೊಳಲು ಕೃಷ್ಣ ಹಿಡ್ಕೊಂಡ್ರೆ ಹೇಗೋ ಹಿಡ್ಕೊಳ್ಳೋದು, ಏನೋ ಮಾಡೋದಲ್ಲ. ಆ ಕೊಳಲು ಇದೆಯಲ್ಲ ಅದು ಯಾವುದೋ ಕಾಡಿನ ಬಿದಿರಲ್ಲಂತೆ. ಲಕ್ಷ್ಮಿಗೆ ದೇವರು ಮುಂದೆ ಏನು ಮಾಡ್ತಾನೆ ಅವ್ನ ಪ್ರೋಗ್ರಾಮ್ ಲಿಸ್ಟ್ ಎಲ್ಲ ಅವಳಿಗೆ ಗೊತ್ತಿರುತ್ತೆ. ಅವಳು ನೋಡಿದ್ಲು ಅದ್ರೊಳಗೆ ಒಂದು ಕೊಳಗಿಲ್ಲ, ಕೊಳಲೊಂದು ಬೇರೆ ಇತ್ತು. ಆ ಕೊಳಲು ಯಾವಾಗಲೂ ತುಟಿಗಿಟ್ಕೊಳ್ಳೋದು, ಆ ಬೆರಳೆಲ್ಲ ಆಡಿಸೋದು, ಕಡೆಗೆಲ್ಲ ಆದ್ಮೇಲೆ ಸೊಂಟಕ್ಕೆ ಸಿಕ್ಕಿಸ್ಕೊಳ್ಳೋದು. ಲಕ್ಷ್ಮಿಗೆ ಭಾರಿ ಹೊಟ್ಟೆ ಹುರಿದೋಗ್ಬಿಡ್ತಂತೆ. ಇದ್ಯಾವುದೋ ಕೊಳಲು ಕೊಟ್ಟರು ಹೇಗೆ ಯಾರಿಗೂ ಸಿಗಬಾರ್ದು, ಆ ಕೊಳಲು ನಾನೇ ಆಗಬೇಕು ಅಂಥೇಳಿ ಏನು ಸಾಧನವ ಮಾಡಿ ಪುಣ್ಯ ಮಾಡಿ ಕೃಷ್ಣನ ಕರವ ಸೇರಿತೋ ಕೊಳಲು ಅಂತ. ಅಂದರೆ ಸ್ವಯಂ ಲಕ್ಷ್ಮಿ ವೇಣುರಂಧ್ರಮಾಶ್ರಿತ್ಯ, ಆ ರಂಧ್ರದ ಒಳಗೆಲ್ಲ ಲಕ್ಷ್ಮಿ ಇದ್ಲಂತ. ದೇವ್ರಿಗೆ ತುಟಿ ಇಟ್ಟರೆ ಲಕ್ಷ್ಮಿ ತನ್ನ ತುಟಿ ಅಲ್ಲಿ ಇಟ್ಬಿಡೋಳು. ಇನ್ನು ಯಾರಿಗೂ ಅಲ್ಲಿ ನೋ ಎಂಟ್ರಿ ಅನ್ನೋಳು. ಕೆಲವು ಬೋರ್ಡ್ ಹಾಕೊಂಡಿರ್ತಾರೆ ನೋ ಎಂಟ್ರಿ, ಯಾರು ಬರೋಂಗಿಲ್ಲ, ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಹಾಕಿರ್ತಾರಲ್ಲ ಅಡುಗೆ ಮನೆಗೆಲ್ಲ. ದೇವ್ರ ಬಾಯ ದೊಡ್ಡ ಅಡುಗೆ ಮನೆ, ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಲಕ್ಷ್ಮಿ ತನ್ನ ತುಟಿ ಇಟ್ಬಿಟ್ಟಿದ್ದಾಳೆ. ಇಲ್ಲಿ ಎಲ್ಲಿ ಬೆರಳಾಡಿಸಿದ್ರೆ ಎಲ್ಲ ಅವಳೇ ಇರಬೇಕು.
ಯಾಕಂದ್ರೆ ಸೊಂಟದ್ದು ಬೇರೆ, ಇಲ್ಲಿ ನಾನೇ ಕೂತ್ಕೋಬೇಕಲ್ಲಿ ಅಂಥೇಳಿ ಲಕ್ಷ್ಮಿ ಹೀಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸುಷ್ಟು ಚುಂಬಿತಂ ಇತರ ರಾಘವೀ ಸ್ಮರಣಂ ದೃಣಾಂ ವಿತರ ವೀರನ ತೇಧರಾಮೃತಂ ಅಟತಿ ಯದ್ ಭವಾನ್ ನನ್ಹಿಕಾನನಂ ತ್ರುಟಿರುಗಾಯತೆ ತ್ವಾಮ ಪಶ್ಯತ. ನೀನೇನೋ ಬಿಟ್ಬಿಟ್ಟು ಹೊರಟೋಗಿದೆಯಾ, ನಿನ್ನನ್ನು ನೋಡದೇ ಇರ್ತಕ್ಕಂಥ ಒಂದು ತ್ರುಟಿ ಕಾಲ ಅದು ನಮಗೆ ಯುಗಕ್ಕೆ ಸಮಾನ ಆಗ್ತಾ ಇದೆ ಸ್ವಾಮಿ, ದಯಮಾಡಿ ಅನುಗ್ರಹ ಮಾಡು. ನೀನು ಯಾಕೆ ಮರೆತು ಬಿಡು ಅನ್ಬೋದು. ಕುಂತಲಂ ಕುಟಿಲ ಕುಂತಲಂ ಶ್ರೀಮುಕುಂಚತೆ. ನಿನ್ನನ್ನು ನೋಡದೇ ಇದ್ರೆ ಒಂದು ಕ್ಷಣ ನಾವೆಲ್ಲ ಜಡದಂತೆ ಆಗ್ಬಿಡ್ತೀವಿ. ಅಲ್ಲಪ್ಪ ನೀವು ರಾತ್ರಿ ಹೊತ್ತು ಬರಬೇಕು ಯಾಕೆ, ನನ್ನ ನೋಡು ಅನ್ಬೇಕು. ನಿಮ್ಮ ಮನೇಲಿ ನೀವು ಆರಾಮಾಗಿ ಫ್ಯಾನ್ಗೆ ಏನು ಹಾಕೊಂಡು ಮಲ್ಕೋಬಾರ್ದು ಇಷ್ಟು ರಾತ್ರಿ ಹೊತ್ತಲ್ಲಿ. ಯಾಕೆ ಬಂದ್ರಿ, ಯಾರನ್ನು ಕೇಳಿ ಬಂದ್ರಿ, ಯಾಕೆ ಬಂದ್ರಿ, ಹೇಗೆ ಬಂದ್ರಿ? ಕೃಷ್ಣ ಕೇಳಿದ್ರೆ ಪತಿ ಸುತ್ವಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಗ್ಯತೆ ಅಚ್ಯುತಾಗತ ಅತ್ತೆ ಮಾವನ ಮಾತು ಕೇಳದೆ ಚಿತ್ತಭ್ರಮೆಯಲ್ಲಿ ಬುದ್ಧಿ ಕೆಡ್ತು ಅಂತ. ಯಾರು ದೊಡ್ಡವ್ರ ಮಾತು ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ. ಚಿತ್ತಭ್ರಮೆಯಲಿ ಇತ್ತೆ ಬಂದೆವೋ ಗತಿ ವಿದಸ್ತವೋ. ಸ್ವಾಮಿ ನೀನೇ ಗತಿ ಅಲ್ಲ, ಯಜಮಾನರು ಇದ್ದಾರೆ ಆದರೆ ಏನು ಪ್ರಯೋಜನ ಇಲ್ಲ. ಇನ್ನು ಕೆಲಸಕ್ಕೆ ಹೋಗಲ್ವ, ಏನು ಇಲ್ಲ, ಎಲ್ಲ ಸರಿ. ನಮ್ಮ ಯಜಮಾನರಷ್ಟು ಒಳ್ಳೆಯವ್ರು ಜಗತ್ತಲ್ಲೇ ಇಲ್ಲ, ಆದರೆ ಅವ್ರಿಗಿಂತೂ ನೀವು ಒಳ್ಳೆಯವನು. ಈ ಜನ್ಮಕ್ಕೆ ಅವರು ಸಿಕ್ಕಿದ್ದಾರೆ, ಮುಂದಿನ ಜನ್ಮಕ್ಕೆ ಯಾರು ಸಿಗ್ತಾರೋ, ಹಿಂದಿನ ಜನ್ಮ ಯಾವಾಗಿಲ್ಲ ಹೆಂಗ ಗಂಡಾಂತರ ಅಂತ. ಅದಕ್ಕೆ ಈ ಜನ್ಮಕ್ಕೆ ಒಂದು ಗಂಡ, ಮುಂದಿನ ಜನ್ಮಕ್ಕೆ ಇನ್ನೊಂದು ಗಂಡ, ಅದಕ್ಕೆ ಗಂಡಾಂತರ ಅಂತ. ಈ ಜನ್ಮವೇ ಸರಿಗಿಲ್ಲ ಅಂದರೆ ಅವನೇ ಗಂಡಾಂತರ ಆಗ್ಬಿಟ್ಟಿರ್ತಾನೆ. ಹೀಗೇನೇನೋ, ಅದಕ್ಕೆ ಜನ್ಮ ಜನ್ಮಾಂತರದ ಪತಿ ನೀನು. ಯಾಕೆಂದ್ರೆ ಇವರೆಲ್ಲ ಈ ಜನ್ಮಕ್ಕೆ ಅಣ್ಣ, ಈ ಜನ್ಮಕ್ಕೆ ತಮ್ಮ, ಈ ಜನ್ಮಕ್ಕೆ ಹೆಂಡತಿ, ಈ ಜನ್ಮಕ್ಕೆ ಮಕ್ಕಳು, ಜನ್ಮ ಜನ್ಮಾಂತರದಲ್ಲಿ ಗಂಡ ಅಲ್ವಾ. ಬಂಧು ವರ್ಗವನ್ನು ಬಿಡುವುದು ಸ್ತ್ರೀಯರಿಗೆ ನಿಂದ್ಯವೆಂದು ಶಾಸ್ತ್ರ ನುಡಿಯುವುದು. ಎಂದಿಗೆಂದಿಗೆನಗೆ ನೀನು ಬಂಧು ಎಂದು ನಂಬಿದೆವೋ ಸಿಂಧು ಶಯನ ಎಮ್ಮಗ್ಯಾಕೆ ಇಂದು ಹೋಗಿರೆಂಬೆ ನೀನು ನಿನ್ನ ನಗಲಿ ಪೋಗಲಾರೆವೋ. ಹೆಂಡತಿ ಎಲ್ಲ ಗಂಡ ಮಕ್ಕಳು ಎಲ್ಲ ನಮ್ಮನ್ನು ತಡೆದ್ರು, ಹೋಗ್ಬೇಡ ಇಷ್ಟೊತ್ತಿನಲ್ಲಿ ಹೋಗ್ಬೇಡ ಅಂತ ಎಲ್ಲ ಅಡ್ಡಡ್ಡ ನಿಂತರು. ಆದರೂ ಅವ್ರನ್ನೆಲ್ಲ ದೂಡ್ಕೊಂಡು ಬಂದಿದ್ದೀವಿ. ಪತಿ ಸುತಾನ್ವಯ ಇದು ಒಂದರ್ಥ. ಇನ್ನೊಂದು ಪತಿ ಅಂದರೆ ಈ ಪಶುಪತಿ. ಪತಿ ಅಂದರೆ ಅದು ಕಡೆ ಅಕ್ಷರ ತೊಗೊಂಡ್ರೆ ಪೂರತ್ ನಾಮೇಕ ದೇಶ ಗ್ರಹಣ ನಾಮಗ್ರಹಣಂ ಅಂತ. ಪಶುಪತಿ ಅನ್ನೋ ಬದಲು ಪತಿ. ಪತಿ ಸುತಾನ್ವಯ, ಪತಿ ಅಂದರೆ ಪಾಶುಪತ. ಆ ಮತವನ್ನು ಬಿಟ್ಟಿದ್ದೇವೆ ನಾವೆಲ್ಲ, ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ. ಯಾವ ಮತದಲ್ಲೂ ಸರ್ವೋತ್ತಮ ಅಂತಿಲ್ಲ, ನೀನೇ. ಸುತ ಅಂದರೆ ಪತಿ, ಸುತ ಪತಿ ಅಂದರೆ ಪಶುಪತಿ, ಅವನ ಸುತ ಅಂದರೆ ಗಣಪತಿ. ಗಣಪತಿಯನ್ನೇ ಸರ್ವಜ್ಞ ಅಂತ ಎಷ್ಟೋ ಜನ ಹೇಳಿದ್ರು, ನಾವು ಕೇಳಲಿಲ್ಲ, ನಿನ್ನ ಹತ್ರ ಬಂದಿದ್ದೀವಿ. ಪಶುಪತಿಯನ್ನೇ ಸರ್ವಜ್ಞ ಅಂದರು, ಕೇಳಿ ಎಲ್ಲರನ್ನು ಅದು ಅನ್ವಯ. ಬೇರೆ ಬೇರೆ ಸೌರ ಶಾಕ್ತೇಯರು ಬೇರೆ ಬೇರೆಯವರು ಅವ್ರು ದೊಡ್ಡವರು ಸರ್ವೋತ್ತಮ ಅಂತ ಹೇಳಿದ್ರು. ನಾವೆಲ್ಲ ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ, ದಯಮಾಡಿ ನಮ್ಮನ್ನು ಗತಿ ವಿಧಸ್ತವೋ ಹಿತವಯೋಷಿತ ಕಸ್ಯ ಚೆನ್ನಿಶಿ. ಕೃಷ್ಣ ಅವನ್ನೆಲ್ಲ ಹೇಳ್ದ, ನೀವು ಬಂದಿದ್ದು ಸರಿ, ನಿಮ್ಗೆ ಅನುಗ್ರಹ ಮಾಡ್ತೀನಿ ಸರಿ, ಆದರೆ ನನಗೆ ಕೆಟ್ಟ ಹೆಸರು. ಯಾಕಂದರೆ ನೀವು ಬರೋದು ಬಂದ್ರಿ, ಬೆಳಗ್ಗೆ ನಮ್ಮದು ಟೈಮ್ ಇಲ್ವಾ, ಮಠದ ಟೈಮ್ ಅಂದರೆ ಯಾವಾಗ ಒಂದು ಮಧ್ಯರಾತ್ರಿ ಬಂದುಬಿಟ್ರೆ ಕೃಷ್ಣ ಅಂದ್ಕೊಂಡು ಮಧ್ಯರಾತ್ರಿ ಹುಡುಗ ಕಾಲು ತೆಗಿತಾರ, ನೀವು ತೆಗಿತೀರಾ? ಯಾವಾಗ ಅಂದ್ರೆ ಅವಾಗ ಬರಬಾರ್ದು, ಮಧ್ಯರಾತ್ರಿ ಯಾಕೆ ಬಂದ್ರಿ? ಕೃಷ್ಣ ಕೇಳಿದ, ನಿಮ್ಗೆ ಅನುಗ್ರಹ ಮಾಡ್ತೀನಿ, ತೀರ್ಥ ಇದೆ, ಮಂತ್ರಾಕ್ಷತೆ ಇದೆ, ಪ್ರಸಾದ ಎಲ್ಲ ಬೆಳ ಟೈಮಲ್ಲಿ ಬರ್ಬೇಕಪ್ಪ, ಯಾವಾಗಲೂ ಬಂದು ಬಾಗಿಲು ಪಡೆದು ನಮ್ಗೆ ಆಗಲಿಲ್ಲ ದೇವ್ರ ಪ್ರಸಾದ ಅಂದರೆ. ಹಾಗೆ ನೀವು ಕಸ್ಯ ಚೆನ್ನಿ ಯಾಕೆ ರಾತ್ರಿ ಬಂದ್ರಿ ಅಂತ ಕೇಳಿದ್ರೆ ಹೆಣ್ಮಕ್ಳು ಹೇಳ್ತಾರೆ, ಸ್ವಾಮಿ ಯಮ ಕರೆದಾಗಲೇ ಯಾವಾಗ ಅಂದ್ರೆ ಅವಾಗ ಹೋಗಬೇಕು, ನೀ ಕರೆದಾಗ ನಮ್ಗೆ ಹಗಲು ರಾತ್ರಿ ಅಂತ. ಸ್ವಾಮಿ ನಮ್ದು ಒಂದೇ, ನೀ ಯಾವಾಗ ಕರೆದ್ರೂ ಬರಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ವಿ, ನಾಯಲ್ಲಿ ಕರೆದೆ ಎಂದ ಕೃಷ್ಣ. ಅದಕ್ಕೆ ನೀನು ಕರಿಬೇಕಾದಿಲ್ಲ, ಗೀತ ಮೋಹಿತ. ನಿನ್ನ ಕೊಳಲು ಊದಿದೆಯಲ್ಲ ಸರ್, ಅಲ್ವಾ, ಕೊಳಲು ಊದ್ಬಿಟ್ರೆ ಬನ್ನಿ ಅಂತ ಮತ್ತೆ ಕರಿಬೇಕಾದೇ ಇಲ್ಲ. ನಿನ್ನ ಕೊಳಲು ನಮ್ಮನ್ನು ಎಳ್ಕೊಂಡು ಬಂದ್ಬಿಡತ್ತೆ, ನಾವು ಬಂದಿಲ್ಲ, ನಮ್ಮನ್ನು ಎಳ್ಕೊಂಡು ಬಂದಿದೆ. ಎಲ್ಲ ಸುಮ್ಮನೆ ಮಾತು ಬೇಡ ಸ್ವಾಮಿ, ನೀನು ರಹಸ್ಯದಲ್ಲಿ ನಮ್ಮ ಜೊತೆ ಕುಣಿದಿದೆಯಾ ಇಲ್ವಾ? ರಹಸ್ಯದಲ್ಲಿ ಅಂದರೆ ಒಳಗೆ ಹೃದಯದಲ್ಲಿ ಕುಣಿದಿದ್ಯಾ ಇಲ್ವಾ? ನೀನು ಅನುಗ್ರಹ ಮಾಡಿದೆಯಾ ಇಲ್ವಾ? ಮತ್ತೆ ಕೈ ಬಿಟ್ಟಿದ್ಯಾ, ಉದ್ಧಾರ ಮಾಡು ಅಂತ. ವ್ರಜಮನು ಕಸಾಂ ವ್ಯಕ್ತಿರಂಗತೆ ವೃಜಿನ ಹಂತ್ರಲಂ ವಿಶ್ವಮಂಗಲಂ ಭಜಮನಾಕ್ಷನ ಸ್ವತ್ಸ್ಪೃಹಾತ್ಮನಾಂ ಸ್ವಜನ ಹೃದೃಜಾಂ ಎನ್ನಿಶೂದನಂ ಹೃದೃಜಾಂ. ರುಜಾಂ ಅಂದರೆ ರೋಗ, ಹೃದಯದ ರೋಗವನ್ನು ದಯಮಾಡಿ ನಮ್ಮನ್ನು ಅನುಗ್ರಹ ಮಾಡು ಅಂತ. ನಿಜವಾಗಿಯೂ ಆಶ್ಚರ್ಯ ಅಂದರೆ ಈ ಕುಣದ ಕತೆ, ಕುಪ್ಪಳಿಸಿದ ಕತೆ, ಗೋಪಿಕಾ ಸ್ತ್ರೀಯರ ವಸ್ತ್ರವನ್ನು ಅಪಾರ ಮಾಡಿದ ಕತೆ ಎಲ್ಲ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದಾಗ ಪರೀಕ್ಷಿತ ಶುಕಾಚಾರ್ಯನ ಒಂದು ಪ್ರಶ್ನೆ ಕೇಳ್ತಾನೆ.
ಅಲ್ಲ ಸ್ವಾಮಿ, ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಕೃಷ್ಣ ಹುಟ್ಟಿದ್ದು, ಧರ್ಮದ ಸ್ಥಾಪನೆಗೆ ಬಂದವ ಅಂತ ಹೇಳೇ ಹೇಳ್ತೀರಿ. ಇದು ಯಾವ ಸೀಮೆ ಧರ್ಮ ಸ್ಥಾಪನೆ? ಮಧ್ಯರಾತ್ರಿ ಹೆಣ್ಮಕ್ಳ ಜೊತೆ ಕುಣಿಯೋದು, ಎಲ್ಲ ಸ್ನಾನ ಮಾಡೋರು ಸೀರೆ ಎತ್ಕೊಂಡು ಹೋಗಿದ್ದು ಧರ್ಮ ಸ್ಥಾಪನೆ ಅಂತಾರ? ಯಾಕೋ ನಿಮ್ಮ ಕೃಷ್ಣಂದು ಅವನ ಜಾರನೆ, ಅವನ ಚೋರನೆ. ಅಂದರೆ ಪರೀಕ್ಷಿತನಿಗೆ ಶುಕಾಚಾರ ಹೇಳ್ತಾರೆ, ನಾನು ಅದಕ್ಕೆ ನಿಂಗೆ ಉತ್ತರ ಹೇಳಲ್ಲ ಅಂತ. ಅದೆಲ್ಲ ದೇವತಾ ರಹಸ್ಯ. ಅವ್ ಯಾಕೆ ಮಾಡ್ದ? ಅದು ಮಾಡಿಸ್ಕೊಂಡವ್ರು ನಿನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರ? ನಮ್ಮ ಸೀರೆ ಕಿತ್ಕೊಂಡು ಹೋಗ್ಬಿಟ್ಟ, ಯಾರು ಕಂಪ್ಲೇಂಟ್ ಫೈಲ್ ಮಾಡಿದಾರ? ಹೋಗ್ಲಿ, ಆ ರಾತ್ರಿ ಹೋಗಿದ್ರು ಅವ್ರ ಯಜಮಾನ್ರು ಒದ್ದಾಡಿದ್ರು, ಅವ್ರ ಯಜಮಾನ್ರು ಯಾರು ಬಂದು ಹೇಳಿದ್ರ ನಮ್ಮ ಮನೆಯವ್ರು ಓಡೋಗ್ಬಿಟ್ಟಿದ್ರು ರಾತ್ರಿ ಹೇಳಿದ. ಏನು ವಿಚಿತ್ರ ಅಂದರೆ, ಇಲ್ಲೊಂದು ರೂಪ ಇರ್ತಿತ್ತಂತೆ, ಅವ್ರ ಯಜಮಾನ್ರು ಯಾರೂ ಕಂಪ್ಲೇಂಟ್ ಕೊಡಲಿಲ್ಲಂತೆ. ಯಾಕೆಂದ್ರೆ ಯಜಮಾನ್ರ ಪಕ್ಕ ಒಂದು ರೂಪ ಇರ್ತಿತ್ತು. ಅದು ಹೇಗಿರ್ತಿತ್ತು, ಅದೇನು ವ್ಯವಸ್ಥೆ ಅವನಿಗೆ? ಅಲ್ಲ, ಏನೇ ಆಗಲಿ ಕೇಳೋರಿಗಾದರೂ ಏನನ್ಸುತ್ತೆ, ಈ ಕತೆ ಕೇಳೋರಿಗೆ ಏನನ್ಸುತ್ತೆ, ಏನೋ ಕೃಷ್ಣ ಜಾರನೆ, ಎಷ್ಟು ಜನ ಹೆಣ್ಮಕ್ಳು, ಅವ್ನು ಸ್ತ್ರೀ ಲೋಲ, ಹಾಗೆ ಹೀಗೆ ಅಂತ ಅನಿಸುತ್ತೆ. ಆದರೆ ಶುಕಾಚಾರ ಹೇಳ್ತಾರೆ, ಈ ಕಥೆಗೆಲ್ಲ ನಿಂಗೆ ಉತ್ತರ ಹೇಳಲ್ಲ, ಈ ಕಥೆ ಕೇಳಿದ್ರೆ ಏನು ಫಲ ಹೇಳ್ತೀನಿ ಕೇಳು ಅಂತ. ಆ ಸ್ಕಂದಕ್ಕೆ, ಅಧ್ಯಾಯಕ್ಕೆ, ಕಥೆಗೆ ಫಲವನ್ನು ಹೇಳ್ತಾ, ಹೃದಯ ಕಾಯಿಲೆ ಯಾರಿಗಿರುತ್ತೆ ಆ ಕಾಯಿಲೆ ವಾಸಿ ಆಗುತ್ತೆ ಕೃಷ್ಣನ ಈ ಕಥೆಯನ್ನು ಕೇಳಿದ್ರೆ ಅಂತ. ಅದಕ್ಕೆ ಇಲ್ಲಿ ಹೃದೃಜಾಂ ಅವ್ರು ಹೇಳ್ತಾರೆ, ಸ್ವಜನ ಹೃದೃಜಾಂ ಎನ್ನಿಶೂದನಂ, ಯಾರು ನಿನ್ನ ಬಳಿಗೆ, ನಿನ್ನ ಬಳಿ ಆರ್ತರಾಗಿ ಬಂದು ನಿನ್ನ ಪಾದವನ್ನು ಹಿಡಿದಿದ್ದಾರೆ, ಅವರ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಹೃದಯದ ರೋಗ. ಹೃದಯದಲ್ಲಿ ಒಂದು ರೋಗ ಯಾವುದಿದೆ ಅಂದರೆ, ಈ ಸಂಸಾರದ ಹುಟ್ಟು, ಅಭಿಮಾನ, ನಾನು ನಂದು ಅನ್ನೋ ರೋಗ ಇದೆ. ಈ ರೋಗ ಹೋಗಲಾಡಿಸು, ನಿನ್ನ ಬಿಟ್ಟರೆ ನಿನ್ನ ಗತಿ ಇಲ್ಲ ಅನ್ನುವಂಥ ಆರೋಗ್ಯ ಭಾಗ್ಯವನ್ನು ನಮ್ಗೆ ಕೊಡು. ನಮ್ದು ಯಾವುದು ಆರೋಗ್ಯ ಅಂದರೆ, ದೇವರ ಪಾದ ಚಿಂತನೆಯ ಆರೋಗ್ಯ. ದೇವರನ್ನು ಬಿಟ್ಟು ಉಳಿದರ ಚಿಂತನೆ ಅಲ್ಲ ಅದು, ಚಿಂತೆ. ಇನ್ನೊಂದರದು ಮಾಡಿದ್ರೆ ಚಿಂತೆ, ದೇವರ ಪಾದ ಮಾಡಿದ್ರೆ ಚಿಂತನೆ, ಅಂಥದ್ದನ್ನು ಕೊಡು ಅಂತ ಅನೇಕ ರೀತಿಯಿಂದ ಕೇಳ್ತಾ. ಇತಿ ಗೋಪ್ಯ ಶ್ರೀ ಶುಕೋವಾಚ, ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಲಪಂತ್ಯಶ್ಚ ಚಿತ್ರದಾಹ ರುರುದುಹು ಸುಸ್ವರನ್ ರಾಜನ್ ಕೃಷ್ಣ ದರ್ಶನ ಲಾಲಸಾ ತಾಸಾಂ ಆವಿರಭೂಷೌರಿಃ ಸ್ಮಯಮಾನ ಮುಖಾಂಬುಜಃ ಪೀತಾಂಬರಧರ ಸೃಗ್ವೀ ಸಾಕ್ಷಾನ್ ಮನ್ಮತ ಮನ್ಮತ. ಇತಿ ಗೋಪ್ಯ, ಈ 18 ಶ್ಲೋಕ, 18,000 ಶ್ಲೋಕಗಳೇ 18 ಶ್ಲೋಕವಾಗಿ ಗೋಪಿಕಾ ಸ್ತ್ರೀಯರ ಬಾಯಲ್ಲಿ ಬಂದಿದೆ. 18 ಶ್ಲೋಕಗಳಿಂದ ಗೋಪ್ಯ ರುರುದು ಕಟ್ಟಿಯಾಗಿ ಹತ್ತರಂತ. ನಾವೆಲ್ಲ ಪಾರಾಯಣ ಅಂದ್ರೆ ಏನೋ ಮೆತ್ತಗೆ ಮಾಡ್ಕೊಳ್ಳಿ, ಒಳಗೆ ಮಾಡಿ, ಯಾರಿಗೂ ಕೇಳಿಸ್ಬಾರ್ದು ಗಟ್ಟಿಯಾಗಿ. ಅದಕ್ಕೆ ನೋಡಿ, ಮೈಕ್ ಹಾಕೊಂಡು ರೋಡ್ ಕೇಳೋಂಗೆ 5 ಗಂಟೆಗೆ ಒಂದ್ಸತಿ, 4:00 ಒಂದ್ಸತಿ ಕೂಗ್ಕೋತಾ ಇರ್ತಾರೆ. ಅದು ಅವ್ರು ಹೇಳಿದ್ದಲ್ಲ, ನಮ್ಮಲ್ಲಿ ಮೊದಲಿದ್ದದ್ದು ಜೋರಾಗಿ ಕೂಗ್ಬೇಕು, ನೆರೆ ಹೊರೆಯವರು ಕೇಳುವಂತೆ. ಅಟ್ಲೀಸ್ಟ್ ಪ್ರವಚನ ಮಾಡುವಾಗಾದರೂ ಜೋರಾಗ ಅಲ್ವಾ? ದೇವ್ರ ಭಜನೆ ಮಾಡುವಾಗಲೋ, ರಥದ ಮುಂದೆ ಹೋಗುವಾಗಲೋ, ನೀವು ಮನೇಲಿ ಒಬ್ಬರೇ ಕೂತಾಗ ಗೋವಿಂದ ಅಂತ ಕೂಗ್ಬಿಟ್ರೆ ಪಕ್ಕದವ್ರು ಗಾಬರಿ ಆಗ್ಬಿಟ್ಟು, ಏನೇತೋ ಪಾಪ ಅಂತ. ಆದರೆ ನಾನು ಒಬ್ಬರು ನೋಡಿದ್ದೆ, ಅವರು ಭಾಗವತ ಓದ್ತಾ ಓದ್ತಾ ಇರುವಾಗ ಜೋರಾಗಿ ಓಂ ಅಂತ ಕೂಗ್ಬಿಡು, ಯಾರು ಕಿಚ್ಕೊಂಡು ಏನಾರು ಮಾಡ್ಕೊಳ್ಳಿ ಅಂತ. ಚಂದ್ರಹಾಸಾಚಾರ್ಯ ಅಂತಿದ್ರು ನಮ್ಮ ಪವಮನಾಚಾರ್ಯ ತಾತ, ಅವ್ರು ನಮ್ಮನೆ ಪಕ್ಕದಲ್ಲೇ ಇದ್ದದ್ದು. ಅವ್ರು ಭಾಗವತ ಓದ್ತಾ ಓದ್ತಾ ಒಂದು ಕೂಗ್ಬಿಡು, ಗಟ್ಟಿ ಓಂ ಅಂತ ಕೂಗ್ಬಿಡು. ಹಾ ಕೂಗ್ಬೇಕಂತ. ಇವರು ಹೆಣ್ಣುಮಕ್ಕಳು, ಹೆಣ್ಮಕ್ಳು ಗಟ್ಟಿ ಇಲ್ಲ, ಕೂಗಲ್ಲ. ಜಗಳ ಗಿಗ್ಳ ಆಡುವಾಗ ಕೂಗ್ಬೋದು, ದೇವರು ಭಜನೆ ಗಿಜನೆ ಮಾಡುವಾಗ ಮಾತ್ರ ಯಾರು ಕೂಗಲ್ಲ. ಆದರೆ ಇವರು ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ. ಆದರೆ ಗಟ್ಟಿ ಕೂಗಿದ್ರೆ ಕೂಗದಂಗೆ ಕೇಳಿಸ್ತಿಲ್ಲಂತೆ. ಅದು ಒಳ್ಳೆ ಸುಸ್ವರನ್ ರುರುದು, ಒಳ್ಳೆ ಸ್ವರ ಸಹಿತವಾಗಿ ಹತ್ರದ್ದು. ಅಳೋದಿಕ್ಕೂ ಸ್ವರ ಇದೆಯಾ ಅಂದರೆ, ನಾವು ಅಳ್ತೀವಿ, ನಮ್ಗೆ ರೋಗದಿಂದ ಅಳ್ತೀವಿ, ರಾಗದಿಂದ ಹತ್ತು ಗೊತ್ತಿಲ್ಲ. ಅದು ರಾಗ ಅಂದರೆ ಅನುರಾಗ, ಭಗವಂತ ಕಾಣಲಿಲ್ವಲ್ಲ ಅಂತ ಪ್ರೀತಿಯಿಂದ ಹತ್ರಂತ. ಅದಕ್ಕೆ ಭಗವಂತ ಅವರು ಯಾಕೆ ಹತ್ರು ಅಂದರೆ, ಕೃಷ್ಣ ದರ್ಶನ ಲಾಲಸ, ಕೃಷ್ಣನನ್ನು ನೋಡುವ ಚಟ. ಲಾಲಸ ಅಂದರೆ ಲಾಲಜ್ಜ ಅಂತ, ತುಂಬ ಚಟ. ಈ ನಾವು ಬೆಳಗ್ಗೆ ಕುಡಿಯೋ ಅಭ್ಯಾಸ ಇದ್ರೆ ಕೊಡದೇ ಇದ್ರೆ ಅಳಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಮಕ್ಕಳು ಹಾಲ್ ಟೈಮ್ ಕೊಡಲಿಲ್ಲ ಅಂದ್ರೆ ಅಳಕ್ಕೆ ಶುರು ಮಾಡುತ್ತಲ್ಲ, ಇವರು ದೇವ್ರು ನೋಡೋ ಟೈಮ್ಗೆ ದೇವ್ರು ಕಾಣಲಿಲ್ಲ ಅಂದ್ರೆ ಅಳ್ಳಿಕ್ ಶುರು ಮಾಡಿದ್ರಂತ. ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಮಕ್ಕಳು ಜೋರಾಗಿ ಅಳತ್ವಲ್ಲ, ಹಾಗೆ ಇವ್ರು ಜೋರಾಗಿ ಹತ್ರಂತೆ. ಆ ಮಗು ಅಮ್ಮ ಅಂತ ಅಳತ್ತಲ್ಲ, ತಾಯಿ ಓಡಿ ಬರ್ತಾಳಲ್ಲ, ಈ ಪ್ರೀತಿಯಿಂದ ಹತ್ರಲ್ಲ. ಕೃಷ್ಣ ಓಡೋಡಿ ಬಂತ, ಸಾಮಾವಿರಭೂಹು ಶೌರಿ, ಶೂರಸೇನನ ಮೊಮ್ಮಗನಾದಂತಹ ಕೃಷ್ಣ ಪರಮಾತ್ಮ ಅಲ್ಲೇ ಅಂತ ಬಂದುಬಿಟ್ಟಿದ್ದಾನೆ. ಏನು ಅವ್ರು ಯಾರ್ಯಾರು ಏನೇನು ರೂಪ ಬಯಸಿದ್ರು, ಸಾಕ್ಷಾನ್ ಮನ್ಮತ ಮನ್ಮತ. ಮೊದಲು ಕಂಡಾಗ ಕೃಷ್ಣ ಹೇಗಿದ್ದ ಅದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದ್ದಾನೆ. ನಿತ್ಯ ನೂತನ, ಬಗೆ ಬಗೆಯ ನೂತನ, ಬಗೆ ಬಗೆಯ ಭಗವಂತನ ನೋಡ್ತಾರಂತ. ಇದು ತಿರುಪ್ತಿ ಹೋಗ್ತೀರಿ, ಒಂದು ದಿವಸ ನೋಡಿದ್ರೆ ಚೆನ್ನಾಗಿದೆ ಅನ್ಸುತ್ತಾ, ಮಾನ್ಯ ಸೋದ್ರೂ ಖುಷಿ. ಅದ್ರ ಮಾ ನಿತ್ಯ ಹೋಗಿ, ನಿತ್ಯ ಭಗವಂತನ ಅದ್ಭುತ ರೂಪ ಅವರೆಲ್ಲ ನೋಡಿದ್ದಾರೆ. ಭಗವಂತ ಅವರಿಗೆಲ್ಲ ಮನೋಭಿಷ್ಟಗಳನ್ನು ಪೂರ್ಣ ಮಾಡಿದ್ದಾನೆ ಅಂತ ನಮ್ಮ ಶುಕಾಚಾರ್ಯರು ಪರೀಕ್ಷಿತನಿಗೆ ವರ್ಣನೆ ಮಾಡಿದ ಕಥೆ.
ಇಲ್ಲಿ ಭಾಗವತ ದಶಮಸ್ಕಂದದಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದು. ವೈಶಾಖ ಮಾಸ ಒಳ್ಳೆ ದ್ವಾದಶಿ, ಭಗವಂತನ ಅನುಗ್ರಹದಿಂದ ದ್ವಾದಶ ಸ್ಕಂದದಲ್ಲಿ ಅಂತರ್ಗತವಾಗಿರ್ತಕ್ಕಂಥ ದಶಮಸ್ಕಂದದ ಒಂದು ಸಣ್ಣ ಕಥೆಯನ್ನು ಹೇಳುವ ಕೇಳುವ ಸೌಭಾಗ್ಯ ನಮಗೆ ದೊರಕಿರ್ತಕ್ಕಂಥದ್ದು. ಇದನ್ನು ಆಯೋಜನೆ ಮಾಡಿದ ಅವರಿಗೂ ಮತ್ತು ಕೇಳಿದ ನಿಮಗೂ ಹೇಳಿದ ನಮಗೂ ಭಗವಂತ ಹಿತೋಪತಿಶಯವಾಗಿ ನಾನು ಭಕ್ತ ವೈರಾಗ್ಯಾದಿಗಳನ್ನು ಮತ್ತೆ ಕೊಡಲಿ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಅಧ್ವೇಷಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.